ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಶರಣ ಶರಣಾರ್ಥಿಗಳು ಶ್ರೀಮನ್ ನಿಜಗುಣ ಬೋಧಾಮೃತ ಡಾಕ್ಟರ್ ಪಿ ಎಂ ಸಿದ್ದಯ್ಯನವರ ಕೃತಿ ಐದನೇ ವಿಷಯಾಂಕ ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು. ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು ಅದೇ ಚಂದ. ಶ್ರುತಿ ವಿರಹಿತವಾದ ಮತವ ತಾನು ಉಳಿಯುವುದೇ ಚಂದಮ್ಮ ಅಂತ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ 15ನೇ ಪದ್ಯ. ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು. ಶ್ರುತಿ ಅಂದ್ರೆ ಏನ್ ತಿಳ್ಕೊಂಡ್ರಿ? ವಾಟ್ ಈಸ್ ಶ್ರುತಿ? ವೇದಗಳು, ಉಪನಿಷತ್ತುಗಳಿಂದ ಹೇಳಿದ ವಾಕ್ಯಗಳು. ಅವಕ್ಕೆ ಶ್ರುತಿ ಅಂತ ಯಾಕಂದ್ರೆ ಗೊತ್ತಿಲ್ಲ ಬುದ್ಧಿ. ಅದು ಶ್ವಾಸೋಚ್ಛ್ವಾಸದಂತೆ ಸಹಜವಾಗಿ ಈಶ್ವರನಿಂದ ಬಂದ ನುಡಿಗಳು. ಶ್ರುತಿಗಳು ಶ್ರುತಿಗಳು ಶ್ರುತಿ ಅಂದ್ರ ಶ್ರುತಿ ಮಾಡೋದಂದ್ರೆ ಏನು ಕೇಳೋದು? ನೆನಪಿನಲ್ಲಿ ಇಟ್ಟುಕೊಳ್ಳೋದು. ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಸ್ಮೃತಿ ಅಂದ್ರೆ ಅದು ಸ್ಮೃತಿ. ಅದು ಸ್ಮೃತಿ ಬೇರೆ. ಶ್ರುತಿ ಅಂದ್ರೆ ಹುಡುಗರಿಗೆ ಕೇಳಿದ್ರೆ ಹೇಳ್ತಾವ ಶ್ರುತಿ ಅಂದ್ರೆ ಏನು ಅಂದ್ರೆ ಸಿನಿಮಾ ಆಕ್ಟರ್ ಅಂತ ಹೇಳ್ತಾರ. ಸಿನಿಮಾದಾಗ ಒಬ್ಬ ಕೆಲಸ ಮಾಡ್ತಾಳ ಆಕ್ಟರ್ ಹೀರೋಯಿನ್ ಶ್ರುತಿ ಅಂದ್ರೆ ನಾದಕ. ಶ್ರುತಿ ಸೇರಿದ ಸಂಗೀತದಲ್ಲಿ ಶ್ರುತಿ ತಪ್ಪು ಅಂತಾರೆ ಕೆಲವು ಸರಿ. ಶ್ರುತಿ ಅಂದ್ರೆ ಅಂತರ್ಬೋಧೆ. ಶ್ರುತಿ ಅಂದ್ರೆ ಅಂತರ್ಬೋಧೆ. ನಿಮ್ಮ ಆತ್ಮ ಹೇಳಿದ ವಾಣಿ, ಆತ್ಮದ ವಾಣಿ. ಆತ್ಮದ ವಾಣಿ ಕೇಳಬೇಕಾದ್ರೆ ನಮ್ಮ ದೇಹ, ಪ್ರಾಣ, ಇಂದ್ರಿಯ, ಮನಸ್ಸು, ಆಸಕ್ತಿ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಏನ್ ಬರ್ತಾವ? ಪ್ರಕೃತಿಗಳು ಅಂತಾರೆ. ಈ ಪ್ರಕೃತಿ ಭಾವವನ್ನ ದಾಟಿ 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 ಆಚೆಗೆ ಹೋದಾಗ ಅಲ್ಲಿ ನಮಗೆ ಶ್ರುತಿಗಳು ಕೇಳುತ್ತವೆ. ಆ ಶ್ರುತಿಗಳು ಕೇಳುವುದಕ್ಕೆ ಈ ಕಿವಿಗಳು ಬೇಕಾಗಿಲ್ಲ. ಯಾಕಂದ್ರೆ ಅದು ನಿಶ್ಶಬ್ದ ವೇದ.
ಮತ್ತೆ ಆ ಶ್ರುತಿಗಳು ಹೇಳುವುದಕ್ಕ ಆತ್ಮನಿಗೆ ಬಾಯಿ ಕೂಡ ಬೇಕಾಗಿಲ್ಲ. ಬಾಯಿ ಇಲ್ಲದೆ ಕಿವಿ ಇಲ್ಲದೆ ಹೇಳಿದ್ದು ಕೇಳಿದ್ದು ಪ್ರಕೃತಿಯ ಯಾವ ಸಪೋರ್ಟ್ ಇಲ್ಲದಕ್ಕ ತಾನಾಗೆ ಹೇಳಿದ್ದು ತಾನಾಗೆ ಕೇಳಿದ್ದು ಅದಕ್ಕ ಅಪೌರುಷಯ ಅಪೌರುಷಯ ಅಂತ. ಆತ್ಮನಿಗೆ ಬಾಯಿ ಇಲ್ಲ ಹಾಗೇ ಮಾತನಾಡುತ್ತಾನೆ. ಆತ್ಮನಿಗೆ ಏನೇ ಹೇಳಿದರು ಶಬ್ದ ಮಾಡುವುದಿಲ್ಲ, ನಿಶಬ್ದವಾಗಿ ಹೇಳುತ್ತಾನೆ. ಮತ್ತು ಆತ್ಮನಿಗೆ ಯಾವ ಭಾಷೆಗಳು ಇಲ್ಲ, ಲ್ಯಾಂಗ್ವೇಜಸ್ ಅಂತ ಏನಂತಿರಲ್ಲ, ಕನ್ನಡ ಇಂಗ್ಲಿಷ್ ಹಿಂದಿ ಅಂತ ಯಾವ ಭಾಷೆಗಳು ಇಲ್ಲ. ಆತ್ಮ ನೇರವಾಗಿ ಬಾಯಿ ಇಲ್ಲದೆ ಹೇಳುತ್ತಾನೆ. ಮತ್ತೆ ಕಿವಿ ಇಲ್ಲದೆ ಕೇಳಬಲ್ಲ, ಎರಡು ಅವನೇ ಮಾಡ್ತಾನ, ಹೇಳುವ ಕೇಳುವ ಎರಡೂ ಕೆಲಸ ಅವನೇ ಮಾಡಿರ್ತಾನ. ಇಲ್ಲಿ ಚಿದಾಭಾಸ ಆದವನು ಏನ್ ಮಾಡ್ತಾನ, ಜೀವ ಈ ಆಧ್ಯಾತ್ಮ ಸಾಧನೆಯ ಮೂಲಕ ಈ ದೇಹದ ಗೊಡವೆ ಇಲ್ಲ, ದೇಹದ ಸಪೋರ್ಟ್ ಇಲ್ಲ, ಇಂದ್ರಿಯ ಸಪೋರ್ಟ್ ಇಲ್ಲ, ಯಾವ ಪಂಚ ಅಂತಃಕರಣಗಳ ಸಪೋರ್ಟ್ ಇಲ್ಲ, ಪಂಚ ಜ್ಞಾನೇಂದ್ರಿಯಗಳ ಸಪೋರ್ಟ್ ಇರ್ಲಾರ್ದೆ ನಿಮಗ್ ಒಳಗ ಅನುಭವ ಆದ ಇಲ್ಲ ಹೇಳ್ತದಿಲ್ಲ, ಕಂಟಿನ್ಯೂ ಹೇಳ್ತದ ಅಂತರ ಬೋಧೆ ಹೇಳ್ತದ್ರಿ. ಹ್ಮ್, ಇದು ಮಾಡಿಬೇಡು ಸರಿ ಅಲ್ಲ ಕಂಟಿನ್ಯೂಸ್ ಹೇಳ್ತದ ಅದು. ಅದ ಏನಾರ ಭಾಷೆ ಬಳಸ್ಲಕತ್ತದ ಏನೇನಾರ ಲ್ಯಾಂಗ್ವೇಜ್ ಗಳು ಯಾವ್ರಿ, ತೆಲುಗು ಕನ್ನಡ ಇಂಗ್ಲಿಷ್ ಯಾವ್ದಾರ ಭಾಷೆ ಬಳಸಿ ಹೇಳ್ತದ ಅದು. ಏನ್ ಭಾಷೆ ಬಳಸ್ತ, ಯಾವ್ದು ಭಾಷೆ ಬಳಸಂಗಿಲ್ರಿ, ಆದ್ರೆ ಸೂಕ್ಷ್ಮವಾಗಿ ಹೇಳ್ತಾ ಇರ್ತದ. ಎಲ್ಲಿ ತಪ್ಪು ಮಾಡ್ತದ ಮನುಷ್ಯ ಯಾರೇ ಇದ್ರು, ಇದು ಸರಿಯಲ್ಲ, ಇದು ಮಾಡಬೇಡ, ನೋಡು ವಿಚಾರ ಮಾಡು ಅನ್ನೋದೊಂದು ಸೂಕ್ಷ್ಮ ಪ್ರಜ್ಞೆ ಮೂಲಕ ಅದು ಹೇಳ್ತಾನೆ ಇರ್ತದ. ಹೇಳ್ತಾನೆ ಇರ್ತದ. ಮತ್ತ ಅದು ಏನಾರ ಶಬ್ದ ಮಾಡ್ತದೇನ್, ಏನಾರ ಹೇಳ್ಬೇಕಾದ್ರೆ ಸೌಂಡ್ ಮಾಡ್ತದೇನ್ರಿ? ಇಲ್ಲ, ಏನು ಶಬ್ದ ಇಲ್ಲ, ಸೌಂಡ್ ಇಲ್ಲ, ಆದ್ರೂ ಹೇಳ್ತದೆ ಅದು ನಿಶಬ್ದವಾಗಿ. ವೇದ ಅಂದ್ರೆ ಜ್ಞಾನ, ನಿಶಬ್ದವಾಗಿ ಜ್ಞಾನ ಪ್ರಕಟ ಮಾಡ್ತಾನೆ ಇರ್ತದ. ಆತ್ಮ ನಿರಂತರವಾಗಿ ಜ್ಞಾನ ಪ್ರಕಟ ಮಾಡ್ತಿರ್ತದ. ಅದು ಹೆಂಗಾಗ್ಬಿಟ್ಟದಂದ್ರ ಮನ್ಯಾಗ ಹಿರಿಯರು ಹೇಳದೇಳೆ ಹೇಳ್ತಿರ್ತಾರ, ಕಿರಿಯರು ಕೇಳ್ತಾರೋ ಬಿಡ್ತಾರ, ಕೇಳದಕ್ಕೆ ಕೇಳಲಕ್ಕ ಬಿಟ್ರು ಬಿಡದಕ್ಕ ನಾಂದನ ಹೇಳ್ಕೊತಿರ್ಬೇಕಂತೇಳಿ ಅದು ಹೇಳ್ಕೋತದ. ಯಾರು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಯಾರು ಆ ಹಿರಿಯರಿಗೆ ಗೌರವಿಸಿ ನಡ್ಕೋತಾರೋ ಅವರು ಆ ಮನೆ ಒಳಗ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ, ಹಿರಿಯರಿಗೆ ಪ್ರಿಯ ವ್ಯಕ್ತಿಗಳಾಗ್ತಾರೆ. ಹಿರಿಯರನ್ನು ಪ್ರೀತಿಸುವವರು ಎಲ್ಲರೂ, ಆದರೆ ಹಿರಿಯರಿಂದ ಪ್ರೀತಿಸಲ್ಪಟ್ಟವರು ಒಬ್ಬರು ಇಬ್ರು. ನಾವು ಅವರನ್ನ ಪ್ರೀತಿಸುವವರಾಗುವುದಕ್ಕಿಂತ ಅವರಿಂದ ಪ್ರೀತಿಸಲ್ಪಡುವಂತವರಾಗಬೇಕು. ಅವರಿಂದ ಪ್ರೀತಿಸಲ್ಪಡುವಂತರಾಗಬೇಕಾದ್ರೆ ಅವರ ವಾಣಿಗಳನ್ನ ಆಲಿಸಬೇಕು, ಪಾಲಿಸಬೇಕು. ಅದೇ ರೀತಿ ಆತ್ಮದ ವಾಣಿ ಏನ್ ಮಾಡ್ಬೇಕು, ಆಲಿಸ್ಬೇಕು, ಪಾಲಿಸಬೇಕು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕುತಿ ಅಂದ್ರ ಇಲ್ಲಿ ಹೊರಗ ಕುಂತು ವರಾವರ ಒದರ್ತೀವಲ್ಲ, ನಮ್ಮಂತವ್ರ ವಾಣಿಗಳು ಕೇಳಿದ್ರೆ ಮುಕುತಿ ಆಗಲ್ಲ. ನಿಮ್ಮ ಒಳಗೆ ನಿಮ್ಮ ಗುರು ಅದನ ನಿಮ್ಮ ಅರಿವು ಎಂಬ ಗುರುವಿನ ವಾಣಿಯನ್ನ ಆಲಿಸಿದಾಗ ಪಾಲಿಸಿದಾಗ ನಿಮಗೆ ಅದು ಮುಕುತಿ ಆಗುತ್ತದೆ. ಯಾವ ಗುರು ಅನ್ನೋದು ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ತಿರ್ಬೇಕು.
ನಮ್ಮಂಗೆ ನೀವು ನಿಮಂಗೆ ನಾವು ಹೊರಗಿನವ್ರು. ಪ್ರವಚನ ಹೇಳಾಗ ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಅನ್ನಂಗ ಕಾಣ್ತಿರ್ತೀವಿ, ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಅನ್ನಂಗ ನಡ್ಕೋತಿರ್ತೀರಿ. ಪ್ರವಚನ ಮುಗಿದ ಮೇಲೆ ಪ್ರವಚನ ನಡೆದಾಗ ಕುದುರೆಗಳು, ಪ್ರವಚನ ಆದ್ಮೇಲೆ ಕತ್ತೆಗಳು. ಹೆಂಗ ಹೇಳೋರು ಕೇಳೋರು ಎಲ್ಲರೂ ಅವರೇ, ಹೇಳೋರು ಅವರೇ ಕೇಳೋರು ಅವರೇ. ಆದರೆ ಈ ಹೊರಗಿನ ಗುರು ಆದವನು ಹೇಳಿ 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 ಎಲ್ಲಿಗೆ ಒಯ್ದು ಮುಟ್ಟಿಸ್ತಾನ ಅಂದ್ರೆ ನಿಮ್ಮ ಒಳಗಿನ ಗುರುವಿಗೆ ಒಯ್ದು ಮುಟ್ಟಿಸ್ತಾನ. ಆ ಒಳಗಿನ ಗುರುವಿಗೆ ಒಯ್ದು ಮುಟ್ಟಿಸವನಿಗೆ ಸದ್ಗುರು ಅಂತಾರ. ಏ ಸಾಯತನ ನಾನೇ ಗುರು ನೀನೇ ಶಿಷ್ಯ ಅಂದನಂತಂದ್ರ ಅವ ಸದ್ಗುರು ಅಲ್ಲ. ಯಾವಾಗ ನಿಮ್ಮ ಒಳಗಿನ ಗುರುವಿನ ವಾಣಿ ಕೇಳಕ್ ಶುರು ಆಯ್ತು, ಹೊರಗಿನ ಗುರುವಿನ ವಾಣಿ ಸಾಕು, ಬೇಕಾಗಿಲ್ಲ. ಒಳಗಿನವನಿಗೆ ನಾವು ನೀವು ಕಾಂಟ್ಯಾಕ್ಟ್ ತಗೊಳಕ್ ಪ್ರಯತ್ನ ಮಾಡ್ಬೇಕು. ಹೊರಗಿರುವ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ. ನಿಮ್ಮೊಳಗಿನ ಅರಿವು ಏನ್ ಹೇಳ್ತದ ಅದೇ ಮಾತುಗಳು ಹೊರಗಿರುವ ಗುರು ಹೇಳುತ್ತಿರುತ್ತಾನೆ. ಮತ್ತೆ ಒಳಗಿರೋನು ಹೆಂಗಿರ್ತಾನಪ್ಪ ಅಂದ್ರೆ ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಯಾವದನ್ನ ನೀವು ಗುರು ಗುರು ಅಂತೀರಿ, ಯಾವದನ್ನ ದೊಡ್ಡದಂತ ತಿಳ್ಕೊಂಡಿರಿ, ಯಾವದರ ಮೇಲೆ ವಿಶ್ವಾಸ ಇಟ್ಟಿರಿ, ಆ ಗುರು ಅಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಒಳಗೆ ಇದ್ದಾನೆ. ಅರಿವು ಎಂದರೆ ಅಪ್ರತ್ಯಕ್ಷ ಗುರುವು, ಗುರು ಎಂದರೆ ಪ್ರತ್ಯಕ್ಷ ಅರಿವು. ಒಂದ್ ಕಡೆ ಬರ್ಕೋಬೇಕಿದ್ ಅದಕ್ಕೆ ಅರಿವೇ ಗುರು ಅಂದ್ರೇನ್ರಿ. ಗುರು ಅಂದ್ರೆ ಏನಪ್ಪ ಅಂದ್ರೆ ಹೊರಗಿರ ಗುರು ಅಂದ್ರೆ ಏನು, ಅವ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಅರಿವು ಹೇಳದನ್ನೇ ಅವನ್ ಹೇಳ್ತಿರ್ತಾನ. ಅರಿವು ಹೇಳಿದ್ ಬಿಟ್ ಮತ್ತೊಂದ್ ಏನಾರ ಕತೆ ಹೇಳಕತ್ತಂದ್ರೆ ಅವ ಗುರುನೇ ಅಲ್ಲ. ಇಬ್ರು ಒಂದೇ ಹೇಳ್ಬೇಕಲ್ಲ, ಅರಿವುನು ಅದೇ ಹೇಳ್ಬೇಕು, ಗುರುನು ಅದೇ. ಅರಿವೇ ಗುರು ಅಂದ್ರೆ ಗುರು ಹೇಳಿದ್ದೆ ಅರಿವು ಹೇಳ್ತಿರ್ತದ, ಅರಿವು ಹೇಳಿದ್ದೆ ಗುರು ಹೇಳ್ತಿರ್ತಾನ. ಇದಕ್ಕೆ ಅರಿವೇ ಗುರು ಅಂತಾರ. ಗುರುವೇ ಅರಿವು, ಅರಿವೇ ಗುರುವು. ಅದಕ್ಕೆ ಅಂತರ್ಬೋಧೆ ಒಳಗ ಕುಂತು ಏನ್ ಹೇಳಕತ್ತಾನ ಅವನ ಕಡಿ ಲಕ್ಷ್ಯ ಕೊಡ್ಬೇಕಾದ್ರೆ ಸಮಸ್ಯೆ ಏನದಂದ್ರೆ ಮಧ್ಯದಲ್ಲಿ ಈ ಪ್ರಾಣದ ಕೆಲಸ ನಡೆದದ. ಈ ಜಗತ್ತಿನೊಳಗ ಅತ್ಯಂತ ಹೆಚ್ಚು ಕೆಲಸ ಎದುರದ ನಡೆದದ ಅಂತಂದ್ರೆ ಪ್ರಾಣದ ಕೆಲಸ ನಡೆದ. ಆ ಪ್ರಾಣದ ಕೆಲಸಕ್ಕೇನಂತಾರಂದ್ರೆ ರಾಜಸ, ರಾಜಸ ಪ್ರವೃತ್ತಿಗಳು ಅಂತ. ಇನ್ನೊಂದಿಷ್ಟು ಕೆಲಸ ನಡೆದವು, ಸಾತ್ವಿಕ ಕೆಲಸಗಳು ನಡೆದವು. ಅವು ಏನಂದ್ರೆ ಮಾನಸಿಕ ಪ್ರವೃತ್ತಿಗಳು. ಇನ್ನೊಂದಿಷ್ಟು ಕೆಲಸ ನಡೆದವು ಯಾವಪ್ಪ, ದೈಹಿಕ ಕೆಲಸಗಳು ನಡೆದವು. ದೈಹಿಕ, ಪ್ರಾಣಿಕ, ಮಾನಸಿಕ. ಈ ದೈಹಿಕ ಕೆಲಸಕ್ಕೇನಂತಾರ ಅಂತ ಅಂದ್ರೆ ತಾಮಸ ಪ್ರವೃತ್ತಿಗಳು. ಒಂದ್ ಕಡೆ ಬರ್ಕೋಬೇಕು, ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂದ್ರ ಮಾನಸಿಕ, ಮನಸ್ಸಿನ ಕೆಲಸಗಳು, ಮೈಂಡ್. ನೆಕ್ಸ್ಟ್ ಫಿಸಿಕಲಿ ವರ್ಕ್ ಏನಾರ ನಡೆದವ ಅಂದ್ರೆ ಅವ್ರ ರಾಜಸಿಕ ಪ್ರವೃತ್ತಿಗಳು, ಕೆಲಸಗಳು ನಡೆದವ. ಅವಕ್ಕೇನಂತಾರ ವೈಟಲ್, ವೈಟಲ್ ಅಂತಾರ. ಪ್ರಾಣಿಕ ಅಂದ್ರೆ ವೈಟಲ್, VITAL. ಆ ವೈಟಲ್ ಆಕ್ಟಿವಿಟೀಸ್ ಏನ್ ನಡೆದವ ಅವೆಲ್ಲ ರಾಜಸ ಪ್ರವೃತ್ತಿಗಳು. ಓಡಾಡ್ತಿರಿ, ಮಾತಾಡ್ತಿರಿ, ಜಗಳ ಮಾಡ್ತಿರಿ, ಮತ್ತಿನ್ನೇ ಜಿದ್ದು ಮಾಡ್ತಿರಿ, ಮತ್ತಿನ್ನೇನೇನ್ ಕೆಲಸ ಮಾಡ್ತಿರಿ, ಅವೆಲ್ಲ ಪ್ರಾಣದ ಕೆಲಸನೇ ಅವು. ಒಂದಿಷ್ಟು ಸಾತ್ವಿಕ ಕೆಲಸಗಳವ, ಅವು ಏನು ಮಾನಸಿಕವಾಗಿ, ಮೆಂಟಲ್. ಈಗ ನೀವು ಇದೆಲ್ಲ ಸತ್ಸಂಗ ಇವೆಲ್ಲ ಏನೇನ್ ಕೇಳಕತ್ತೀರಿ ಇವೆಲ್ಲ ಮನಸ್ಸಿನ ಕೆಲಸಗಳು. ಮನಸ್ಸು ಮಾಡ್ಲಕತ್ತ, ಮನಸ್ಸು ಮಾಡಿದ್ದಕ್ಕೆ ಇಲ್ಲಿ ಕುಂತೀರಿ ನೀವು. ಇದು ಮುಗಿದ ಕೂಡ್ಲೇನೆ ಪ್ರಾಣ ಕಾಯ್ಲಕತ್ತದ, ಆ ಕೆಲಸ ಮಾಡಾಮ್, ಅಲ್ಲಿಗೆ ಹೋಗಾಮ್, ಇಲ್ಲಿಗೆ ಹೋಗಾಮ್, ಅದು ಮಾಡಾಮ್, ಇದು ಮಾಡಾಮ್. ಇದಾದ್ಮೇಲೆ ಯಾವುದೂ ಬೇಡ ನಡಿ, ಸುಮ್ಮ ಒಂದ್ ಕಡೆ ಕೂತಿರೋ ಅಂತ ಜಡ ಪ್ರವೃತ್ತಿ ಏನದಲ್ಲ
ದಟ್ ಈಸ್ ತಾಮಸ ದೈಹಿಕ ಫಿಸಿಕಲ್ ವೈಟಲ್ ಮೆಂಟಲ್ ಅಂತ ಮೂರು ಬರ್ತಾವ ದೈಹಿಕ ಪ್ರಾಣಿಕ ಮತ್ತ ಮಾನಸಿಕ ಈ ಮಾನಸಿಕದಿಂದ ಮತ್ತೆ ಅತಿಮಾನಸ ಅಧಿಮಾನಸ ಹಿಂಗೆಲ್ಲ ಬರ್ತಿರ್ತಾವ ಅರವಿಂದ ಆಶ್ರಮದ್ದು ಒಂದಿಷ್ಟು ಪ್ರವಚನಗಳು ಕೇಳ್ರಿ ಅದ್ರೊಳಗೆಲ್ಲ ಹೇಳ್ತಿರ್ತಾರೆ ಈ ಮನಸ್ಸೇ ಮುಂದ ಏನೇನಾಗ್ತದ ಹೆಂಗ್ ಆಗ್ತದ ಅದಕ್ಕೆ ಇಲ್ಲೇನದ ಈ ದೈಹಿಕ ಮಾನಸಿಕ ಪ್ರಾಣಿಕ ಈ ಆಕ್ಟಿವಿಟೀಸ್ ದಾಟಿ ಹೋಗ್ಬೇಕು ನಾವು ಇವೆಲ್ಲ ದಾಟಿ ಹೋದ್ರೆ ಋಷಿ ಮುನಿಗಳು ತಪಸ್ ಅಂದ್ರ ಕುಂತು ವರ ಪಡ್ಕೊಂಡು ಶಕ್ತಿ ಪಡ್ಕೊಂಡು ಈ ಜಗತ್ತಿನೊಳಗ ಭಾರಿ ದೊಡ್ಡ ಪ್ರಭಾವಿ ವ್ಯಕ್ತಿಗಳಾಗಿ ಮನುಷ್ಯರನ್ನ ಹೆದರಿಸುವುದಕ್ಕ ದೇವತೆಗಳನ್ನ ಹೆದರಿಸುವುದಕ್ಕ ಏನ್ ತಪಸ್ ಮಾಡಿದ್ರಲ್ಲ ಅವರು ಇತಿಹಾಸದಾಗ ಸೇರಿದರೆ ಹೊರತು ಅವರೆಂದು ಪೂಜ್ಯ ವ್ಯಕ್ತಿಗಳ ಆಗಲಿಲ್ಲ ಯಾರು ಇವುಗಳನ್ನ ದಾಟಿ ಹೋಗೋದಕ್ಕೆ ಪ್ರಯತ್ನ ಮಾಡಿದರು ದೈಹಿಕವಾಗಿ ಅವು ಇಂದ್ರಿಯಗಳ ಒಂದು ಕಾಟ ಇವೆಲ್ಲ ಇಂದ್ರಿಯಗಳ ವಿಷಯಾಸಕ್ತಿಗಳನ್ನ ದಾಟಿ ಆದ್ರು ಮತ್ತೆ ಪ್ರಾಣದ ಕೆಲಸಗಳು ಏನೇನದವ ಅವು ಪ್ರಾಣ ಏನ್ ಪ್ರಾಣದ ಕೆಲಸ ಅಪ್ಪ ಅಂದ್ರೆ ತಿನ್ನದು ಬೆಳೆಯದು ಪ್ರಾಣದ ಕೆಲಸ ಮತ್ತೇನ್ ಮಾಡ್ತದದು ಹುಟ್ಟದು ಸಾಯದು ಪ್ರಾಣದ ಕೆಲಸ ಇದು ಮತ್ತೇನ್ ಮಾಡ್ತದ ತನ್ನಂತವೇ ಇನ್ನೊಂದಿಸು ಮರಿ ಮಾಡಿ ಹೇಳೋದು ಅದು ಪ್ರಾಣದ ಕೆಲಸ ತನ್ನಂತವೇ ಈ ಜಗತ್ತಿನಾಗ ಇನ್ನೊಂದಿಸು ಹುಟ್ಟಿಸೋದು ಮತ್ತೇನ್ ಮಾಡಕ್ಕು ಹುಟ್ಟದು ಸಾಯದು ತಿನ್ನದು ಬೆಳೆಯದು ಒಟ್ಟ ಏನ್ ಬೆಕ್ಕದಾಗಲಕ ಈ ಶರೀರದಾಗೆ ಇರ್ಬೇಕು ಈ ಜಗತ್ತಿನಾಗೆ ಇರ್ಬೇಕು ಅನ್ನೋದು ಇದೆಲ್ಲ ಪ್ರಾಣಿ ಕೆಲಸ ಪ್ರಾಣದ ಕೆಲಸ ಪ್ರಾಣದ ಅಭಿಪ್ರಾಯ ಎಂದೂ ಸಕ್ಸಸ್ ಆಗಲ್ಲ ಅದು ಪರಮಾತ್ಮನ ಅಭಿಪ್ರಾಯ ಒಂದೇ ಸಕ್ಸಸ್ ಆಗ್ತದೆ ಹಿಂಗೆಲ್ಲ ಅದು ಪ್ರಾಣದ ಲಕ್ಷಣಗಳು ಬೇರೆ ಮನಸ್ಸಿನ ಲಕ್ಷಣಗಳು ಸಂಕಲ್ಪ ವಿಕಲ್ಪಗಳು ಮತ್ತ ದೇಹದ ಲಕ್ಷಣಗಳು ಜಡ ಪ್ರವೃತ್ತಿ ಒಳಗಡೆ ಏನೇಕಾಗಲ್ಲ ಸೋಮ್ ಲಂಪಾಡಿಗೆ ನಾವು ಇದ್ರೆ ಯಾವ್ದಕ್ಕೂ ಚಲೋದಕ್ಕೂ ಭಾಗವಹಿಸೋದು ಬೇಡ ಕೆಟ್ಟದಕ್ಕೂ ಭಾಗವಹಿಸೋದು ಬೇಡ ಒಂದ್ ಕಡೆ ಸುಮ್ಮ ಕುಂದಿರ್ಬೇಕನ್ನಿಸ್ತದಲ್ಲ ಅವೆಲ್ಲ ಜಡ ಪ್ರವೃತ್ತಿ ಸುಮ್ ಕುತ್ಬೇಕಂತ ಅನ್ನೋನಿಗೆ ಹೋಗಿ ನೀವೇನಾರ ಸುಮ್ಮನೆ ಕೆಲಸ ಹೇಳಿದ್ರೆ ಅವ್ನು ಜಗಳ ಕೂತ್ಬಿಡ್ತಾನ ಮಾತನಾಡಿಸಿದ್ರೆ ಜಗಳ ಕೂಳ್ತಾನ ತನ್ನ ಪಾಡಿಗೆ ತಾನು ಸುಮ್ಮಿರ್ಬೇಕಂತ ನಾವು ಒಂದ್ ಕಲ್ಲು ಇದ್ದಂಗೆ ಇರ್ಬೇಕಂತ ನಾವು ಜಡ ಪ್ರವೃತ್ತಿ ತಾಮಸ ಬುದ್ಧಿಯ ಹಿಂಗೆಲ್ಲ ಏನ ಇರ್ತಾವ ಈಗ ಏನಾಯ್ತು ಶ್ರುತಿ ಅಂದ್ರೆ ನಿಮಗ್ ಗೊತ್ತಾಗಿರ್ಬೇಕು ಈ ಎಲ್ಲ ಪ್ರಕೃತಿಕ ಸ್ವಭಾವಗಳನ್ನ ದಾಟಿ ಆಚೆ ಹೋಗಿ ಆ ಒಂದು ಮೂಲ ಆತ್ಮ ವಸ್ತು ಅಥವಾ ಶುದ್ಧ ಬ್ರಹ್ಮನ ವಾಣಿಯ ಒಂದು ವಿಚಾರಗಳನ್ನ ತಿಳ್ಕೊಳಕ್ಕ ಏನ್ ಪ್ರಯತ್ನ ಮಾಡ್ತೀವಿ ಅದು ಶ್ರುತಿ ಅಂತ ಅದು ಅಪೌರುಷಯ ಅಂತಂದ್ರೆ ಇಲ್ಲಿ ಯಾವ ಒಂದು ನಮ್ಮ ಜಡ ದೇಹ ಏನದಲ್ಲ ಈ ದೇಹದ ಯಾವ ಆಗನು ಅದರೊಳಗೆ ಸಪೋರ್ಟ್ ಮಾಡಲ್ಲ ಸ್ಥೂಲ ಶರೀರನು ಸಪೋರ್ಟ್ ಮಾಡಲ್ಲ ಸೂಕ್ಷ್ಮ ಶರೀರನು ಸಪೋರ್ಟ್ ಮಾಡಿರಲ್ಲ ಕಾರಣ ಶರೀರನು ಸಪೋರ್ಟ್ ಮಾಡಿರಲ್ಲ ಈ ಮೂರೂ ಶರೀರಗಳ ಸಪೋರ್ಟ್ ಇಲ್ಲದೆಯೇ ಅದು ಹೇಳುವ ಒಂದು ಪ್ರಕ್ರಿಯೆ ನಡೆದಿರ್ತದ ಅದಕ್ಕೆ ಶ್ರುತಿಗಳು ಅಂತಾರೆ ಅದು ಅತ್ಯಂತ ಶುದ್ಧ ಬ್ರಹ್ಮನ ವಾಣಿಯಾಗಿರ್ತದ ಆ ವಾಣಿ ಏನಿರ್ತದ ಕಲ್ಯಾಣಕರವಾಗಿರ್ತದ ಜಗತ್ತಿಗೆ ಎಲ್ಲ ಕಡೆ ಅದು ಕಲ್ಯಾಣಕರವಾಗಿರ್ತದ ಪರಮ ಸತ್ಯವಾಗಿರ್ತದ ಆದ ಏನಿರ್ತದ ಅಂದ್ರೆ ಸರ್ವಕಾಲಿಕ ಸತ್ಯವಾಗಿರ್ತದ ಎಂತ ಸತ್ಯ ಅಂದ್ರೆ ಎಲ್ಲಾ ಕಾಲದಾಗೂ ಅದು ಸತ್ಯನೇ ಆಗಿರ್ತದೆ ಅದು ಸುಳ್ಳು ಆಗಂಗಿಲ್ಲ ಸಕಾಲಿಕ ಸತ್ಯ ಸರ್ವಕಾಲಿಕ ಸತ್ಯ ಅಂತ ಎರಡಿರ್ತಾವ ಕೆಲವೊಂದ್ ಸತ್ಯಗಳು ಆಗಿನ ಪೂರ್ತಕ್ಕೆ ಇದ್ದು ಆಮೇಲೆ ಅವು ಏನಾಗ್ಬಿಡ್ತಾವ ಮುಂದ ಅವು ಮಿಥ್ಯ ಆಗ್ಬಿಡ್ತಾವ ಏ ನಡಿ ಅವೆಲ್ಲ ಯಾವ ಇವಕ್ಕಾಗ್ಯದ ಬಿಟ್ಬಿಡ್ತದ ಜಗತ್ ಆದ್ರ ಇವೇನದವ ವೇದ ವಾಕ್ಯಗಳು ಸರ್ವಕಾಲಿಕ ಸತ್ಯ ಮತ್ತೆ ಹೆಂಗಿರ್ತಾವ ಸರ್ವಜ್ಞನ ವಾಣಿಗಳು ಪರಮಾತ್ಮನ ವಾಣಿಗಳು
ಹೋ ಮತ್ತೆ ಹೆಂಗಿರ್ತಾವ ನಿತ್ಯ ಪರ್ಮನೆಂಟ್ ಆಗಿರ್ತಾವ ಮತ್ತು ಪರಿಪೂರ್ಣ ಅರ್ಥ ಉಳ್ಳವಾಗಿರ್ತಾವ ಮತ್ತೆ ಅವು ಬಹಳ ದೊಡ್ಡ ದೊಡ್ಡ ಮಾತು ಇರಂಗಿಲ್ಲ ಅವು ಸಣ್ಣ ಮಾತು ಇರ್ತಾವ ಸಣ್ಣ ಮಾತು ಸೂತ್ರ ರೂಪದಲ್ಲಿ ಮಾತುಗಳಿರ್ತಾವ ಅವು ಸಣ್ಣದು ಒಂದು ಶಬ್ದ ಒಂದು ಅಕ್ಷರ ಕೇಳಿದ್ರೆ ಸಾಕು ಧನ್ಯಾಗಿ ಹೋಗ್ಬಿಡ್ತೀವ ಸಣ್ಣ ಮಾತು ಸೂತ್ರ ರೂಪದಲ್ಲಿ ಇರ್ತವೆ ಆ ಸೂತ್ರ ರೂಪದಲ್ಲಿರುವ ಒಂದು ಶಬ್ದ ಕೇಳುವುದಕ್ಕ ಅವ್ರ ಇಡೀ ಜನ್ಮನೇ ತೆಗೆದು ಬಿಟ್ರು ಅನಂತ ಋಷಿ ಮುನಿಗಳು ಅಂತ ಋಷಿ ಮುನಿಗಳ ಒಂದೊಂದೇ ಶಬ್ದಗಳು ನಮಗ ಈಗೊಂದು ರಾಶಿ ರಾಶಿಯಾಗಿ 27 ಲಕ್ಷ ಶ್ಲೋಕಗಳಾಗಿ ಬಂದು ನಿಶ್ಚಲ್ ದಾಸ್ಜಿ ಮುಂದೆ ಕುಂತು ಅವೆಲ್ಲ ಆ ನಿಶ್ಚಲ್ ದಾಸ್ಜಿ ಕಾಲದಲ್ಲಿ ಏನಿತ್ತಪ್ಪ ಅಂತಂದ್ರೆ ಜ್ಞಾನಿಗಳೇ ಎಲ್ಲರೂ ಎಲ್ಲರೂ ಜ್ಞಾನಿಗಳೇ ಅವರಿಗೊಂದು ವಿಚಿತ್ರ ದೃಶ್ಯ ಏನ್ ಕಂಡತಂದ್ರ ಆ ಶ್ರುತಿಗಳು ಹೇಳಿದ್ದು ಯಾರು ಹೇಳ್ಯಾರ ಆತ್ಮ ಹೇಳ್ಯಾರ ಆತ್ಮ ಒಂದೇ ಅದ ಒಂದೇ ಆತ್ಮ ಹೇಳಿದ ಆ ಒಂದು 6 ರೀತಿಯ ಪ್ರಯತ್ನಗಳು ಏನ್ ಮಾಡಿದ್ರಲ್ಲ ಆ ಪ್ರಯತ್ನಗಳು ಮಾಡಿದವ್ರು ಏನಾದ್ರು 6 ಭಾಗದಲ್ಲಿ ಡಿವೈಡ್ ಆದ ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ವೇದಗಳನ್ನ ಓದ್ಕೊಂಡು ಕೆಲವೊಬ್ರು ವೇದಿಗಳಾದ್ರು ಚತುರ್ವೇದಿ ದ್ವಿವೇದಿ ಋಗ್ವೇದಿ ಸಾಮವೇದಿ ಅಥರ್ವಣ ವೇದಿ ಹಿಂಗೆಲ್ಲ ತ್ರಿವೇದಿ ಚತುರ್ವೇದಿ ದ್ವಿವೇದಿ ಅಂತ ಹಿಂಗೆಲ್ಲ ಹೆಸರುಗಳು ಮಾಡಿ ಅವರು ವೈದಿಕರು ಅನಿಸ್ಕೊಂಡ್ಬಿಟ್ರು ಮತ್ತೊಂದಿಷ್ಟು ಮಂದಿ ಆಗಮಗಳನ್ನ ಸ್ಟಡಿ ಮಾಡಿ ಆಗಮಿಕರು ಅನಿಸ್ಕೊಂಡ್ರು ಆ ಹೇಳಿದ ಆತ್ಮ ಒಂದೇ ಆತ್ಮನ ಬೋಧೆಯನ್ನ 6 ರೀತಿ ಭಾಗ ಮಾಡಿದ್ರು ಪುರಾಣಗಳನ್ನ ಹೇಳುವುದು ಕೇಳುವುದು ಮಾಡಿ ಏನ್ ಅನಿಸ್ಕೊಂಡ್ರು ಪುರಾಣಿಕರು ಈಗನು ಒಂದಿಷ್ಟು ಮಂದಿ ಪುರಾಣಿಕ ಮಟ್ಟ ಹೆಸರು ಬರ್ಕೋತಾರೆ ಒಂದು ಪುರಾಣ ಹೇಳಕ್ ಬರಂಗಿಲ್ಲ ಅವ್ರಿಗೆ ಏ ನಮ್ಮ ಅಪ್ಪ ನಮ್ಮ ಅಜ್ಜ ಹಿಂದಿನ ಕಾಲದಾಗ ಪುರಾಣ ಹೇಳ್ತಿರ್ತೀರಿ ಮತ್ತ ಅವ್ರ ಪುರಾಣ ಹೇಳ್ತೀರಿ ನೀವ್ಯಾಕೆ ಬರ್ಕೋತೀರಿ ನೀವು ಹೇಳಲ್ಲ ಬಿಡಲ್ಲ ನಮ್ದು ಹೆಸರು ಪುರಾಣಿಕ ಮಟ್ಟ ಅಂತದ ನಮ್ಮ ಮನ್ಯಾಗ ಪುರಾಣ ಬರ್ದಾರ ಪುರಾಣ ಹೇಳ್ಯಾರ ಪುರಾಣ ಕೇಳ್ಯಾರ ಏನೆಲ್ಲ ಮಾಡ್ಯಾರ ಪುರಾಣಿಕ ಮಟ್ಟ ಅಂತ ಅಂತಾರ ನಮಗ್ ಎದಕ್ ಬರ್ಕೋಬೇಕು ಹಿಂಗೆಲ್ಲ ಸುಮ್ ಸುಮ್ನೆ ಅಂತ ಹೇಳ್ತೀವಿ ನಾವು ಪುರಾಣ ಹೇಳಕ್ಕೆ ಬರಲ್ಲ ಪುರಾಣಿಕರಾದ್ರು ಆಗಮಿಕರಾದ್ರು ವೈದಿಕರಾದ್ರು ಮತ್ತೇನಾದ್ರು ಶಾಸ್ತ್ರಕಾರರಾದ್ರು ಇತಿಹಾಸಕಾರರಾದ್ರು ವೇದ ಆಗಮ ಉಪನಿಷತ್ಕಾರರಾದರು ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಈ 6 ಮಂದಿ ಆ ಒಂದು ಸಾಹಿತ್ಯವನ್ನ ರಕ್ಷಣೆ ಮಾಡಿಕೊಂಡು ಅವುಗಳನ್ನ ಹೇಳುವ ಕೇಳುವ ಪ್ರಕ್ರಿಯೆ ಮಾಡಿದರು ಮಾಡಿ ಅವರು ತಮ್ಮದೇ ಶ್ರೇಷ್ಠ ಅನ್ಕೊಂಡ್ರು ಇವರು ತಮ್ಮದೇ ಶ್ರೇಷ್ಠ ಅನ್ಕೊಂಡ್ರು ಎಲ್ಲರೂ ತಮ್ಮ ತಾವೇ ಶ್ರೇಷ್ಠ ಅನ್ಕೊತ್ 6 ದಿಕ್ಕಿನಾಗ ಹೋಗ್ತಾ ಇದ್ರು ಇವರೆಲ್ಲ ಈ 6 ದಿಕ್ಕಿನಾಗ ಹೋಗ್ತಾ ಇರೋರಿಗೆ ನಿಶ್ಚಲ್ ದಾಸ್ಜಿ ಏನ್ ಮಾಡಿಬಿಟ್ರು ಅವತರಿಸಿ ಬಂದ್ರು ಭೂಮಿ ಮೇಲೆ ಅವತರಿಸಿ ಬಂದ ಅವ್ರು ಏನ್ ಮಾಡಿದ್ರು ಇದು ಹಿಂಗಲ್ಲಪ್ಪ ಒಂದೇ ಆತ್ಮದ ವಾಣಿಯನ್ನ 6 ಪ್ರಯತ್ನಗಳನ್ನು ಮಾಡಿ 6 ರೀತಿ ಹೇಳಿ ಕೇಳಿ ನೀವು 6 ಭಾಗ ಆದ್ರೆ ಇದು ಜ್ಞಾನಿಯ ಲಕ್ಷಣ ಅಲ್ಲ ಜ್ಞಾನಿಯ ಲಕ್ಷಣ ಒಂದಾಗುವುದು ಅನೇಕ ಆಗದಲ್ಲ ಅದಕ್ಕೆ ನಿಮ್ಮ ಶ್ಲೋಕಗಳೇ ಎಷ್ಟದವ ತೋಂಬರ್ರಿ ಅಂತೇಳಿ ಎಲ್ಲ ಶ್ಲೋಕಗಳು ಒಂದ್ ಕಡೆ ಜಮಸ್ಕೊಂಡ್ರು ಜಮಸ್ಕೊಂಡ್ರೆ ಏನಾಯ್ತು 27 ಲಕ್ಷ ಶ್ಲೋಕಗಳಂತ ಡಿಸೈಡ್ ಮಾಡಿ ಹೇಳಿದವರು ಪ್ರಪ್ರಥಮವಾಗಿ ನಿಶ್ಚಲ್ ದಾಸ್ಜಿ ಅವರು ಇಡೀ ಜಗತ್ತಿನೊಳಗ ಎಲ್ಲಾ ವೇದಾಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳ ಒಂದು ಶ್ರುತಿಗಳು ಏನದವ ಶ್ಲೋಕಗಳು ಏನದವ ಅವುಗಳನ್ನ ಒಂದ್ ಕಡೆ ಜಮಾಸಿ ಒಂದ್ ಕಡೆ ಟೋಟಲ್ ಮಾಡಿ ಎಡಿಟ್ ಮಾಡಿ ಹೇಳಿದವರೇ ನಿಶ್ಚಲ್ ದಾಸ್ ಆ ನಿಶ್ಚಲ್ ದಾಸ್ ಅವರು ಹೇಳದಲ್ಲಿ ಅವ್ರ ಎಂತ ಪ್ರಕಾಂಡ ಪಂಡಿತರಿದ್ರ ಅಂತಂದ್ರೆ ಸಂಸ್ಕೃತದೊಳಗೆ ಏನೆಲ್ಲ
ಬರೆಯುವ ಏನೆಲ್ಲ ಹೇಳುವ 27 ಲಕ್ಷ ಶ್ಲೋಕಗಳನ್ನ ಹಿಂಗ ಸೀದಾನು ಹೇಳ್ತಿದ್ರತ್ತ ಉಲ್ಟಾನು ಹೇಳ್ತಿದ್ರತ್ತ ಅದ್ರೊಳಗಿಂದ ಒಂದೊಂದು ಅಕ್ಷರದ ಅರ್ಥನೂ ಬಿಡಿಸಿ 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 ಹೇಳ್ತಿದ್ರಂತ. ನಥಿಂಗ್ ನ್ಯೂ, ಏನೇನು ಹೊಸದಿಲ್ಲ. ಹಿಂದೂ ಧರ್ಮದ ಈ 6 ಸನಾತನ ಸಾಹಿತ್ಯ ಎಂಥದ್ದು, ಶುದ್ಧ ಸಾಹಿತ್ಯ, ಅಪೌರುಷೇಯ ಸಾಹಿತ್ಯ, ಶ್ರುತಿಗಳು, ಶ್ಲೋಕಗಳು ಇವು ಏನದವ, ಇವುಗಳನ್ನ ಅವರು ಜಮಾಯಿಸಿ ಅದನ್ನ ಹೇಳುವ ಕೆಲಸ ಮಾಡಿದರು. ಕೇಳುವ ಕೆಲಸ, ಹೇಳುವ ಕೆಲಸ ಎಲ್ಲದಕ್ಕೂ ತಯಾರಾಗಿ ಕೊನೆಗೇನಾಯ್ತು ಅವ್ರ ಅಭಿಪ್ರಾಯದಲ್ಲಿ, ನಾನು ಇಷ್ಟೆಲ್ಲ ಸಂಸ್ಕೃತದಲ್ಲಿ ಕೆಲಸ ಮಾಡಿ ಈ ಸಂಸ್ಕೃತ ಭಾಷೆಯಲ್ಲಿಯೇ ನನ್ನ ಪ್ರಯತ್ನ ಏನಾದ್ರೆ ಮುಂದೆ ಜಗತ್ತಿಗೆ ಕೊಡಬೇಕು ಅಂತ ಅನಿಸ್ತಿತ್ತಂದ್ರ, ಇಂಥ ಸಾಹಿತ್ಯವನ್ನ ಕೊಡಬೇಕು ಅಂತ ನನಗ ಅನಿಸ್ತಿತ್ತು ಅಂತಂದ್ರೆ, ಸಂಸ್ಕೃತದಾಗೆ ಕೊಟ್ಟು ಬಿಟ್ರೆ ಸಂಸ್ಕೃತ ಬಲ್ಲವರಿಗೆ ಉಪಯೋಗ ಆಗ್ತದೆ ಹೊರತು ದೇಶಿ ಭಾಷೆದೊಳಗೆ ಕೊಟ್ಟೆವು, ಹಿಂದಿದ ಕೊಟ್ಟೆವು ಅಂದ್ರೆ ಸಂಸ್ಕೃತ ಬರೋರಿಗೆ ಉಪಯೋಗ ಆಗ್ತದೆ, ಸಂಸ್ಕೃತ ಬರಲಾರದಂತ ಪಾಮರ ಜೀವಿಗಳಿಗೆ ಸಹಿತ ಉಪಯೋಗ. ಸಂಸ್ಕೃತ ಬಲ್ಲವರಿಗೆ ಪಂಡಿತರ ಅಂತಿದ್ರು, ಸಂಸ್ಕೃತ ಬರಲಾರದವ್ರಿಗೆ ಪಾಮರ ಅಂತಿದ್ರು. ಈ ಸಂಸ್ಕೃತ ಬರಲಾರದ ಪಾಮರ ಜೀವಿಗಳಿಗೆ ನಾವು ಸಹಾಯ ಮಾಡಿದ್ರೆ ಅದು ಸಂಸ್ಕೃತದವ್ರಿಗೆ ಉಪಯೋಗ ಆಗ್ತದ. ಒಬ್ಬ ಸಂಸ್ಕೃತ ಪಂಡಿತನಾಗಿ ಹಿಂದಿದ ಪ್ರವಚನ ಇವು ಸಾಹಿತ್ಯ ಬರಿತನ ಅಂತಂದ್ರ ಅದು ಸಂಸ್ಕೃತ ಪಂಡಿತರ ದೊಡ್ಡ ಅಪಮಾನ ಆಗ್ಲಿ ಅಂತಂದ್ರು. ಆದ್ರಾಗಲಕ್ಕ ಅಪಮಾನ ಆದ್ರಾಗಲಕ್ಕ ನಾನು ಹಿಂದಿದಾಗೆ ಬರೀತೀನಿ ಅಂತ ಹೇಳಿ ಹಿಂದಿದಾಗ ಬರ್ತಾರ. ವಿಚಾರ ಸಾಗರ ಮತ್ತ ಏನ್ ಬರೋದು, ವೃತ್ತಿ ಪ್ರಭಾಕರ. ವೃತ್ತಿ, ನಿಮ್ಮ ವೃತ್ತಿ ಏನದ ಅದ್ರೊಳಗಿರೋ ಬೆಳಕು, ಅದೇ ವೃತ್ತಿ ಪ್ರಭಾಕರ. ಅಂತಃಕರಣ ವೃತ್ತಿ, ಆ ವೃತ್ತಿಯ ಪ್ರಭೆ ಏನದ, ಆ ವೃತ್ತಿಯ ಪ್ರಭೆಯನ್ನ ಕುರಿತು ಹೇಳಿದ್ದು ವೃತ್ತಿ ಪ್ರಭಾಕರ. ಇವೆರಡು ಗ್ರಂಥ ಬರೆದರು. ಈ ಎರಡು ಗ್ರಂಥ ಬರೆದರೂ ಸಹಿತ 500 ವರ್ಷಗಳ ಹಿಂದೆ ಬರೆದದ್ದು. ಅವು ಹೆಂಗಿದ್ದು ಅಪ್ಪ ಅಂದ್ರೆ ಸಂಸ್ಕೃತದಟ್ಟೇ ಕಠಿಣ ಹಾರ್ಡ್. ಅವು ಏನಟ್ಟ ಸರಳ ಇಲ್ಲ, ಹಿಂದಿದಾಗೆ ಬರ್ದಾರನ್ನ ಅದು ಓದನ್ನ ತಿಳಿದುಕೊಳ್ತದೆ ಏನೆಲ್ಲ ಒಟ್ಟು ತಿಳಿಯಂಗಿಲ್ಲ, ಅದನ್ನು ಕಠಿಣ ಆಯ್ತು. ಆ ಬುಕ್ ನನ್ನ ಹತ್ರ ಬಂದು ಸುಮಾರು 15 ವರ್ಷ ಮೇಲಾಗ್ಯದ ಬುಕ್ ನನ್ನ ಹತ್ರ 10-15 ವರ್ಷ ಆಗ್ಲಿಕ್ಕತ್ತದ. ವಿಚಾರ ಸಾಗರ ನಮ್ ಗುರುಗಳು ಕೊಟ್ರು, ತಗೊಂಡು ಬಂದೆವು, ತೆಗೆದ್ ನೋಡಿದ್ರು ನಮೂನಿ ಟೆಕ್ನಿಕಲ್ ಬುಕ್ ಅದಾವ್ ವಿಚಾರ ಸಾಗರ. 2 ವಾಲ್ಯೂಮ್ ಅದಾವ, 7 ತರಂಗಗಳು. ಆ ಬುಕ್ ತಗೊಂಡು ಬಂದು ಸುಮಾರು ಸಾರಿ, 2 ಸಾರಿ 3 ಸಾರಿ ಏ ಇದ್ರೊಳಗಿಂದ ಏನು ಸರಿಯಾಗಿ ತಿಳಿಯಲಾಗದ, ಇದು ಇಟ್ಕೊಂಡು ಏನ್ ಮಾಡಲ್ರಿ, ದೊಡ್ಡ ದೊಡ್ಡ ಸುಮ್ನೆ ಜಾಗಕ್ಕೆ ಮೂಲ ಆಗ್ಯದ, ತಗೋರಿ ತಗೋರಿ ವಾಪಸ್ ಕೊಡ್ಲಕ್ ಹೋದ್ರೆ ಏ ಇದು ಒಂದಿನ ನಿನಗ ಉಪಯೋಗ ಆಗ್ತದ, ನಿನ್ಗೆ ಇದು ತಿಳಿತದ, ಸುಮ್ನೆ ಇಟ್ಕೋ, ನಿನಗ್ ಯಾರಿಗೆ ಕೊಟ್ಟಿಲ್ಲ, ನಿನಗ್ ಯಾಕೆ ಕೊಟ್ಟಿನಿ ಅನ್ನೋದು ಅರ್ಥ ಮಾಡ್ಕೋ, ಸುಮ್ ಇಟ್ಕೋ, ವಾಪಸ್ ಕೊಡ್ಬೇಡ ಬೇಡ ಅಡಿ ಕೊಡಬೇಕಂತ ಡಿಸೈಡ್ ಮಾಡಿ ಹೋದಾಗ ಅವ್ರು ನಿಷ್ಠುರವಾಗಿ ಹೇಳಿದ್ರು ಅದಕ್ಕೆ ನೀನೇನ್ ದುಡ್ಡು ಕೊಟ್ಟಿದಿ ಆ ದುಡ್ಡು ವಾಪಸ್ ಕೊಡ್ತೀನಿ ನಿನಗ, ಬೇಕಿದ್ರೆ ಬುಕ್ ವಾಪಸ್ ತಗೊಳಂಗಿಲ್ಲ, ಅದು ನಿನಗ ಈಸಿ ಆಗಿ ಅರ್ಥ ಆಗಂತ ಟೈಮ್ ಬರ್ತದ, ವೇಟ್ ಮಾಡು ವೇಟ್ ಮಾಡುವಂತ. ಆಯ್ತಪ್ಪ ಅಂತೇಳ ಸುಮ್ಮನೆ ಬ್ಯಾಸರ್ ಮಾಡ್ಕೊಂಡು ಒಂದ್ ಕಡೆ ಮೂಲೆಯಾಗಿ ಇಟ್ಟಿದ್ದೆ. ಆಮೇಲೆ ಇದು ವಿಚಾರ ಚಂದ್ರೋದಯ ನನಗ್ ಕಾಂಟ್ಯಾಕ್ಟ್ ನಾಗ ಬಂತು. ಇದು ಯಾವಾಗ ಸೃಷ್ಟಿ ಆಯ್ತಂದ್ರೆ ಒಂದು 150 ವರ್ಷ ಆಗಿಲ್ಲ, ಇನ್ನ 100-200 ವರ್ಷದ ಒಳಗಿನ ಮಾತು. ಪಂಡಿತ್ ಪೀತಾಂಬರ್ಜಿ ಅವರು ಅವತರಿಸಿ ಬಂದು ಏನ್ ಮಾಡಿದ್ರು, ಸಾಧು ನಿಶ್ಚಲ್ ದಾಸ್ಜಿ ಅವರ ಪ್ರಯತ್ನವನ್ನ ಏನ್ ಮಾಡಿದ್ರಿ, ಇನ್ನ ಸರಳಗೊಳಿಸಿದ್ರು. ಅದು ಸ್ವಲ್ಪ ಕಬ್ಬಿಣದ ಕಡಲೆಗತ್ಲೆ ಹಾರ್ಡ್ ಇದ್ದದ್ದು ಏನ್ ಮಾಡಿದ್ರು, ಸರಳ ಮಾಡಿ ಆ ವಿಚಾರ ಸಾಗರ ವೃತ್ತಿ ಪ್ರಭಾಕರ ಅವುಗಳಿಗೆ ತೆಕ್ಕಿಗೆ ಬೀಳಕ್ಕ ಗುರುವಿನ ಕಂಪಲ್ಸರಿ ಆಶೀರ್ವಾದ ಬೇಕು. ಗುರು ಇರ್ಲಾರ್ದೆ ಸಹಿತ ಒಂದ್ ಸ್ವಲ್ಪ 4 ಅಕ್ಷರ ಓದ್ಲಕ್ಕ ಬರೀಲಕ್ಕ ಬಂದ್ರ ಸಾಕು, ಆಧ್ಯಾತ್ಮಕ್ಕ ದಾರಿಗಚ್ಚಂತ ಗ್ರಂಥಗಳು ಮಾಡೋಣ. ಅದೇ ವಿಚಾರ ಸಾಗರ ವೃತ್ತಿ ಪ್ರಭಾಕರದ ಸಾರವನ್ನ ಇನ್ನೂ ಸರಳವಾಗಿ ಜಗತ್ತಿಗೆ ಹೇಳೋಣ ಅಂತೇಳಿ ಅವ್ರೇನ್ ಮಾಡಿದ್ರು, ಅಂಕ್ಲಿಪ್ ಬರೆದ್ರು ಬಾಲಬೋಧೆ ಮತ್ತೆ ವಿಚಾರ ಚಂದ್ರೋದಯ ಈ ತರ ಬರೆದ್ರು. ಬರೆದು ಸರಳ ಸರಳ ಮಾಡಿ ಕೊಟ್ಟು
ಇವತ್ತಿನ ದಿವಸ ನಾವು ಸರಳವಾಗಿ ಕುಳಿತು ಹೇಳುವುದಕ್ಕ ಇದು ಹ್ಯಾಂಗ ಸಾಧ್ಯ ಆಯ್ತಂದ್ರೆ ಪೀತಾಂಬರ್ಜಿ ಅವರ ಪ್ರಯತ್ನ, ಸರಳವಾಗಿ ಆಧ್ಯಾತ್ಮ ಹೇಳುವ ಕೇಳುವ ಒಂದು ಸಿಸ್ಟಮೆಟಿಕ್ ವೇ ಆಫ್ ಲರ್ನಿಂಗ್ ಸ್ಪಿರಿಚುವಾಲಿಟಿ ಅಂತದೊಂದು ಮಾಡಿಕೊಟ್ರು. ಅದು ನಮಗ್ ಬಹಳ ಪಸಂದ್ ಅನಿಸಿದ್ದಕ್ಕ ನಾವು ಅದ್ರೊಳಗ ಸುಮಾರು ಸಾರಿ ಹೊರಗ್ ಬಂದೇವು. ಎಲ್ಲ ಚಂದದ ಚಂದದ ನಮ್ ಸಂಘಟ್ ಒಂದಿಷ್ಟು ಮಂದಿಗೆ ಹೆಜ್ಜೆ ಹಾಕಿದ್ರು. ಅವರು ನಾವು ನೀವು ಹಿಂಗೆ ಕಾಲ ಕಾಲಾಂತರದಲ್ಲಿ ಪೀತಾಂಬರ್ಜಿ ಶಿಷ್ಯರು ಎಲ್ಲರೂ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಿವಿ. ನಾವೀಗ ವಿಚಾರ ಚಂದ್ರೋದಯ ಅಂದ್ರೆ ನಮಗೆ ಪ್ರಾಣದ ಉಪಾಧಿಯಲ್ಲಿ ಆ ಗ್ರಂಥ ಕೆಲಸ ಮಾಡ್ಲಿಕ್ಕತ್ತದ. ಹೀಗಾಗಿ ಇದು ಒಂದು ಕೆಲಸ. ಈ ಕೆಲಸ ಇವಕ್ಕೆಲ್ಲ ಏನಂತಾರಂದ್ರೆ ಪ್ರಕ್ರಿಯಾ ಗ್ರಂಥಗಳು. ಇವು ಯಾರ ಚರಿತ್ರೆಗಳಲ್ಲ, ಯಾವ ಧರ್ಮಕ್ಕೆ ಸಂಬಂಧ ಇಲ್ಲ, ಯಾವ ಧರ್ಮ ಗುರುವಿಗೆ ಸಂಬಂಧ ಇಲ್ಲ, ಯಾವ ಧರ್ಮ ಗ್ರಂಥಕ್ಕೆ ಸಂಬಂಧ ಇಲ್ಲ. ಇದು ನೇರವಾಗಿ ಆತ್ಮನಿಗೆ ಮಾತ್ರ ಸಂಬಂಧ ಇರಂತದೆ. ಆತ್ಮ, ಬ್ರಹ್ಮ, ಪ್ರಕೃತಿ, ಸತ್ವ ರಜ ತಮ ಗುಣಗಳು, ಮಾಯೆ, ಅವಿದ್ಯೆ, ತಮೋ ಪ್ರಧಾನ ಪ್ರಕೃತಿ ಮುಂದಾದ್ರಿಂದ ಏನೇನಾಗ್ತವ ಇವೇ ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮತ್ತು ಪಂಚಕೋಶಗಳು. ಈ ರೀತಿಯಾಗಿ ನಿಮಗ 16 ಕಲಾಗಳಲ್ಲಿ ಈ ಗ್ರಂಥವನ್ನ ಕೊಟ್ಟಿದ್ದಾರೆ ವಿಚಾರ ಚಂದ್ರೋದಯ. ಈ ವಿಚಾರ ಚಂದ್ರೋದಯ ಓದಿದ ಮೇಲೆ ವಿಚಾರ ಸಾಗರ ಈಜಿ ಅನ್ನಿಸ್ತದ. ಆ ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಬಾಲಬೋಧೆ, ವೃತ್ತಿ ಪ್ರಭಾಕರ, ಇಷ್ಟೆಲ್ಲ ಏನದವಪ್ಪ ಅಂದ್ರೆ ನಿಮ್ಮನ್ ಬಿಟ್ಟು ಇದ್ದೇ ಇಲ್ಲ. ನಿಮ್ ಶರೀರ, ನಿಮ್ಮ ಪ್ರಾಣ, ನಿಮ್ಮ ಆತ್ಮ, ನಿಮ್ಮ ಇಂದ್ರಿಯ, ನಿಮ್ಮ ದೇಹ ಬಿಟ್ಟು ಬೇರೆ ವಿಷಯ ಎಲ್ಲಿ ಏನು ಹೇಳಂಗೆ ಇಲ್ಲ. ಯಾರ್ದು ಕತಿ ಹೇಳಂಗಿಲ್ಲ, ನಿಮ್ದೇ ಕತಿ, ನಿಮ್ ಬಗ್ಗೆ ನೀವೇ. ಇದು ಅನಾಟಮಿ ಅಂತೀವಿ ನಾವು ಮೆಡಿಕಲ್ ಒಳಗೆ. ಅನಾಟಮಿ ಅಂದ್ರೆ ತಮ್ಮ ಶರೀರದ ಬಗ್ಗೆ ತಮ್ಮದೇ ಶಾಸ್ತ್ರ. ಬರೀ ಶರೀರ ಒಂದೇ ಅಲ್ಲ, ಚೈತನ್ಯ ಜಡ ಶರೀರ ಒಂದೇ ಹೇಳಲಿಲ್ಲ ನಾವು, ಚೈತನ್ಯದ ಬಗ್ಗೆನು ಹೇಳ್ತೀವಿ. ಈ ರೀತಿ ಇರೋದ್ರಿಂದ ಬಾಲಬೋಧೆ ಓದೋದಕ್ಕ ಎಷ್ಟು ವರ್ಷ ಬೇಕು ಇವೆಲ್ಲ ಗೊತ್ತಿರ್ಬೇಕು ನಿಮಗ್. ಬಾಲಬೋಧೆ ಓದುವುದಕ್ಕ ಆ ಗ್ರಂಥ ಬಾಗಲಕೋಟು ರಾಮಾರೂಢ್ರ ಮಠದೊಳಗ ಅದ ಬಾಲಬೋಧೆ. ನಮಗ ಅದು ಬುಕ್ ಬೇಕು ಅಂತಂದ್ರೆ ಬಾಗಲಕೋಟ್ನಾಗ ವ್ಯವಸ್ಥೆ ಮಾಡ್ಕೋಬೇಕು. ಅದು ಏನಪ್ಪ, ಬಾಲಬೋಧೆ ಓದೋದಕ್ಕ 1 ವರ್ಷ ಓದ್ಬೇಕು ಬಾಲಬೋಧೆ. 1 ವರ್ಷ ಸ್ಟಡಿ ಮಾಡೋದದ ಬಾಲಬೋಧೆ. ನೀವೆಲ್ಲ ಸಣ್ಣವರಲ್ಲ, ನೀವೆಲ್ಲ ಮೊದಲೇ ತಿಳ್ಕೊಂಡವ್ರದ್ರಿ. ಅದಕ್ಕೆ ನಿಮಗ ಆ ಪರಿ ಬಾಲಬೋಧೆ ಹೇಳೋದ್ ಬ್ಯಾಡ ಅಂತೇಳಿ ಏನ್ ಮಾಡಿವಿ, ಬಾಲಬೋಧೆ ನೆಕ್ಸ್ಟ್ ಪಾರ್ಟ್ ತಗೊಂಡಿವಿ. ಬಾಲಬೋಧೆ 1 ವರ್ಷ, ನೆಕ್ಸ್ಟ್ ವಿಚಾರ ಚಂದ್ರೋದಯ ಎಷ್ಟು ವರ್ಷ, ಎರಡು ವರ್ಷ. ಈ ಸ್ಪೀಡ್ ನಾಗ ನೋಡಿದ್ರೆ ಗೊತ್ತಾಗ್ತದಿಲ್ಲ 2 ವರ್ಷ ಬೇಕಾಗ್ತದೆ ಇದು ಅಂತ. ಗೊತ್ತಾಗ ವಿಚಾರ ಚಂದ್ರೋದಯ 2 ವರ್ಷ ಆದ್ಮೇಲೆ ಮುಂದೆ ವಿಚಾರ ಸಾಗರ. ವಿಚಾರ ಸಾಗರ ಅದು ಎಷ್ಟು ವರ್ಷಪ್ಪ, 3 ವರ್ಷ. ವಿಚಾರ ಸಾಗರ 3 ವರ್ಷ, 7 ತರಂಗಗಳು ಅದಾವ. 7 ತರಂಗಗಳು 3 ವರ್ಷನಾಗ ಮುಗಿತಾವ. ನಾರ್ಮಲ್ ಸ್ಪೀಡ್ ಅದು. ವಿಚಾರ ಸಾಗರ ಹೇಳ್ತೀನಿ ಹೇಳ್ತೀನಿ, ಒಂದ್ ತಿಂಗಳು 1 ತಿಂಗಳು ಶ್ರಾವಣ ಮಾಸದಾಗ ವಿಚಾರ ಸಾಗರ ಹೇಳ್ತೀನಿ, ಮತ್ತೆ ಯಾವುದೋ ಮಾಸದಾಗ ಹೇಳ್ತೀನಿ. ಮಾಸದಾಗ ಹೇಳೋದು ಅಲ್ಲದು, ಯಾವುದೇ ಒಂದು ಕಾಲ ಮಿತಿ ಇಟ್ಕೊಂಡು ಹೇಳೋ ಮಾತಲ್ಲದು. ಅನುಭವಿಸಿ ಆನಂದ ಪಟ್ಟು ಅದನ್ನ ಲಾಭ ತಕ್ಕೋಬೇಕು ಅಂತಂದ್ರೆ ಅದಕ್ಕೆ ಕನಿಷ್ಠ 3 ವರ್ಷ ಬೇಕು. ಯಾರಾದ್ರೂ ವಿಚಾರ ಸಾಗರ 3 ವರ್ಷದ ಒಳಗೆ ಹೇಳಿದ್ರು ಅಂತಂದ್ರೆ ಅದು ಇನ್ನ ಪೂರ್ತಿ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಂತ ತಿಳ್ಕೋಬೇಕು. ಮತ್ತ 3 ವರ್ಷಕ್ಕಿಂತ ಜಾಸ್ತಿ ಜಗ್ಲಕತ್ತರ ಅಂತಂದ್ರ ಅದ್ರಾಗ ತಾಮದೊಂದಿಟ್ಟು ಸೇರಿಸಿ ಜಗ್ಲಕತ್ತರ ಅಂತ ತಿಳ್ಕೋಬೇಕು. ತಾವನು ಮತ್ತೆ ಇನ್ನ ಏನೇನೋ ಜಮಾಶ್ ಹೇಳಕತ್ತರ ಅಂತ ತಿಳ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆನೆ ಹೇಳ್ತಿರ್ತಾರ, ಇನ್ನ ಜಾಸ್ತಿ ಹೇಳಲಿ, ನೋ ಪ್ರಾಬ್ಲಮ್. 3 ವರ್ಷಕ್ಕಿಂತ ಒಳಗೆ ಹೇಳೋ ಪ್ರೋಗ್ರಾಮ್ ಅಲ್ಲೇ ಅಲ್ಲ ಅದು ವಿಚಾರ ಸಾಗರ. ಕನಿಷ್ಠ 1 ತರಂಗಕ್ಕ
ಆರು ತಿಂಗಳರೆ ಬೇಕು. ಹಂಗದು ನಾಲ್ಕೈದು ತಿಂಗಳು, ನಾಲ್ಕೈದು ತಿಂಗಳಿಗೆ ಒಂದೊಂದು ತರಂಗ ಮುಗಿಸಿ ಏಳು ತರಂಗಗಳು ಹೇಳ್ಬೇಕು. ಇದಾದ್ಮೇಲೆ ವೃತ್ತಿ ಪ್ರಭಾಕರ, ಇದು ಎಷ್ಟು ವರ್ಷಪ್ಪ ಅಂದ್ರೆ ಎಷ್ಟು ವರ್ಷ, ನಾಲ್ಕು ವರ್ಷ, ಒನ್ ಟೂ ತ್ರೀ ಫೋರ್ ನೆನ್ಪಿಟ್ಟು ಬಂದ್ಬಿಡ್ರಿ. ಬಾಲಬೋಧೆ ಒಂದ್ ವರ್ಷ, ವಿಚಾರ ಚಂದ್ರೋದಯ ಎರಡು ವರ್ಷ, ವಿಚಾರ ಸಾಗರ ಮೂರು ವರ್ಷ, ವೃತ್ತಿ ಪ್ರಭಾಕರ ನಾಲ್ಕು ವರ್ಷ. ನಿಮ್ಮದಲ್ ಪ್ರೈಮರಿ, ಹೈಸ್ಕೂಲು, ಯು ಸಿ, ಕಾಲೇಜ್, ಯೂನಿವರ್ಸಿಟಿ ಹೆಂಗಿರ್ತಾವಲ್ಲವೆಲ್ಲ ಅದೇ ತರ ಅದಾವು. ಪ್ರಕ್ರಿಯಾ ಗ್ರಂಥ ಸಿಸ್ಟಮೆಟಿಕ್ ಯೂನಿವರ್ಸಿಟಿ ಲೆವೆಲ್ ಇವೆಲ್ಲ ವೃತ್ತಿ ಪ್ರಭಾಕರ ಇವೆಲ್ಲ ಕಂಪ್ಲೀಟ್ ಮಾಡಿಬಿಟ್ರಿ ಅಂದ್ರೆ ಆರಾಮ್ ನೀವು ಡಾಕ್ಟರೇಟ್ ಬರ್ಕೋಬಹುದು. ಅಷ್ಟು ಚಲೋ ಇದು ಅದು ವಿಚಾರ ಸಾಗರ ಬರೆದ್ರೆ ಸಾಕು ನೀವು ಡಾಕ್ಟರೇಟ್ ಆಗಿರ್ತೀರಿ. ವಿಚಾರ ಸಾಗರ ಆದ್ರೆ ಅದು ಇನ್ನ ದಾಟಿರ್ತದೆ. ಇದು ವಿಚಾರ ವೃತ್ತಿ ಪ್ರಭಾಕರ ಅವೆಲ್ಲ ಇದಕ್ಕಿನ್ನ ಮೀರಿರ್ತದ, ಯೂನಿವರ್ಸಿಟಿಗಳಿಗೂ ಮೀರಿದ್ದವು. ಡಾಕ್ಟರೇಟ್ಗಿಂತ ಮತ್ತಿನ್ನ ಒಂದು ದೊಡ್ಡದ ಏನಾರ ಇದ್ರೆ ಅದು ಅದು ವೃತ್ತಿ ಪ್ರಭಾಕರ. ಅಂತ ವಿಚಾರಗಳನ್ನ ಅವರು ಈ ಕೆಲಸ ಮಾಡ್ಯಾರ. ಹಿಂಗಾಗಿ ಒಟ್ಟು ಎಷ್ಟು ವರ್ಷ ಬೇಕು ಇವರು ಈ ಪ್ರಕ್ರಿಯಾ ಗ್ರಂಥಗಳ ಸ್ಟಡಿ ಮಾಡುವುದಕ್ಕೆ? ಕನಿಷ್ಠ ಎಷ್ಟು ವರ್ಷ ಬೇಕ್ರಿ? ಹತ್ತು ವರ್ಷ ರೀ. ಹತ್ತು ವರ್ಷ ಬೇಕು. ಬಾಲಬೋಧೆ ಒಂದ್ ವರ್ಷ, ವಿಚಾರ ಚಂದ್ರೋದಯ ಎರಡು ವರ್ಷ, ವಿಚಾರ ಸಾಗರ ಮೂರು ವರ್ಷ, ವೃತ್ತಿ ಪ್ರಭಾಕರ ನಾಲ್ಕು ವರ್ಷ. ಇಟ್ಟು ಎಲ್ಲ ನ್ಯೂಸ್ ಪೇಪರ್ ಗತ್ಲೆ ಹೇಳಿ ಕೇಳಿ ಮಾಡಿದ್ರು ಉಪಯೋಗ ಅಲ್ಲ. ಅನುಭವಿಸಿ ಅನುಭವಿಸಿ ಸಂತೋಷ ಪಟ್ಕೋತ್ ಸಂತೋಷ ಪಟ್ಕೋತ್ ಆನಂದ ಒಂದು ಗೊತ್ ಗಟ್ಟಿ ಆಗ್ಬೇಕು. ನಮ್ಮ ಆನಂದದ ಮಟ್ಟ ಕ್ಯೂರಿಂಗ್ ಮಾಡಿದ್ರೆ ಹಂಗೆ ಛತ್ತ ಗಟ್ಟಿ ಆಗ್ತದ, ಹಂಗ ನಮ್ಮ ಆನಂದದ ಸ್ಥಿತಿ ಗಟ್ಟಿ ಆಗ್ಬೇಕು ಹೋಗ್ಬೇಕು. ದುಃಖ ರಹಿತವಾದ ಆನಂದ ಉಂಟಾಗ್ಬೇಕು ಅಂತದೊಂದು ಸಾಧನೆ ಈ ಮಾರ್ಗದಲ್ಲಿ ಇದೆ. ಹತ್ತು ವರ್ಷಿನ ಪ್ರೋಗ್ರಾಮ್ ಇದು. ಹೆಂಗ್ರಿ ಹೇಳ್ತೀರಿ ಹತ್ತು ವರ್ಷ ಅಂದ್ರೆ? ಹಿಂಗ್ ಹೇಳ್ಬೇಕು, ಈ ತರ ಮಾಡೋ ಕೆಲಸ ಅದರಿ ಇದು. ಅದಕ್ಕೆ ಈಗೇನಾಗ್ಯದ, ಡಿಸೆಂಬರ್ ಒಂದರಿಂದ ಈಗೇನಾಗ್ಯದ, ಡಿಸೆಂಬರ್ ಒಂದು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಐದು ತಿಂಗಳದಾಗ ಇನ್ನ ನಾವು ಮೂರನೇ ಕಲಾದಾಗ ಅಲ್ಲಾಡ್ತಾ ಇದ್ದೀವಿ. ಇನ್ನ ಹದಿನಾರನೇ ಕಲಾಕ್ಕೆ ಹೋಗ್ಬೇಕಾದ್ರ ಎರಡು ವರ್ಷ ಆರಾಮ ಹೋಗ್ತೀವಿ ಅಂತ ಹಿಂಗ್ ತಿಳ್ಕೋಬೇಕು. ಅದ್ ಹೆಂಗ ಆಗ್ತದ ಆಗಲ್ಲ, ದಿವಸ ಹೆಚ್ಚು ಕಡಿಮೆ ಆತಿರ್ತದ. ಎರಡು ವರ್ಷ ಆಗಿಲ್ರಿ ಇನ್ನ ಅಂತೇಳಿ ಮಾತ್ರ ಅದಕ್ಕೆ ತಕ್ರಾರು ತಕ್ಕೊಳ್ಳೋದಿಲ್ಲ. ಆರಾಮಾಗಿ ಹೇಳಿವಿ ಕೇಳಿವಿ ಅನ್ನದೇ ಏನ ಏನ ಒಂದ್ ಮೂರ್ ತಿಂಗಳು ಉಳಿದ್ರಿ, ಏ ಜಲ್ದಿ ಮುಗಿಸ್ಬಿಟ್ಟಿಸ್ನ ಕೊಡು, ಇಲ್ಲ ಅಂದ್ರೆ ಎರಡು ವರ್ಷ ಹೇಳಿದ್ರಿ ಇನ್ನ ಮುಗ್ದೇ ಇಲ್ಲ ಏನಿದು ಅಂತ ಅಲ್ಲ. ಸುಮ್ನೆ ಅಂದಾಸ್. ಆ ಕಾಲಕ್ಕ ಆ ಅನುಭವಕ್ಕ ಏನು ಸಂಬಂಧ ಇಲ್ಲ, ಏನೇನು ಸಂಬಂಧ ಇಲ್ಲ. ನಿಮಗ್ ಮೋಕ್ಷ ಉಂಟಾಗ್ಬೇಕಾದ್ರೆ ಒಂದನೇ ಪ್ರಕ್ರಿಯೆ ಒಂದನೇ ಕಲಾದೊಳಗೂ ಆಗ್ಬಹುದು, ಎರಡನೇ ಕಲಾದೊಳಗೂ ಆಗ್ಬಹುದು, ಮೂರನೇ ಕಲಾದೊಳಗೂ ಆಗ್ಬಹುದು. ಯಾವ ಕಲಾದೊಳಗ ಯಾವ ಕಾಲದಲ್ಲಿ ಯಾವ ಸಮಯದಲ್ಲೂ ನಿಮಗ್ ಮೋಕ್ಷ ಆಗುವ ಸಾಧ್ಯತೆಗಳಿರ್ತಾವ. ಆ ಚಾನ್ಸಸ್ ಸಲುವಾಗಿ ಹುಡುಕ್ತಾ ಇರ್ತೀವಿ. ಎಲ್ಲರೆ ಒಂದಿಷ್ಟು ಮೋಕ್ಷದ ನಮಗ ಹತ್ತದೇನು ಒಳಗ ನಾದ ಅಂತೇಳಿ ಪ್ರಯತ್ನ ಮಾಡ್ತಿರ್ತೀವಿ ಅಷ್ಟೇ. ಅದಕ್ಕೆ ಇಲ್ಲಿ ಶ್ರುತಿ ಸಮ್ಮತವಲ್ಲವ ಅಂದ್ರೊಳಗೊಳಗ ಅದ್ರೊಳಗ ಏನಾಗ್ಯದ, ಮನಸ್ಸಿನ ಬುದ್ಧಿಯ ಇಂದ್ರಿಯಗಳ ಈ ವಿಚಾರಗಳು ವಿಷಯಗಳು ಸೇರ್ಕೊಂಡಿದ್ದು ಅಂತಂದ್ರೆ ಅಂತವುಗ ತ್ಯಾಗ ಮಾಡ್ರಿಪ್ಪ, ತ್ಯಾಗ ಮಾಡ್ರಿ, ಅವು ಇಟ್ಕೋಬೇಡ್ರಿ. ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು ಅಂದ್ರೆ ಅಶುದ್ಧ ಸಾಹಿತ್ಯವನ್ನು ತ್ಯಜಿಸು ಅಂತ. ಶುದ್ಧ ಇಲ್ಲ, ಶುದ್ಧ ಅಂದ್ರೆ ಏನು, ಒಂದು ಶುದ್ಧದ ಅರ್ಥ ಒಂದು ಒಂದೇ ಸಿಂಗಲ್. ಅಶುದ್ಧ ಅಂದ್ರೆ ಬಹು ಅನೇಕ ಹೆಚ್ಚು ಒಂದಕ್ಕಿಂತ ಹೆಚ್ಚು. ಶುದ್ಧ ಆಯ್ತು ಹೇಳಂತಂದ್ರೆ ಒಂದಾಯ್ತು ಅಂತ, ಅಶುದ್ಧ ಆಗ್ಯದ ಅಂದ್ರೆ ಎರಡಾಗ್ಯದ ಅಂತ, ಎರಡು ಎರಡಕ್ಕಿಂತ ಹೆಚ್ಚು. ಅದಕ್ಕಿದು ಒಂದಕ್ಕಿಂತ ಹೆಚ್ಚು ಮಾಡಿ ಹೇಳುವ ಯಾವುದೇ ಸಾಹಿತ್ಯ ಇರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಅವುಗಳನ್ನ ತ್ಯಜಿಸಿ ಒಂದ್ ಆಗಂತ ಹೇಳ್ಬೇಕು. ಇಡೀ ಜಗತ್ತನ್ನ ಒಂದ ಮಾಡುವಂತ, ಇಡೀ ಜಗತ್ತನ್ನ ಚಂದ ಮಾಡುವಂತ ಸಾಹಿತ್ಯನೇ ಶ್ರುತಿ. ಅಂತ ಶ್ರುತಿಯನ್ನ ಹೇಳುವ ಮತವನ್ನು ಮಾತ್ರ ನೀನೇನ್ ಮಾಡ್ಬೇಕು, ಪಾಲಿಸಬೇಕೇ ಹೊರತು ಅನೇಕ ಮಾಡಿ ಹೇಳುವಂತ ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು ಅಂತ ಹೇಳ್ತಾನೆ. ಮೋಕ್ಷ
ಪ್ರಾಪ್ತಿ ವಿಚಾರದಲ್ಲಿ ಶ್ರುತಿ ಅನ್ನ ಶಬ್ದಕ್ಕೆ ನಿಮಗೀಗ ಅರ್ಥ ಆಗಿರಬೇಕು. ಆತ್ಮದ ವಾಣಿ ನಿಶಬ್ದ ಬೋಧೆ ಅಂತರ್ಬೋಧೆ ಹಿಂಗೆಲ್ಲ ಇರ್ತದೆ. ಅಲ್ಲಿ ಯಾವ ಪ್ರಕೃತಿಕ ಕೆಲಸ ಪಂಚಭೂತಗಳು ಇಲ್ಲ, ಈ ಶರೀರ ಇಲ್ಲ, ಇಂದ್ರಿಯ ಇಲ್ಲ, ಮಹಾಬುದ್ಧಿ ಚಿತ್ತ ಅಹಂಕಾರ ಇಲ್ಲ, ಏನೇನು ಇಲ್ಲ. ಈ ಪ್ರಕೃತಿ ಅನ್ನೋ ದಾಟಿ 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 ಕೇವಲ ಚೈತನ್ಯವೇ ತಾನಾಗಿ ಆ ಕೈವಲ್ಯ ಸ್ಥಿತಿ ಒಳಗೆ ಏನಿರ್ತಾನ, ಮೋಕ್ಷದ ಸ್ಥಿತಿ ಒಳಗೆ ಏನಿರ್ತಾನ, ಆ ಸ್ಥಿತಿ ಒಳಗೆ ಬಂದಂತ ಆಲೋಚನೆಗಳಿಗೆ ಏನಂತಾರ ಅಂದ್ರೆ ಶ್ರುತಿ ಸಮ್ಮತವಾದಂತ ವಿಚಾರಗಳು ಅಂತಾರ. ಶ್ರುತಿ ಸಮ್ಮತವಾದಂತ ವಿಚಾರಗಳು ಮೋಕ್ಷದ ಸ್ಥಿತಿ ಒಳಗೆ ಏನಿರ್ತದ, ಕೇವಲ ಕೇವಲ ಪರಮಾನಂದ ಸ್ವರೂಪನಾಗಿರ್ತಾನೆ. ಮತ್ತೇನಿರ್ತಾನ, ಕೇವಲ ಕೇವಲ ಪರಮಾನಂದ ಸ್ವರೂಪನಾಗಿ ದುಃಖ ರಹಿತ ಸರ್ವ ದುಃಖ ನಿವೃತ್ತನಾಗಿರ್ತಾನೆ ಅಂತ ಸ್ಥಿತಿ ಒಳಗಿರ್ಬೇಕು. ಮರಣ ಭಯ ಇರಬಾರದು, ಚೋರ ಭಯ ಇರಬಾರದು, ಯಾವ್ದು ಇರಬಾರದು, ಪರಮಾತ್ಮನಿಗೆ ಎದರ್ ಭಯ ಯಾವ್ದರ್ದು ಭಯ ಇಲ್ಲ. ಆ ರೀತಿ ಇರ್ತದ ಒಂದು ಸ್ಥಿತಿ, ಅಂತ ಸ್ಥಿತಿ ಒಳಗಿರ್ತಾನ. ಅದಕ್ಕೆ ಮೋಕ್ಷ ಪ್ರಾಪ್ತಿ ವಿಚಾರದಲ್ಲಿ ಶ್ರುತಿ ಪ್ರಮಾಣ ಆಧಾರವಿಲ್ಲದ ಅನೇಕ ಮತಗಳುಂಟು. ಶ್ರುತಿ ಪ್ರಮಾಣಕ್ಕೆ ಸಂಬಂಧ ಇಲ್ಲದ ಮತಗಳು ಎಷ್ಟು ನಿಷ್ಠುರವಾಗಿ ಹೇಳ್ತಾರ ಇವೆಲ್ಲ ತಿಳ್ಕೋಬೇಕು. ಒಂದು ಚಾರ್ವಾಕ ಮತ, ಈ ಚಾರ್ವಾಕ ಮತ ವೇದಕ್ಕೆ ಸಂಬಂಧ ಇಲ್ಲವು. ಅದಕ್ಕೆ ಅವರು ವೇದಗಳಿಗೆ ಇವರೆಲ್ಲರೂ ವೇದಗಳಿಗೆ ಯಾಕ ವಿರೋಧ ಮಾಡ್ತಾರ ಅಂದ್ರ ಆ ಮಟ್ಟಿಗೆ ಹೋಗಿ ಮುಟ್ಲಕ್ಕಾಗಿರಂಗಿಲ್ಲ ಇವ್ರಿಗೆ. ಎಲ್ಲೋ ತೆಳಗ್ ಒಂದ್ ಸ್ಟೆಪ್ ಎಲ್ಲೋ ಕುಂತಿರ್ತಾರ ಅವರು ಒಳ್ಳೇದ ಮಾಡ್ಲಕ್ಕ, ಅದು ಮೋಕ್ಷದ ಮಾರ್ಗದೊಳಗೆ ಇರ್ತಾರ. ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನಾಗ ಇರ್ತಾರ, ಫೈನಲ್ ಸ್ಟೆಪ್ ಮುಟ್ಟಿರಂಗಿಲ್ಲ. ತಾವ್ ಯಾವ ಸ್ಟೆಪ್ ನಾಗ ಇರ್ತಾರ ಅದೇ ಸ್ಟೆಪ್ ಅವ್ರಿಗೆ ಅದು ಫೈನಲ್ ಆಗಿ ಬಿಟ್ಟಿರ್ತದ. ಅದು ಪೂರ್ತಿ ಮ್ಯಾಲಿನ ಸ್ಥಿತಿ ತಲುಪಲಾರ್ದಕ್ಕ ಅವ್ರಿಗೆ ಏನಾಗ್ತದ ಅಂದ್ರ ಅಂಗೂರು ತಿನ್ಬೇಕಂತ ಮ್ಯಾಲ್ ಮ್ಯಾಲ್ ಹೆಗರಿತ್ತಂತ ನರಿ, ಅದು ಹೆಗರಿದ್ರ ಅಂಗೂರ್ ನಿಲ್ಕಲಿಲ್ಲ ಅಂತ. ನಿಲ್ಕಲಾರ್ದಕ್ಕೆ ಏನ್ ಮಾಡ್ಬಿಡ್ತತ್ತ, ಏ ಅಂಗೂರ್ ಹುಳಿ ಇರ್ತಾವ ನಡಿ, ಅವು ತಿನ್ನಬಾರ್ದು, ಅಂಗೂರು ಹುಳಿ ಇರ್ತಾವ ನಡಿ ಅನ್ಕೋತ ಹೋಯ್ತಂತ. ಹಂಗ ಈ ಮೋಕ್ಷದ ಸ್ಥಿತಿ ತಲುಪುವ ಸಾಧನೆ ಮಾಡಲಿಕ್ಕೆ ಆಗ್ಲಾರ್ದವ್ರು ಏನ್ ಮಾಡ್ಬಿಟ್ರು, ವೇದಗಳಿಗೆ ಏನ್ ಮಾಡ್ಬಿಟ್ರು, ಟೀಕೆ ಮಾಡೋದು, ವೇದಗಳಿಗೆ ಬೈಯೋದು, ಇವೆಲ್ಲ ಚಾಲು ಮಾಡಿದ್ರು. ಈ ಎಲ್ಲ ಮತಗಳು ವೇದ ಸಮ್ಮತವಲ್ಲದ ಮತಗಳು ಯಾವ್ಯಾವಪ್ಪ ಅಂದ್ರೆ ಚಾರ್ವಾಕ ಮತ ಕಾಮ, ಮತ್ತಿನ ಒಂದು ಜೈನ ಮತ ಅದು ವೇದ ಸಮ್ಮತ ಅಲ್ಲ, ಬೌದ್ಧ ಮತ ಅದು ವೇದ ಸಮ್ಮತ ಅಲ್ಲ, ಕಾಪಾಲಿಕ ಮತ ಅದನ್ನು ಅಲ್ಲ, ಹಿರಣ್ಯ ಗರ್ಭೋಪಾಸಕರ ಮತ ಅದು ಹಿರಣ್ಯ ಗರ್ಭೋಪಾಸಕರ ಮತ ಅಂತದ. ಹಿಂಗೆಲ್ಲ ಇವೆಲ್ಲ ಏನದವ ಅಂದ್ರೆ ಆತ್ಮವಾಣಿಗಳಲ್ಲ, ಇವು ಬುದ್ಧಿ ಕುಶಲತೆಯಿಂದ ಬುದ್ಧಿಯಿಂದ ತಮ್ಮದೇ ಆದ ಯುಕ್ತಿಗಳಿಂದ ಮತ್ತು ವಾದಗಳಿಂದ ತಮ್ಮ ಶಾಸ್ತ್ರಗಳನ್ನ ಮಂಡಿಸುತ್ತವೆ. ಇವು ಸ್ವೀಕಾರ ಯೋಗ್ಯವಲ್ಲ. ಈ ತರ ಇವರು ನಿಜಗುಣ ಶಿವಯೋಗಿಗಳು ನೆಟ್ಟಗೆ ಬರೆದ್ಬಿಟ್ಟಾರೆ ಇವಕ್ಕೆಲ್ಲ. ಇವುಗಳನ್ನ ನೀವು ಸ್ವೀಕಾರ ಮಾಡಿದರೆ ಆಧ್ಯಾತ್ಮ ಸಾಧನೆ ಸರಿ, ಆದರೆ ಪರಿಪೂರ್ಣತೆಗೆ ಹೋಗಿ ತಲುಪುವುದಿಲ್ಲ. ಆರಂಭದಲ್ಲಿ ಚಂದ ಅನಿಸ್ತಾವ ಅಲ್ಲಿ ಇಲ್ಲಿ. ಅದಕ್ಕೆ ನಾನು ನಿಮಗೆ ಮೇನ್ ಹೇಳೋದೇನಂದ್ರೆ ನಿಮ್ಮ ಮೋಕ್ಷ ಮಾರ್ಗ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಏನದಲ್ಲ ಆ ದಾರಿ ಒಳಗ ನೀವು ಇರಬೇಕು. ಉಳಿದದ್ದೆಲ್ಲ ನೀವ್ ಏನ್ ಬಳಸ್ಕೊಂಡ್ರು ಸೈಡ್ ಸಪೋರ್ಟ್ ಆಗಿ ಬಳಸ್ಕೋಬೇಕೆ ಹೊರತು ನೀವು ಮತ್ತೆ ಈ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಮಾರ್ಗವನ್ನ ಬಿಟ್ಟು ಬೇರೆ ಯಾವುದೋ ಒಂದು ಮೇನ್ ಮಾಡ್ಕೊಂಡು ಇದನ್ನ ನೀವು ಸೈಡಿಗೆ ಬಳಸ್ಕೊಂಡ್ರಿ ಅಂತಂದ್ರೆ ಅದು ನಿಮ್ಮ ದಡ್ಡತನ. ಇದಕ್ಕಿಂತ ಮುಖ್ಯ ಗುರಿ, ಇದಕ್ಕಿಂತ ಶ್ರೇಷ್ಠ ಗುರಿ ಮತ್ತೊಂದಿಲ್ಲ. ಯಾವುದೋ ಒಂದು ಗುರಿಗೆ ಹೋಗೋದು, ಯಾರೋ ಕೂತು ಹೇಳ್ತಿರ್ತಾರ ಅಲ್ಲಿ ಮುಂಜಾನೆ 2 ತಾಸು ಸಂಜೆಗೆ 2 ತಾಸು ಯಾರೋ ಬರೆದು ಕೂತು ಹೇಳೇ ಹೇಳ್ತಾರ. ಹೇಳೋರಿಗೆ ಅನುಭವ ಇಲ್ಲ, ಕೇಳೋರಿಗೆ ಅನುಭವ ಇಲ್ಲ, ಸುಮ್ಮ ಕುಂತು ಕೇಳಿ ಕೇಳಿ ನಿಮ್ಗೇನ್ ಅನುಭವ ಆಗ್ಯದ ಸಹಿತ ನಿಮ್ಗೇನು ಯಾರು ಮಾತಾಡ್ಸಲ್ಲ. ಗಂಟೆಗಟ್ಲೆ ಕುಂತು ಸುಮ್ಮನೆ ಕೈ ಜೋಡಿಸಿ ಆಮೇಲೆ ಎದ್ದು ಬರ್ತೀರಿ, ಆಮೇಲೆ ಹೊಳಿ ಕೇಳಿದ್ರೆ ಏನು ಗೊತ್ತಾಗಲ್ಲ.
ಗೊತ್ತಾದ್ರೂ ಅದು ನಿಮ್ಮ ಅಂತರ್ಬೋಧೆಯ ವಿಚಾರಕ್ಕೂ ನಿಮ್ಮ ಅನುಭವಕ್ಕ ಸಂಬಂಧ ಇರಂಗಿಲ್ಲ. ಹಿಂಗ ಏನೇನೋ ಇರ್ತವ, ಅದಕ್ಕೆ ಈ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಮಾರ್ಗಕ್ಕಿಂತ ಇನ್ನೂ ಶ್ರೇಷ್ಠವಾದದ್ದು ಮತ್ತಿನ್ನೆಲ್ಲರೇ ಇತ್ತಂದ್ರೆ ನಾವು ನೀವು ಕೂಡಿ ಎಲ್ಲರೂ ಹೋಗೋಣ. ಈ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಮತ್ತೆ ವೃತ್ತಿ ಪ್ರಭಾಕರ ಇವೆಲ್ಲ ಏನ್ ಮಾಡಮು ಕಟ್ಟಿ ಮೂಲೆಗೆ ಬಿಸಾಕೋಣ. ಬಿಸಾಕಿ ಇದ್ರಕ್ಕಿಂತ ಚಲೋ ದೇವಾದಾರ ಇತ್ತಂದ್ರೆ ಹೋಗೋಣ. ಮತ್ತ ಇದ್ರಕ್ಕಿಂತ ಚಲೋ ಇಲ್ಲ, ಇದೇ ಚಲೋ ಅನಿಸ್ತಿತ್ತ ಅಂದ್ರೆ ಇದೆಲ್ಲ ಚಲೋ ಅನಿಸಿದ ಮೇಲೂ ನೀವು ಮತ್ತಿನ್ಯಾವಲೋ ದಾರಿ ಹಿಡ್ಕೊಂಡು ಹೋಗ್ಲಕತ್ತೀರಿ ಅಂತಂದ್ರೆ ಅದು ನಿಮ್ಮ ದಡತನ, ಅದಕ್ಕೆ ಯಾರು ಏನು ಮಾಡ್ಲಕ್ ಆಗಂಗಿಲ್ಲ. ಇವೆಲ್ಲ ಏನದವ, ಚಾರ್ವಾಕ ಮತ ಜೈನ ಮತ ಬೌದ್ಧ ಮತ ಕಾಪಾಲಿಕ ಮತ ಹಿರಣ್ಯ ಗರ್ಭೋಸಾಕರ ಮತ ಗರ್ಭೋಪಾಸಕರ ಮತ, ಇವೆಲ್ಲ ಬುದ್ಧಿ ಕುಶಲತೆಯಿಂದ ತಮ್ಮದೇ ಆದ ಯುಕ್ತಿಗಳಿಂದ ವಾದಗಳಿಂದ ತಮ್ಮ ಶಾಸ್ತ್ರಗಳನ್ನು ಮಂಡಿಸುವಂತ ವಿಚಾರಗಳು ಇವು ಸ್ವೀಕಾರ ಯೋಗ್ಯವಲ್ಲ. ಇವು ಏನವಪ್ಪ ಅಂದ್ರೆ ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಸಾಂಖ್ಯ ಶಾಸ್ತ್ರ, ಪಾತಂಜಲ ಶಾಸ್ತ್ರ, ಪೂರ್ವ ಮೀಮಾಂಸಾ ಶಾಸ್ತ್ರ, ಆರು ಶಾಸ್ತ್ರಗಳಲ್ಲಿ ಉತ್ತರ ಮೀಮಾಂಸಾ ಅಂತ ಹೇಳಿ ವೇದ ವ್ಯಾಸರು ಏನ್ ಹೇಳ್ಯಾರ, ಅದು ಒಂದೇ ಶಾಸ್ತ್ರ ಏನದಪ್ಪ ಅಂದ್ರೆ ಶ್ರುತಿ ಸಮ್ಮತವಾದದ್ದು. ಉಳಿದ ಐದು ಶಾಸ್ತ್ರಗಳು ಏನದವ, ಅವೆಲ್ಲ ಏನದವಪ್ಪ ಅಂತಂದ್ರೆ ಇದೇ ಮೇಲೆ ಹೇಳ್ದೇವಲ್ಲ, ಬುದ್ಧಿ ಕುಶಲತೆಯಿಂದ ತಮ್ಮದೇ ಆದ ಯುಕ್ತಿಗಳಿಂದ ವಾದ ಮಾಡಿದ ಶಾಸ್ತ್ರಗಳು. ಒಂದೇ ಒಂದು ಶಾಸ್ತ್ರ ವೇದ ವ್ಯಾಸರು ಹೇಳಿದ ಉತ್ತರ ಮೀಮಾಂಸಾ ಶಾಸ್ತ್ರ ಒಂದೇ, ಅದು ವೇದ ಸಮ್ಮತವಾದ ಶಾಸ್ತ್ರ. ಸಬಲ ಶ್ರುತಿ ಪ್ರಮಾಣ ಕೊಡದೆ ಅಬಲ ಶ್ರುತಿ ಪ್ರಮಾಣ ಕೊಡುತ್ತವೆ. ಏನ್ ಮಾಡ್ತಾರ, ಸಬಲ ಶ್ರುತಿ ಪ್ರಮಾಣ ಕೊಡದ್ ಬಿಟ್ಟು ಅಬಲ ಶ್ರುತಿ ಪ್ರಮಾಣ ಕರ್ಮನೇ ಶ್ರೇಷ್ಠ ಅಂತ ಹೇಳದು, ಉಪಾಸನನೇ ಶ್ರೇಷ್ಠ ಅಂತ ಹೇಳದು, ಜ್ಞಾನಕ್ಕೋಗಿ ಮುಟ್ಟಲಾರ್ದ ಜ್ಞಾನದ ಸುದ್ದಿನೇ ತೆಗಿಲಾರ್ದಂಗಿರದು, ಜ್ಞಾನಕ್ಕೋಗಿ ಮುಟ್ಟಿದ ಮೇಲೆ ಜ್ಞಾನಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಅನ್ನಂತ ಹೇಳುವ ಸ್ಥಿತಿಗೆ ಅವ್ರು ಬರಂಗೇ ಇಲ್ಲ. ದೇವಸ್ಥಾನ ದೇವಸ್ಥಾನಗಳಿಗೆ ಅಡ್ಡಾಡಿ 12 ಜ್ಯೋತಿರ್ಲಿಂಗ, 18 ಶಕ್ತಿ ಪೀಠಗಳು, ಮತ್ತೆ ಬದರಿ ಕೇದಾರು, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಗುಡ್ಡಗಾಡುಗಳಲ್ಲೇ ಅಡ್ಡಾಡಿ ಎದ್ದು ಬಿದ್ದು ಮುಳ್ಳು ನಡೆಸ್ಕೊಂಡು ಮೈ ಮೆತ್ತಗೆ ಮಾಡ್ಕೊಂಡು ಅವೆಲ್ಲ ಮುಗಿಸಿನ್ರಿ ನಾವು ಅವೆಲ್ಲ ನೀವು ಹೊರಗಿನ ಜಗತ್ತಿನ ಅನಾತ್ಮ ವಸ್ತುಗಳನ್ನ ನೋಡಿ ನೀವು ಆತ್ಮವನ್ನೇ ಮರ್ತು ಬಿಟ್ರಿ. ನಿಮ್ಮೊಳಗಿನ ಆತ್ಮ ಆದಂತೇಳಿ ಅಲ್ಲೇ ತನಕ ಹೋಗಿರೋ, ಏನ್ ನಿಮ್ಮೊಳಗೆ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಲಕ್ ಸಾಧ್ಯ ಇತ್ತು ನಿಮಗೆ? ಅಂತ ಒಂದು ಆತ್ಮವನ್ನು ಮರೆತು ಆ ಆತ್ಮನೇ ಇಡೀ ವಿಶ್ವದ ತುಂಬೆಲ್ಲ ಆದ ಅಂತೇಳಿ ತಿಳ್ಕೊಂಡವನಿಗೆ ಎಲ್ಲಿ ಹೋಗೋದು ಬೇಕಾಗಲ್ಲ. ಆ ಆತ್ಮ ತನ್ನೊಳಗಿಟ್ಟುಕೊಂಡು ವಿಶ್ವದಾಗ ಮತ್ತಿನ್ನೇನೋ ಆದ ಅಂತೇಳಿ ಹೋಗಿ ಹೋಗಿ ಹೈರಾಣ ಆಗ್ತೀವಲ್ಲ. ಇದೆಲ್ಲ ಏನದ ಅಂತಂದ್ರೆ ಅಬಲ ಶ್ರುತಿ ಪ್ರಮಾಣ ಅಂತಂದ್ರೆ ಇನ್ನೂ ನಮ್ಮ ಸಾಧನೆಯ ಶ್ರುತಿ ಪ್ರಮಾಣ ಅಬಲವಾದದ್ದನ್ನ ನಂಬೀವಿ, ಇನ್ನ ಕರ್ಮವನ್ನ ನಂಬೀವಿ, ಇನ್ನ ಉಪಾಸನೆಯನ್ನ ನಂಬೀವಿ, ಹಿಂಗಿದ್ದಾಗ ಹಿಂಗ ಆಗ್ತಿರ್ತದ. ಇದು ಸಬಲ ಶ್ರುತಿ ಪ್ರಮಾಣ ಇದ್ದವನೇ ಅವನೇ ಧೀರ, ಅವನೇ ವೀರ, ಅವನೇ ಶ್ರೇಷ್ಠ. ಈ ರೀತಿ ಅಬಲ ಶ್ರುತಿ ಪ್ರಮಾಣ ಕೊಡುತ್ತವೆ, ಸಬಲ ಶ್ರುತಿ ಪ್ರಮಾಣ ಕೊಡಲ್ಲ. ಈ ಶಬ್ದ ಚಂದ ಕಲ್ಕೋಬೇಕು ನೀವು. ಕರ್ಮನೇ ಶ್ರೇಷ್ಠ, ಕರ್ಮ ಯೋಗಿಗಳಿಗೆ ಕರ್ಮನೇ ಶ್ರೇಷ್ಠ, ಕರ್ಮದಿಂದಲೇ ಮೋಕ್ಷ. ಮುಂದೆ ವಿಚಾರ ಸಾಗರದಾಗ ಬರ್ತದ, ಕರ್ಮದಿಂದಲೇ ಮೋಕ್ಷ ಅಂತೇಳಿ ಗುರುವಿಗೆ ಟಕ್ಕರ್ ಹೊಡಿತಿರ್ತಾನ ಶಿಷ್ಯ. ಶಿಷ್ಯ ಅಂದ್ರೇನು, ಅಲ್ಲಿ ಗುರು ಶಿಷ್ಯರ ಅಂತ ಬರಂಗಿಲ್ಲ, ಇಬ್ರು ಬೇರೆ ಬೇರೆ ಬರ್ತಾರ. ಇಲ್ಲಿ ಗುರು ಶಿಷ್ಯರ ಅದರ, ಅಲ್ಲಿ ಹಂಗಿಲ್ಲ. ಅವ್ ಇನ್ನೊಬ್ಬ ತನ್ನದೇ ವಾದ ಮಂಡಿಸ್ತಾನ, ಕರ್ಮ ಶ್ರೇಷ್ಠ ತೊಬ ಬರ್ತಾನ, ಉಪಾಸನೆ ಶ್ರೇಷ್ಠ ತೊಬ ಬರ್ತಾನ. ಅವ್ರೆಲ್ಲರೂ ಯಾವ ರೀತಿ ನೀವು ಶ್ರೇಷ್ಠ ಅದಿರಿ, ನಿಮಗೆ ನಿಮ್ಮದು ಸತ್ಯದ ಪ್ರಮಾಣ ಅದಲ್ಲ, ಪ್ರಾತಿಭಾಸಿಕ ಸತ್ಯದಂತೆ ಇರಂತದಕ್ಕ ಮರ್ಯಾದೆ ಬೇರೆ, ವ್ಯಾವಹಾರಿಕ ಸತ್ಯದಂತೆ ಇರೋದಕ್ಕ ಮರ್ಯಾದೆ ಬೇರೆ, ಪಾರಮಾರ್ಥಿಕ ಸತ್ಯದ ಮರ್ಯಾದೆನೇ ದೊಡ್ಡದು. ಪಾರಮಾರ್ಥಿಕ ಸತ್ಯದ ಮರ್ಯಾದಕ್ಕಿಂತ ದೊಡ್ಡ ಮರ್ಯಾದೆ ಮತ್ತೊಂದಿಲ್ಲ. ಕೆಲವೊಂದು ಪ್ರಾತಿಭಾಸಿಕ ಸತ್ಯಕ್ಕೆ ಸಂಬಂಧಪಟ್ಟಂತ ಮರ್ಯಾದೆ ಪಡ್ಕೋತಾವ,
ಕೆಲವೊಂದು ವ್ಯಾವಹಾರಿಕ ಸತ್ಯಕ್ಕೆ ಸಂಬಂಧಪಟ್ಟಂತೆ ಮರ್ಯಾದೆ ಕೊಡ್ಕೋತಾವ, ಪಾರಮಾರ್ಥಿಕ ಸತ್ಯಕ್ಕೆ ಇರುವಂತ ಮರ್ಯಾದೆ ಇವುಗಳಿಗೆ ಇರಂಗಿಲ್ಲ. ಸತ್ಯನೇ ಕರೆ, ಆದ್ರೂ ಆ ದೊಡ್ಡ ಗೌರವ ಇವುಗಳಿಗೆ ಇರಂಗಿಲ್ಲ, ಅವಕ್ಕಿದ್ದಂತ ಗೌರವ ಇವ್ರಂಗಿಲ್ಲ. ಅದಕ್ಕೆ ಯಾಕೆ ಹೆಂಗಿರ್ತಾವ ಅಂದ್ರೆ, ಇವು ಅಬಲ ಶ್ರುತಿ ಪ್ರಮಾಣವನ್ನು ಹೊಂದಿರ್ತಾವ, ಸಬಲ ಶ್ರುತಿ ಪ್ರಮಾಣ ಇರಂಗಿಲ್ಲ. ಮತ್ತ ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಅವರು ಕರ್ಮವನ್ನ ಏನಾರ ಬೈದಾರ ಏನಿದ್ರಾಗ, ಬೈದಿಲ್ಲ. ಕರ್ಮ ಮತ್ತು ಉಪಾಸನೆಗಳು ಈ ಜ್ಞಾನದ ಸಾಧನೆಗೆ ಅವು ಏನದವ, ಸಹಕಾರಿಗಳದವ, ಸಹಕಾರಿಗಳದವ. ಆವರಣ ದೋಷ ನಿವೃತ್ತಿ ಮಾಡ್ಕೋಬೇಕಾದ್ರೆ ಯಾವ ಯಾವ ದೋಷಗಳು ನಿವೃತ್ತಿ ಮಾಡ್ಕೋಬೇಕು? ಮೊದಲು ಮೂರು ದೋಷಗಳು ಯಾವ್ಯಾವು? ಮಲದೋಷ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಅದಕ್ಕೆ ಮಲದೋಷ ನಿವೃತ್ತಿ ಮಾಡ್ಕೋಬೇಕಾದ್ರೆ ಕರ್ಮಯೋಗ ಬೇಕು ಮಾಡ್ರಿ ಅಂತಾರೆ. ಮಲದೋಷ ನಿವೃತ್ತಿ ಮಾಡ್ಕೊಳ್ಳೋದು ಒಂದೇ ಮುಖ್ಯ ಅಲ್ಲ, ವಿಕ್ಷೇಪ ದೋಷ ನಿವೃತ್ತಿ ಮಾಡುವುದಕ್ಕೆ ಉಪಾಸನೆ ಬೇಕು ಅಂತಾರೆ. ಮಾಡ್ರಿ ಉಪಾಸನೆ ಮಾಡ್ರಿ, ಬ್ಯಾಡ್ ಅನ್ನಂಗಿಲ್ಲ, ವಿಕ್ಷೇಪ ದೋಷ ನಿವೃತ್ತಿಗಾಗಿ. ಮುಂದೆ ಆವರಣ ದೋಷ ನಿವೃತ್ತಿಗಾಗಿ ಜ್ಞಾನ ಬೇಕು ಅಂತಾರ. ಇವರು ಮೂರೂ ಬೇಕಂತಾರ, ಮೂರನ್ನ ಗೌರವಿಸ್ತಾರ, ಮೂರನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಆದರೆ ಈ ಮೂರರಲ್ಲಿ ಮ್ಯಾಲಿನ ಜ್ಞಾನ ಒಂದನ್ನು ಮರೆತು ಉಳಿದು ಎರಡೇ ಮಾಡ್ಕೊತ ಕುಂತು ತಮ್ಮದೇ ಕರ್ಮನೇ ಶ್ರೇಷ್ಠ, ತಮ್ಮದೇ ಉಪಾಸನೆನೇ ಶ್ರೇಷ್ಠ ಅಂತಂದ್ರ ಅಲ್ಲಿ ಇದು ಅಬಲ ಶ್ರುತಿ ಪ್ರಮಾಣವಾಗುತ್ತದೆ. ಜ್ಞಾನಕ್ಕೆ ಹೋಗಿ ಜ್ಞಾನ ಸಾಧನೆ ಮಾಡ್ಬೇಕಾದ್ರ ಇವು ನಮಗ ಪರಂಪರಾ ಸಾಧನೆಗಳು, ಸಹಕಾರಿ ಸಾಧನೆಗಳು ಅಂತೇಳಿ ಪರಿಗಣಿಸಿದರೆ ಅದು ಸಬಲ ಶ್ರುತಿ ಪ್ರಮಾಣ. ಈ ರೀತಿ ಕೈಕಾಲು ಮುಖ ತೊಳ್ಕೊಳ್ಳೋದು ಕರ್ಮಯೋಗ ಇದ್ದಂಗ, ತಟ್ಟೆ ಚಮಚ ಬಟ್ಲೆ ತೊಳ್ಕೊಳ್ಳೋದು ಅದು ಉಪಾಸನೆ ಇದ್ದಂಗ. ತಟ್ಟೆ ಬಟ್ಲ ಎಲ್ಲ ಚಮಚ ತೊಳ್ಕೊಂಡಿರಿ, ವಿಭೂತಿ ಹಚ್ಕೊಂಡಿರಿ, ಮಣಿ ಹಾಕಿರಿ, ಚಾಪಿ ಹಾಕೊಂಡು ಕೂತಿರಿ. ಇದು ಕುಂದ್ರದೆ ಮುಖ್ಯನಾ? ಕುಂತ ಮೇಲೆ ಊಟ ಮಾಡೋದು ಮುಖ್ಯನಾ? ಕುಂತು ಬ್ರಹ್ಮ ಜ್ಞಾನದ ಊಟನೆ ಮಾಡ್ಲಿಲ್ಲ, ಸುಮ್ಮ ಬರೇ ತೊಳ್ಕೊತಾ ಇರ್ತೀವಿ, ಮೂರತ್ತು ಕೈಕಾಲು ಮುಖ ತೊಳ್ಕೊತಾ ಇರ್ತೀವಿ, ಮೂರತ್ತು ತಟ್ಟೆ ಚಮಚ ಬಟ್ಲ ತೊಳ್ಕೊತಿರ್ತೀವಿ ಅಂತಂದ್ರ ಊಟ ಯಾವಾಗ ಮಾಡ್ತೀರಿ? ಬ್ರಹ್ಮ ಜ್ಞಾನದ ಊಟ ಮಾಡುವುದು ಅದರ ಉದ್ದೇಶಕ್ಕಾಗಿ ಇವು ಕೈಕಾಲು ಮುಖ ತೊಳ್ಕೊಳಕತ್ತೀವಿ. ಇಲ್ಲಿ ಏನಾಗಿದೆ, ಕೈಕಾಲು ಮುಖ ತೊಳ್ಕೊಂಡು ಇವತ್ತೆ ಚೋಂಡು ಮಣಿ ಹಾಕೊಂಡು ಚಾಪೆ ಹಾಕೊಂಡು ತಟ್ಟೆ ಬಟ್ಲ ಚಮಚ ಎಲ್ಲ ನೀಟಾಗಿ ತೊಳ್ಕೊಂಡು ಕುಂದ್ರದೇ ಮುಖ್ಯ ಆಗಿದೆ ಹೊರತು ಊಟ ಮಾಡೋದ್ರ ಸುದ್ದಿನೇ ಇಲ್ಲ. ಊಟ ಮಾಡೋ ಸುದ್ದಿನೇ ಇಲ್ಲ. ಬ್ರಹ್ಮ ಜ್ಞಾನಕ್ಕೆ ಹೋಗಂಗೆ ಇಲ್ಲ ಅವರು. ಬ್ರಹ್ಮ ಜ್ಞಾನಕ್ಕೆ ಹೋಗೋದಕ್ಕೆ ಇವೆಲ್ಲ ಫೌಂಡೇಶನ್ ಅದಾವು. ಅಲ್ಲಿ ಹೋಗಿ ಊಟ ಸುದ್ದಿನೇ ಇಲ್ಲ, ಊಟ ಮಾಡ್ಬೇಕು. ಇದೆಲ್ಲ ಎದಕ್ ಮಾಡ್ಬೇಕಂದ್ರೆ ಊಟ ಮಾಡೋದಕ್ಕೆ. ಎದ್ರ ಊಟ? ಆತ್ಮದ ಊಟ ಅದು. ಬ್ರಹ್ಮ ಜ್ಞಾನದ ಊಟ ಅಂದ್ರೆ ಆತ್ಮದ ಊಟ. ಆತ್ಮ ಯಾಕದು ಸತ್ತದ ಒಂದ್ ಕಡೆ ನಮ್ ಶರೀರ ಬಿಟ್ಟು ಯಾಕೆ ಹೋಗ್ತದ ಅಂತಂದ್ರೆ ಅದಕ್ಕೆ ಊಟಕ್ಕೆ ಹಾಕ್ಲಾರ್ದಕ್ಕೆ ಬಿಟ್ಟೋಗ್ತದೆ. ಊಟಕ್ಕೆ ಹಾಕಂಗಿಲ್ಲ, ಅದ್ ಬಿಟ್ಟೋಗ್ಬಿಡ್ತು. ನೀವು ಊಟಕ್ಕೆ ಹಾಕೋತಿರ್ರಿ, ಅದ ಆರಾಮಿರ್ತದ ನಿಮ್ ಜೊತೆಗೆ. ಎಸ್ ನೂರು ವರ್ಷ ಬೇಕಾ ಅಷ್ಟು ನೂರು ವರ್ಷ ಅದಕ್ಕೆ ಊಟಕ್ಕೆ ಹಾಕಂಗಿಲ್ಲ. ಕಟ್ಕೊಂಡು ಹೆಂಡತಿ ಅದೇನೋ ಹೆಂಡತಿ ಬೇಕಂದ್ರೆ ಹ್ಞೂ ಅಂತಿತ್ತ ತಂದ ಹಾಕಂದ್ರೆ ಅಳತಿತ್ತ. ಹಂಗಾಗಿ ಅದು ಸೀರೆ ತೋಡಿಸ್ಲಿಲ್ಲ, ಬುಕ್ಸ ತೋಡಿಸ್ಲಿಲ್ಲ, ಅದಕ್ಕೆ ಊಟಕ್ಕೆ ಹಾಕ್ಲಿಲ್ಲ, ಚಂದ ನೋಡ್ಕೊಳ್ಲಿಲ್ಲ. ಅದೇನ್ ಮಾಡ್ತದ, ಒಂದಿನ ಬಿಟ್ಟರೆ ಹೋಗ್ತದ, ಇಲ್ಲಾಂದ್ರೆ ಒಳಗೆ 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 ಹೊರಗೆ ಸಾಯ್ತು. ಹಂಗ ಆತ್ಮವನ್ನ ಒಳಗಿಟ್ಕೊಂಡು ಅದಕ್ಕ ಬ್ರಹ್ಮ ಜ್ಞಾನಕ್ಕೆ ತಗೊಂಡೋಗ್ಲಾರ್ದ ಬರೇ ಮ್ಯಾಲೆ ಕೈಕಾಲು ಮುಖ ತೊಳ್ಕೊಳ್ಳದೇ ಒಂದ್ ಕೆಲಸ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಊಟ ಸಿಗಲ್ಲ. ಆತ್ಮ ಕೊರಗಿ 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 ಒಂದಿನ ಸಾಕ್ ನಡಿಯಪ್ಪ, ಇಲ್ಲಿ ಇರೋದ್ರ ಉಪಯೋಗ ಇಲ್ಲ, ಬಿಟ್ಟೋಗ್ತದೆ. ಆತ್ಮವನ್ನ ಅಲಕ್ಷ್ಯ ಮಾಡಿ, ಅಂತರ್ಬೋಧೆಯನ್ನ ಅಲಕ್ಷ್ಯ ಮಾಡಿ, ಬರೀ ಸಂಸಾರ ಸುದ್ದಿನೇ ದೊಡ್ಡ ಮಾಡ್ಕೊಂಡು, ದೊಡ್ಡ ಕತ್ತಿ ಮಾಡ್ಕೊಂಡು, ಭಾರಿ ಅನುಭವಿಕರು ಅಂತ. ದೊಡ್ಡ ವಯಸ್ಸಾಗಿದೆ, 80 ವರ್ಷ 90 ವರ್ಷ ವಯಸ್ಸಾಗಿದೆ, ಬರ್ರಿ ಅನುಭವಿಕರು. ಏನು ಮಣ್ಣು ಅನುಭವ ಆಗಿರಂಗಿಲ್ಲ, ಬಾಯನ ಹಲ್ಲುವಾದ್ರೂ ಅನುಭವ ಆಗಲ್ಲ, ತಲೆನ ಕೂದಲಾದ್ರೂ ಅನುಭವ ಆಗಲ್ಲ, ಚರ್ಮ ಸುಕ್ಕುಗಟ್ಟಿದ್ರು ಅನುಭವ ಆಗಲ್ಲ, ಕಣ್ಣು ಕಾಣ್ಲಾರ್ದಾಗ ಅನುಭವ ಆಗಿರ್ಲ. ಹ್ಯಾಂಗ ಹುಟ್ಟಿರ್ತದ ಹಂಗೆ ಸೈಲಕ್ ತಯಾರಾಗಿರ್ತದ. ವೇಸ್ಟ್. ಬ್ರಹ್ಮ ಜ್ಞಾನದ ಊಟ ಮಾಡ್ಲಾರ್ದ ಜನ್ಮ ವೇಸ್ಟ್ ಅದು. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಕಸ ಒಳಗ್ ಬಂದಿತ್ತು, ಕಸ ಹಾಗೆ ಹೊರಗೆ ಹೋಯ್ತು, ಅದ್ರ ರಸ ಆಗ್ಲೇ ಇಲ್ಲ. ಅದಕ್ಕೆ ಅನುಭವ ಅಂತಾರೆ. ಏನದಕ್ಕೆ
ಆತ್ಮದ ಅನುಭವ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳುವ ಕೇಳುವ ಅನುಭವಿಸುವ ಕೆಲಸ ಮಾಡಿದರೆ ಆ ಕಸದಿಂದ ರಸ ಒಳಗ ಜೋಳ ಹಾಕ್ತೀರಿ ಇಟ್ಟಿನ ಗಿರಣೆ ಆ ಕಡೆ ಜೋಳ ಹಾಕಿದ ಮೇಲೆ ಈ ಕಡೆ ನೀವು ಜೋಳನೆ ಬಂದು ಅಂದ್ರೆ ಹೆಂಗಿರ್ತು ಈ ಕಡೆ ಹಿಟ್ಟು ಬರ್ಬೇಕಾ ಜೋಳ ಬರ್ಬೇಕಾ ಹಿಟ್ಟು ಬರ್ಬೇಕು ಹಿಟ್ಟು ಬರ್ಬೇಕು ಹಿಟ್ಟು ಬರೋದ್ರ ಬದಲು ಸೀದಾ ಜೋಳನೆ ಬಂದು ಅಂದ್ರ ಹಿಟ್ಟು ಬೀಸನ್ನ ಕಪಾಳಿ ಬಿಡ್ತಾರೆ ಏನ್ ಬೀಸ್ಲಿಕ್ಕೆ ಮಗನೇ ಇಲ್ಲೇನ್ ಜೋಳನೆ ಈ ಕಡೆ ಹೆಂಗೆ ಬರ್ಲಿಕ್ಕತ್ತಾವಲ್ಲ ಹಂಗ ಏನೂ ಆತ್ಮದ ಅನುಭವ ಮಾಡ್ಕೊಳ್ಳಾರದಂತವು ಜೀವಿಗಳು ಎಂತವಪ್ಪ ಅಂದ್ರ ಆ ಕಡೆ ಜ್ವಾಳ ಹಾಕಿ ಕಡೆ ಜ್ವಾಳನೆ ತೆಗೆದಂಗ ಅವು ಬೀಸ್ಲಿಲ್ಲ ಹಿಟ್ಟಾಗ್ಲಿಲ್ಲ ರೊಟ್ಟಿ ಆಗಲ್ಲ ಏನಾಗಲ್ಲ ಹ್ಯಾಂಗ್ ಬಂದವ ಹಂಗ ಹೋಗ್ತಾವ ಕೊಂಡ ಒಂದ್ ಏನು ಅಂತಾರ ನೋಡ್ರಿ ಕೊಂಡ ರೇಟಿಗೆ ಮಾರಿದಂಗ ಬಸವಣ್ಣವ್ರ ವಚನ ಅದ ಒಂದ್ ಕಡೆ ಬಸವಣ್ಣವ್ರ ವಚನದ ಎಲ್ಲ ಓಟು ಬರ್ದರು ಬಂದು ಬಿಟ್ಟಿಲ್ಲ ಯಾವ ರೇಟಿಗೆ ಖರೀದಿ ಮಾಡ್ಯಾರ ಅದೇ ರೇಟಿಗೆ ಮಾರಿ ಬಿಟ್ರ ಕೊಂಡ ಮಾರಿ ಹಿಂಗೆ ಏನೋ ಮಾರಿದಂತೆ ಏನೋ ಅಂತಾರ ಒಂದ್ ಕಡೆ ಅದ ಕೊಂಡ ರೇಟಿಗೆ ಮಾರಿಬಿಡೋದು ಅದ್ ಎದಕ್ ಬಂತು ನಿಮ್ ವ್ಯಾಪಾರದ ಏನೇನು ಲಾಭ ಇಲ್ಲ ಆತ್ಮ ಲಾಭವೇ ದೊಡ್ಡ ಲಾಭ ಉಳಿದ ಎಲ್ಲ ಓಟು ಅನಾತ್ಮ ಲಾಭ ಅದಕ್ಕೆ ಅಬಲ ಶ್ರುತಿ ಸಬಲ ಶ್ರುತಿ ಅಂತ ಚೆನ್ನಾಗಿ ತಿಳ್ಕೋಬೇಕು ತಿಳ್ಕೊಂಡ ಮೇಲೆ ಈ ಒಂದು ಆತ್ಮ ವಿಚಾರ ಏನದ ಶ್ರುತಿ ಸಮ್ಮತವಾದಂತ ವಿಚಾರ ಏನದ ಇದು ಸಬಲ ಶ್ರುತಿ ಪ್ರಮಾಣ ಉಳಿದದ್ದೆಲ್ಲ ಅಬಲ ಶ್ರುತಿ ಪ್ರಮಾಣ ಬೇರೆ ಯಾರೇ ಏನೇ ಹೇಳ್ತಿದ್ರು ಸಹಿತ ಸರಿ ಅದರ ಅಬಲ ಶ್ರುತಿ ಪ್ರಮಾಣ ಅದು ಗುರಿ ತಲುಪಿಸುವುದಿಲ್ಲ ಕೊನೆಗೆ ನಿಮಗೆ ಪರಮಾನಂದ ಪ್ರಾಪ್ತಿನೂ ಆಗಲ್ಲ ಸರ್ವ ದುಃಖ ನಿವೃತ್ತಿನೂ ಆಗಲ್ಲ ಅದು ಕುಂತು ಎಲ್ಲಿ ಹೋಗದ್ ಬೇಕಾಗಿಲ್ಲ ನಿಮ್ಮೊಳಗ ಕುಂತು ನೀವು ಆಲೋಚನೆ ಮಾಡ್ಬೇಕಾದಂತದ್ದು ಇವತ್ತಿನ ದಿವಸ ನಿಶ್ಚಲದಾಸಿ ಪೀತಾಂಬರಿಸಿ ಮಾಡಿದ ಪ್ರಯತ್ನಗಳನ್ನ ಇಷ್ಟು ಸರಳವಾಗಿ ಇದನ್ನ ಕನ್ನಡದೊಳಗ ನಾವು ಹೇಳ್ಬೇಕಾದ್ರೆ ಇನ್ನ ಒಂದು ವಸ್ತುವನ್ನ ನಾವು ನೆನೆಸ್ಕೋಬೇಕಾಗ್ತದ ಅವ್ರು ಯಾರಪ್ಪ ಅಂತಂದ್ರೆ ಈ ಮಹಾಲಿಂಗಪುರ ಬಾಗಲಕೋಟೆ ಹತ್ರ ಅದರಲ್ಲ ಸಹಜಾನಂದ ಗುರುಗಳು ಇವರು ಕನ್ನಡದಾಗ ಮಾಡ್ಯಾರ ಇನ್ನೊಬ್ರು ಶಾಸ್ತ್ರಿಗಳದಾರ ನೋಡ್ರಿ ಅವ್ರ ಯಾರು ನಮ್ ಚನ್ನಬಸಪ್ಪ ಅವ್ರ ಗುರುಗಳು ಹೇಳ್ತಾರ ಅವ್ರು ಅದಿರೇನ್ ಚನ್ನಬಸಪ್ಪ ಮೇತ್ರಿ ಮಂದ್ರೂಪ ಮೇತ್ರಿ ಅವ್ರು ಕನ್ನಡದಾಗ ಮಾಡ್ಯಾರ ಕಷ್ಟಪಟ್ಟು ಅವ್ರು ಕನ್ನಡದಾಗ ಮಾಡ್ಯಾರ ಮಾಡಿದ್ದಕ್ಕೆ ನಾವ್ ಇಡ್ ಚಂದ ಹೇಳಕತ್ತೀವಿ ಅವ್ರ ಹೆಸರು ಸಹಿತ ನಮಗ್ ಚಂದ ಹೇಳಕ್ ಅವ್ರನ್ನ ನೆನೆಸೋದು ಸರಿ ಮಾಡ್ತಾ ಇಲ್ಲ ನಾವು ಅವ್ರ ಹೆಸರುಗಳನ್ನ ನೆನೆಸ್ಕೋಬೇಕು ಅವ್ರಿದ್ರ ಅಂದ್ರೆ ಅವ್ರ ದರ್ಶನ ಪಡ್ಕೋಬೇಕು ಆ ಮಹಾತ್ಮರ ಜೊತೆಗೆ ನಾವು ಹೋಗಿ ಸಹವಾಸ ಇರೋದ್ರಾಗೆ ಅವರನ್ನ ಸಂತೋಷ ಪಡಿಸ್ಬೇಕು ಅವರಿಗೆ ಗೌರವಿಸಬೇಕು ಕನ್ನಡದಾಗ ಮಾಡಿದ ಮಹಾತ್ಮರು ನಮ್ಗ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಂಗಿಲ್ಲ ಕನ್ನಡದಾಗ ಸಹಿತ ಇಂಥದೊಂದು ಅದ್ಭುತ ಯಾವ ಜಗದ್ಗುರುಗಳಿಗೆ ಹೇಳಕ್ ಬರಲ್ಲ ಯಾವ ಪೀಠಾಧಿಪತಿಗೆ ಹೇಳಕ್ ಬರಲ್ಲ ಕೇಳಕ್ ಬರಲ್ಲ ಆ ಮಟ್ಟದ ಒಂದು ಆಧ್ಯಾತ್ಮ ಸಾಧನೆ ನಾವ್ ಇಲ್ಲಿ ಮಾಡ್ಲಿಕ್ಕತ್ತೀವಿ ಈ ಮಟ್ಟದ ಚರ್ಚೆ ಎಲ್ಲರ ನಡೆದದೇನು ಇಲ್ರಿ ಈ ರೀತಿಯಾದಂತ ಚರ್ಚೆ ನಡೆದಂತ ಒಂದು ಸಾಧನೆಗೆ ಸಹಾಯ ಮಾಡಿದವ್ರು ಎಲ್ಲರನ್ನ ನಾವು ನೆನೆಸ್ಕೋಬೇಕು ರಾಮಚಂದ್ರ ಮೇತ್ರಿ ಸಹಜಾನಂದ ಶ್ರೀಗಳು ಮಹಾಲಿಂಗಪುರ ಇವ್ರ ಕನ್ನಡದಾಗ ಅವರು ಪ್ರಯತ್ನ ಪಟ್ಟು ಮಾಡಿದ್ದಕ್ಕ ಇವತ್ತು ನಾವು ಇಟ್ಟು ಸರಳವಾಗಿ ಆಧ್ಯಾತ್ಮವನ್ನ ಚಂದ 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 ಹೇಳೋದು ಕೇಳೋದು ಮಾಡ್ಲಿಕ್ಕತ್ತೀವಿ ಹತ್ರ ಬರ್ತಾರೆ ಗುರು ಅದು ರಾಮಚಂದ್ರ ಮೇತ್ರಿ ಅವ್ರ ಊರು ಅವ್ರು ಅದಾರನ್ರಿ ಈಗ ಅದಾರ್ರಿ ಅದಾರ್ರಿ ಈರಪ್ಪನವ್ರ ಮ್ಯೂಟ್ ಮಾಡ್ರಿ ನಾ ಹೋಗಿ ಬಂದೇನ್ರಿಪ್ಪ ನಾಕ್ ದಿವಸ ಅವ್ರ ಜೊತೆ ಇದ್ದೀನ್ರಿಪ್ಪ ನಾ ಇದ್ ಬಂದಿರಲ್ಲ ನಮ್ ಈರಪ್ಪ ಕಲ್ಯಾಣ ಶೆಟ್ಟಿ ಅವರು ಅದೇ ಊರಾಗ ಕೆಲಸ ಮಾಡ್ಯಾರ ಬ್ಯಾಂಕ್ ನಾಗ ಹೌದಲ್ರಿ ಯಾವ ಊರ್ರಿ ಅದು ಮಂದ್ರೂಪ್ರಪ್ಪ ಸೊಲ್ಲಾಪುರಕ್ ಹೋಗುವಾಗ ಲೆಫ್ಟ್ ಬರ್ತದೆ ಕರೆಕ್ಟ್ ಮಂದ್ರೂಪ ರಾಮಚಂದ್ರ ಮೇತ್ರಿ ಮಹಾಲಿಂಗಪುರ ಸಹಜಾನಂದ ಶ್ರೀಗಳು ಇವರನ್ನೆಲ್ಲ ನೆನೆಸ್ಬೇಕು ಪ್ರಬಲ ಶ್ರುತಿ ಅಬಲ ಶ್ರುತಿ ಪ್ರಮಾಣಗಳು
ಅನ್ನ ತಿಳ್ಕೊಂಡ್ಮೇಲ ಆದ್ದರಿಂದ ಇವು ಸ್ವೀಕಾರ ಯೋಗ್ಯವಲ್ಲ, ಇವು ವೇದಾಂತ ಇನ್ನು ವೇದಾಂತ ಮತವು ಯೋಗ್ಯ ಮತ್ತು ಸಬಲ ಶ್ರುತಿ ಪ್ರಮಾಣಗಳಿಂದ ಯೋಗ್ಯ ಯುಕ್ತಿ ಯುಕ್ತಿ ಅಂದ್ರೆ ಪ್ರಯತ್ನಗಳು ಮತ್ತು ಅನುಭವಗಳಿಂದ ಕ್ರಮವಾಗಿ ಮೋಕ್ಷ ವಿಚಾರವನ್ನು ಪ್ರತಿಪಾದಿಸುತ್ತವೆ. ಯಾವು ಸಬಲ ಶ್ರುತಿ ಪ್ರಮಾಣಗಳು, ವೇದಾಂತ ಮತ ನಮ್ದು ಯಾವ ಮತಪ್ಪ, ನಿಮ್ದು ಯಾವ ಮತ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ವೇದಾಂತ ಮತ, ವೇದಾಂತ ಮತ, ನಮ್ಮ ಮತನೇ ವೇದಾಂತ ಮತ. ಇದು ಏನ್ ಮಾಡ್ತದೆ ವೇದಾಂತ ಮತ ಏನ್ ಮಾಡ್ತದೆ, ಯೋಗ್ಯವಾದ ಮತ್ತು ಸಬಲ ಶ್ರುತಿ ಪ್ರಮಾಣಗಳಿಂದ ಯೋಗ್ಯ ಯುಕ್ತಿ ಮತ್ತು ಅನುಭವಗಳಿಂದ ಕ್ರಮವಾಗಿ ಮೋಕ್ಷ ವಿಚಾರವನ್ನು ಪ್ರತಿಪಾದಿಸುತ್ತವೆ. ಇದು ಸರ್ವಸಮ್ಮತವಾದದ್ದು. ಏನು ಈ ಜನ್ಮಕ್ಕೆ ನಮಗ ಕರ್ಮ ಸಿದ್ಧಾಂತದಿಂದ ಮುಂದಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಇನ್ನ ಒಂದ್ 10 ಜನ್ಮ ಆದ್ಮೇಲೆ ಮತ್ತ ನಾವು ಕರ್ಮದಿಂದ ಉಪಾಸನೆಗೆ ಹೋಗ್ಲೇಬೇಕು, ಮತ್ತೆ ಎಷ್ಟೋ ಜನ್ಮ ಉಪಾಸನೆ ಮಾಡಿ ಮತ್ತೆ ಜ್ಞಾನಕ್ಕೆ ಬರ್ಲೇಬೇಕು. ಲಾಸ್ಟಿಗೆ ಜ್ಞಾನಕ್ಕೆ ಹಿಂದಿಲ್ಲ ಮುಂದೆ ಎಂದೋ ಒಂದು ಜನ್ಮಕ್ಕ ಜ್ಞಾನಕ್ಕೆ ಪ್ರತಿಯೊಂದು ಜೀವಿ ಬರ್ಲೇಬೇಕು, ಬಂದಾಗೆ ಅದಕ್ಕೆ ಮೋಕ್ಷ ಆಗ್ತದ. ಅದಕ್ಕೆ ಯೋಗ್ಯ ಯುಕ್ತಿ ಮತ್ತು ಅನುಭವಗಳಿಂದ ಕ್ರಮವಾಗಿ ಮೋಕ್ಷ ವಿಚಾರವನ್ನು ಪ್ರತಿಪಾದಿಸುತ್ತದೆ. ಇದು ಸರ್ವಸಮ್ಮತವಾದದ್ದು. ಆದ್ದರಿಂದ ಮೋಕ್ಷ ಸಾಧಕರು ವೇದಾಂತ ಮತದಿಂದಲೇ ಮುಕ್ತಿ ವಿಚಾರಗಳನ್ನು ತಿಳಿಯಬೇಕು, ಇದೇ ಯೋಗ್ಯವು ಅಂತ ಹೇಳ್ತಾರೆ. ಮೋಕ್ಷ ಸಾಧಕರಿಗೆ ವೇದಾಂತ ಮತನೇ ಸೂಟೇಬಲ್. ಈ ಮತದಿಂದ ಮುಕ್ತಿಯ ವಿಚಾರಗಳನ್ನ ತಿಳಿಯಬೇಕೆ ಹೊರತು ಬೇರೆ ಯಾವ ಮಾರ್ಗದಿಂದಲೂ ಈ ಮೋಕ್ಷದ ವಿಚಾರ ಹೇಳಕತ್ತಾರಂದ್ರೆ ಆ ವಿಚಾರಗಳು ಈ ಮಟ್ಟದ ಪಾರಮಾರ್ಥಿಕ ಸತ್ಯವನ್ನು ಹೊಂದಿರಂಗಿಲ್ಲ, ಅವು ಪರಿಪೂರ್ಣ ಇರಂಗಿಲ್ಲ. ಅವುಗಳನ್ನ ನಾವು ಅಲಕ್ಷ್ಯ ಮಾಡಬೇಕು, ಅವುಗಳನ್ನ ನಾವು ಕೇಳಲಿಕ್ಕೆ ಹೋಗ್ಬಾರ್ದು. ಕೇಳಿದ್ರು ಅವುಗಳನ್ನ ಅಲಕ್ಷ್ಯ ಮಾಡಿ ನಾವು ಯಾವುದಕ್ಕ ಸಬಲ ಶ್ರುತಿ ಪ್ರಮಾಣದ ಕಡೆನೆ ಲಕ್ಷ್ಯ ಇರ್ಬೇಕು. ನಮಗೆ ಇಂಥದೊಂದು ದೊಡ್ಡ ಹೆದ್ದಾರಿ ಸಿಕ್ಕಾಗ ನಾವು ಮತ್ತೆ ಸಣ್ಣ ಸಣ್ಣ ದಾರಿಗಳಲ್ಲಿ ನಡೆದು ನಮ್ಮ ಆಯುಷ್ಯ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನ ವೇಸ್ಟ್ ಮಾಡ್ಕೋಬಾರ್ದು. ಈ ರೀತಿಯಾಗಿ ನಾವು ಶ್ರುತಿ ಸಮ್ಮತವಲ್ಲದ ಮತವನ್ನು ತ್ಯಜಿಸು ಅದೇ ಚಂದ ಅಂತೇಳಿ ಇದರ ಬಗ್ಗೆ ಡೀಟೇಲ್ ಆಗಿ ನೀತಿ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ್ಯದೊಳಗ ಇವೆಲ್ಲ ಡೀಟೇಲ್ ಆಗಿ ಬರ್ದಾರ. ಮತ್ತೆಲ್ಲರ ವೇದಿಕೆ ಮೇಲ ಹೇಳುವಾಗ ಈ ರೆಫರೆನ್ಸ್ಗಳು ಇರ್ಲಾರ್ದೆ ಏನಾರ ಹೇಳಲಿಕ್ಕೆ ಹೋಗ್ಬಾರ್ದು. ಹಿರಿಯರ ರೆಫರೆನ್ಸ್ ಇಟ್ಕೊಂಡೇ ನಾವು ಹೇಳಕ್ ಹೋಗ್ಬೇಕು. ನೀವು ಏನರೇ ಈ ವಿಚಾರಗಳನ್ನು ಕೇಳಿ ಇವುಗಳನ್ನೇ ನಾವು ಬೆಳಕು ಮಾಡ್ಲಕ್ ಹೋಗಿ ಬೇರೆ ಬೇರೆ ಮತಗಳನ್ನ ಟೀಕೆ ಮಾಡ್ಬೋದು, ಬೇರೆ ಬೇರೆ ಸಾಧಕರಿಗೆ ಏನಾರ ಅನ್ನೋದು, ಇಂಥವೆಲ್ಲ ಕೆಲವೊಬ್ರು ಇವು ಅರ್ಧಮರ್ಧ ವಚನಗಳು ಓದಿ ಇಂಥ ಕಲ್ಲೋಗಿ ಕೆಲಸ ಬಹಳ ಮಾಡ್ಲಿಕ್ಕತ್ತ. ಹಿಂಗ್ ಮಾಡೋದ್ರಿಂದ ಅವ್ರ ಬಲ್ಲಿ ಸಾಧನೆ ಪರಿಪೂರ್ಣ ಇರಂಗಿಲ್ಲ, ಎಲ್ಲರ ಜಗಳಕ್ ಮೂಲ ಆಗ್ತಾವ. ಅದ್ರ ಸಲಹೆ ನಾವೇನ್ ಮಾಡ್ಬೇಕು, ನಮ್ಮ ಗುರಿ ನಮ್ಮದು ವೇದ ಸಮ್ಮತವಾದ ವೇದಾಂತದ ಮತದ ಪ್ರಕಾರ ಮೋಕ್ಷ ಸಾಧನೆ. ಮತ್ತೆ ಹಿಂಗೆಲ್ಲ ಹೇಳಿರಿ ಇವೆಲ್ಲ ಹ್ಯಾಂಗ ಅಂತ ಯಾರ ಕೇಳಕಂದ್ರ ನಾವು ಮುಕ್ತವಾಗಿ ಹೇಳ್ಬೇಕು. ಇಲ್ಲಿ ಇಷ್ಟನೇ ಪದ್ಯ ಇಷ್ಟನೇ ಗ್ರಂಥ ಇಂತ ಹಿರಿಯರು ಮಾಡಿದ್ದದಪ್ಪ, ನಾವ್ ಅದನ್ನ ಫಾಲೋ ಮಾಡ್ಬೇಕಾದ್ರ ಅವ್ರ ಏನ್ ಹೇಳಾರೋ ಅದನ್ನ ನಮ್ಮದ್ರೊಳಗ ನಾವು ಚರ್ಚೆ ಮಾಡ್ಕೊಳಕ್ ಹಿಂಗ್ ಹೇಳ್ಕೋಬೇಕಾಗ್ತದ. ನಮ್ಮದ್ ನಾವ್ ಹೇಳ್ಕೊಂಡಿವಿ, ನಿಮ್ ಯಾವ ಮತದ ಬಗ್ಗೆ ನಮ್ಗೇನು ವೈರತ್ವವಿಲ್ಲ, ಯಾರ ಜೊತೆಗೆ ವೈರತ್ವ ಬೇಡ, ಯಾರ ಜೊತೆಗೆ ಭಿನ್ನ ಭಾವ ಭೇದ ಭಾವ ಬೇಡ, ಎಲ್ಲರೂ ಅದೇ ದಾರಿಯಾಗದೀವಿ. ಕೆಲವೊಬ್ರು ಹಿಂದಿನ ಸ್ಟೆಪ್ನಾಗದೀವಿ, ಕೆಲವೊಬ್ರು ಮುಂದಿನ ಸ್ಟೆಪ್ನಾಗದೀವಿ, ಕೆಲವೊಬ್ರು ಹಿಂದಿನ ಸ್ಟೆಪ್ನಾಗಿದ್ದು ಕೊನೆಯ ಸ್ಟೆಪ್ನಾಗಿದ್ದಂಗ ನಡ್ಕೋತಿರ್ತಾರ, ಕೆಲವೊಬ್ರು ಮುಂದಿನ ಸ್ಟೆಪ್ನಾಗಿದ್ದು ಏನು ಮಾಡಿಲ್ಲ ಅನ್ನಂಗ ಇರ್ತಿರ್ತಾರ. ಹಿಂಗಾಗಿ ನಾವು ಯಾರ ಬಗ್ಗೆ ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ, ಚರ್ಚೆ ಬೇಡ. ನಮ್ಮ ದಾರಿ ಒಳಗಿದ್ದು ನಮ್ ಕೆಲಸದಾಗ ನಾವು ಬಿಜಿ ಆಗಿರೋಣ. ಇನ್ನೊಬ್ರು ತಗೊಂಡ್ ನಮ್ಗೇನ್ ಮಾಡೋದ, ಪರ ಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತದ. ಅಂತ ಒಂದು ಚಿಂತೆ ಮಾಡ್ಕೋತ ಜೀವನ ಮಾಡಬೇಕು. ಅದು ವೇದ ಸಮ್ಮತವಾದ ವೇದಾಂತ ಮತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ಮೆಲುಕು ಹಾಕೋತಿರ್ರಿ.
ಅಂತ ಹಿಂಗ ಹೇಳಿ ಇವತ್ತಿನ ಆ ವಿಷಯಾಂಕ ಎಷ್ಟನೇ ವಿಷಯಾಂಕ ಅದು ಚಂದದಲ್ರಿ ಇವತ್ತಿಂದು ಅತ್ಯಂತ ಪೂರ್ತಿ ಅಧ್ಯಾತ್ಮ ವಿದ್ಯೆ ಎಂದು ಪ್ರಾರಂಭ ಆಯ್ತು ಇವತ್ತಿಂದು ಭಾರಿ ಐತ್ರಿಪ್ಪ ಭಾರಿ ತಿಳಿ ತಿಳಿಯಾಗಿ ಒಳ ಸೇರೈತಿ. ನೀವೇನ್ ಹೇಳಿದ್ರಲ್ರಿ ದೇಹ ಕ್ಲೀನ್ ಮಾಡ್ಕೊಳ್ಳೋದು ಕರ್ಮದ ಮುಖಾಂತರ ಅಂತಂದು ಕರ್ಮಕಾಂಡ ತಟ್ಟಿ ಮತ್ತೆ ಇದ ಪ್ಲೇಟ್ ಬಟ್ಲೆ ಎಲ್ಲ ಕ್ಲೀನ್ ಮಾಡ್ಕೊಂಡದ್ದು ಇದ್ರೊಳಗ್ ಕುಂದ್ರದು ವಿಕ್ಷೇಪ ದೋಷದ ನಿವಾರಣೆ ಮಾಡ್ಕೊಳೋದು. ಆವರಣ ಜ್ಞಾನ ಬೇಕು ಅಂತಂದು ಕುಂತಿರ್ತೀವಿ ಊಟದ ಊಟ ಮಾಡಿದ್ರೇನೆ ಅದು ಜ್ಞಾನ ಸಿಗೋದಂತಂದು ಇದು ನನಗೆ ಒಂದ್ 15-20 ವರ್ಷದಿಂದ ಅಪ್ಪವ್ರು ಹೇಳಿದಾಗ ಅಷ್ಟು ತಿಳಿದಿದ್ದಿಲ್ಲ. ಈಗ ನೋಡಿದ್ರೆ ಇಷ್ಟು ತಿಳಿಯಾಗಿ ಈ ಎಕ್ಸಾಂಪಲ್ ಕೊಟ್ರಲ್ಲ ಹಿಂಗಾಗಿ ಇಷ್ಟು ತಿಳಿಯಾಗಿ ಹೋಯ್ತು. ಅವ್ರು ಬರೀ ಅದ್ರ ಪ್ರಕಾರ ಕರ್ಮ ಕಾಂಡ ಬಿಡ್ಬೇಕು ಈ ನಮ್ಮದ ವಿಕ್ಷೇಪ ದೋಷ ಮಾಡ್ಕೊಳಿಕ ಇದನ್ನೆಲ್ಲ ಬಿಡ್ಬೇಕು ಆವರಣ ದೋಷ ತಗಲಿಕ್ಕೆ ಇದನ್ನೆಲ್ಲ ಬಿಡ್ಬೇಕಂತಂದು ಮುಂದ್ ಹೋಗಿ ಏನಂತಿದ್ರದು ಅದನ್ನ ದಾಟಿ ಒಂದು ಅಗ್ದಿ ಪ್ರಿಪೇರ್ಡ್ ಅಗ್ದಿ ಸತ್ಯವಾದ ಒಂದದ ಆ ಸತ್ಯವಾದ ಜೊತೆ ಕೂಡಿದ್ರೆ ಅಂದ್ರೆ ನಿಮ್ಮ ಆತ್ಮ ಸಾಯಲ್ಲ ಅದು ಯಾವಾಗ್ಲೂ ಇರ್ತೈತಿ ಯಾವಾಗ್ಲೂ ಇರ್ತೈತಿ ಅಂತ ಹಿಂಗ್ ಹಿಂಗ್ ಹೇಳ್ಕೊಂಡ್ ಬಂದಿದ್ರ ಆ ಬುಕ್ ತೆಗೆದು 2 ಅಕ್ಷರನ ಟ್ಯಾಲಿ ಮಾಡಿದೇನ್ರಿ. ಈಗೇನ್ ಕೊಟ್ರಲ್ಲ ಎಕ್ಸಾಂಪಲ್ ಈ ಸದ ಎಕ್ದಮ್ ತಿಳಿ ತಿಳಿಯಾಗಿ ಒಳಗ್ ಹೋಯ್ತಿದ. ಈಗ ವಿಕ್ಷೇಪ ದೋಷ ತಗೊಳ್ಳೋದು ಏನಪ್ಪ ಅಂದ್ರೆ ಮನಸ್ಸಿನ ಚಂಚಲತೆ ಕಳ್ಕೊಳ್ಳೋದು. ಹ ಅಂದ್ರೆ ರೀ ಎಲ್ಲದಕ್ಕೂ ಟೈಮ್ ಕೂಡಿ ಬರ್ಬೇಕಂತ ಹೇಳ್ತಿರಲ್ರಿ ಜ್ಞಾನ ತಗೊಳಿಕ್ಕೂ ಟೈಮ್ ಕೂಡಿ ಬರ್ಬೇಕಂತ ನನಗೆ ಈಗ ಅದು ಮನವರಿಕೆ ಆಯ್ತು ನನಗ. ನಿಷ್ಕಾಮ ಪುಣ್ಯ ಫಲ ಕೊಡುವುದಕ್ಕೆ ಯಾವಾಗ ತಯಾರಾಗಿರ್ತದ ಅವಾಗಿಂತವೆಲ್ಲ ವಿಚಾರಗಳು ನಮ್ಮ ಕಿವಿಗೆ ಬಂದು ಬಡಿತಾವ. ಒಬ್ಬ ಚಲೋ ಗುರು ಸಿಗ್ತಾನ, ಒಂದ್ ಚಲೋ ಶಾಸ್ತ್ರ ಸಿಗ್ತದ, ಒಂದ್ ಚಲೋ ವಿಚಾರ ಸಿಗ್ತದ, ಮತ್ತೆ ಆ ವಿಚಾರಗಳು ಇವ ಏನ್ ಮೊದಲಲ್ಲಿ ಹೇಳಿಲ್ಲೇನು ಹೇಳ್ಯಾರ. ಆದ್ರೆ ನಿಮ್ಮ ಅಂತಃಕರಣ ಹದ ಆಗಿದ್ದಿಲ್ಲ ಆವಾಗ. ನಿಜ ನಿಜ ರೀ ನಿಜ ನಿಜ ಅಂತಃಕರಣ ಹದ ಆಗ್ಲಾರ್ದಾಗ ನಾವು ಏನೋ ಒಂದ್ ಹಾಕಿದೇವ ಅಂತಂದ್ರ ಇನ್ನೂ ಅದು ಮೆಚೂರ್ಡ್ ಆಗ್ಲಾರ್ದ ಹುಡುಗಿಗೆ ಮದ್ವಿ ಮಾಡದಂಗ. ನಿಜ ರೀ ಅದೇ ಅದ್ರ ದಾಟ ಹೋಗ್ಬೇಕು ಅವಾಗ ನಿನಗೆ ಆತ್ಮಕ್ಕೊಂದು ಶಕ್ತಿ ಬಂದಿರಬೇಕು. ಸಂತಾನ ಕೊಡುವುದಕ್ಕ ಹುಡುಗಿ ಬರ್ಲಿ ಶಕ್ತಿ ಬಂದಾಗ ಮದ್ವೆ ಮಾಡಿದ್ರೆ ಮಕ್ಕಳಾಗಿ ಮೆಚುರಿಟಿನೇ ಇರ್ಲಾರ್ದವ್ರಿಗೆ ಹೋಗಿ ಮದ್ವೆ ಮಾಡಿದ್ರೆ ಹೇಳಿ ಮಕ್ಕಳ ಫಲ ಸಿಗಲ್ಲ. ಹಂಗ ನಮ್ದು ಹದ ಆಗಿರಂಗಿಲ್ಲ ತತ್ವಬೋಧಕ್ಕೆ ನಿರಂತರ ನಡೆದದ ನಾವು ಹದ ಆಗಿರಂಗಿಲ್ಲ. ಅದಕ್ಕ ಅಂತಃಕರಣ ಏನಂತಾರ ಅದಕ್ಕ ಕೃಪೆ ಅಂತ. ಅಂತಃಕರಣ ಕೃಪೆ ಇವಾಗ ಆಗ್ಯದ ನಿಮಗ ಇದು ಸರಿಯಾಗಿ ಅರ್ಥ ಆಯ್ತು ಸರಿಯಾಗಿ ತಿಳಿ ಅಂತ. ಊಟ ಬಡಿಸ್ಕೊಂಡು ಊಟ ಮಾಡೋದು ಯಾವಾಗ ಅಂತಂದ್ರಲ್ರಿ ಅದ್ರ ಮುಂದಿನ ಲೈನ್ ರೀ ಊಟ ಮಾಡಿ ಅದನ್ನ ಪಚನ ಮಾಡ್ಕೊಂಡು ನಮ್ಮ ದೇಹಕ್ಕೆ ಏನ್ ಶಕ್ತಿ ಬೇಕು ಅದನ್ನ ಸಪ್ಲೈ ಮಾಡ್ಕೊಳ್ಳೋದು ಆತ್ಮ ಆತ್ಮ ಸತ್ಯದ ಜೊತೆ ಕೂಡೋದು ಅಂತ ಬರ್ಕೊಂಡ್ಬಿಟ್ಟಿನ್ರಿ ಅದ್ರ ಮುಂದ. ನೀವ್ ಬೇಕಾದಷ್ಟು ಮುಂದೆ ಏಕರೆ ಹಚ್ಚಿಕೊಳ್ಳಿ ರೆಕ್ಕೆ ಪುಕ್ಕ. ಇದ್ ಏನದ ವಿಚಾರ ಚಂದ್ರೋದಯ ಅನ್ನೋದು ಬಲೂನ್ ಕೊಟ್ಟಂಗ. ಹುಡುಗರ ಕೈಯಾಗ ಬಲೂನ್ ಕೊಟ್ರ ಅವ್ ಸುಮಿರ್ತವೇನು? ಬಲೂನ್ ಕೊಟ್ರ ಸುಮ್ ಕೊಡ್ತವ ಇಟ್ಕೊಂಡ್ ಸುಮ್ಮನೆ ಊದಿ ದೊಡ್ಡದ್ ಮಾಡ್ತಾವ ಉಬ್ಬಿಸ್ತಾವ. ಬರ್ರ ಬಲೂನ್ ತಗೋರಿ ಅಂತ ಹೇಳಿ ನೀವು ಊದ್ಲಾರ್ದು ಒಂದ್ ಪ್ಯಾಕೆಟ್ ಬಲೂನ್ ತಂದ್ ಎಲ್ಲೋರ್ಗೆ ಒಂದ್ ಎರಡೆರಡು ಬಲೂನ್ ಕೊಟ್ರಿ ಅಂದ್ರ ಅವ್ ಬಲೂನ್ ತಗೊಂಡ್ ಸುಮ್ ಕುಂದಿರ್ತಾವೇನು? ಅವ್ ತಗೊಂಡು ಊದ್ಲಾಕತ್ ಬಿಡ್ತಾವ. ಊದಿ ಅದ್ರ ತುದಿಗೆ ಗಂಟ್ ಹಾಕಿ ಅವ್ ಹಾರಾಡಿಸಿ ಎಂಜಾಯ್ ಮಾಡ್ತಾವ. ಹಂಗೆ ನೀವು ಒಂದ್ 50 ಮಂದಿ ಏನದಿರಿ ಬಲೂನ್ ಕೊಡ್ತಾವ ಇರ್ತೀವಿ ದಿನ ಅವ್ ತಗೊಳ್ಳೋದು ಊದೋದು ಹಾರಾಡಿಸಿ ಎಂಜಾಯ್ ಮಾಡೋದು ಖುಷಿ ಪಡೋದು ಆ ತತ್ವಜ್ಞಾನದೊಳಗೆ ಸಂತೋಷ ಪಡೋದು ಅಷ್ಟೇ. ವಿಚಾರ ಚಂದ್ರೋದಯ ಅಂತಂದ್ರ ಬಲೂನ್ ಕೊಟ್ಟಂಗ ಅಂತ ಅಷ್ಟು ಸರಳ. ಮಕ್ಕಳಿಗೆ ಈ ಬಲೂನ್ ಕೊಟ್ಟ ಏನು ಮಕ್ಕಳು ಈ ವಿಚಾರ ಆ ಬಲೂನ್ ತಗೊಂಡು ಊದಿ ಮ್ಯಾಲೆಲ್ಲ ಹಾರಾಡಿಸಿ ಖುಷಿ ಪಡ್ತಾವಲ್ಲ ಅದೇ ರೀತಿ ಈ ವಿಚಾರ ಚಂದ್ರೋದಯ ಸಹಿತ ಒಂದು ಮಕ್ಕಳ ಆಟ ಇದ್ದಂಗ ಅದ ಅಂತ ಆಧ್ಯಾತ್ಮ ವಿಷಯದೊಳಗೆ ಅಷ್ಟು ಚಂದದ ಅಂತ ಸರಳ 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 ಅದ ಅನ್ನೋದ ಹೇಳ್ತಾರ ಅವ್ರ ಶಾಸ್ತ್ರ ಹೇಳೋದು. 75ನೇ ಇದ್ರೊಳಗ ಏನದ 97 ಅದಾವ ಇವು ಆಕ್ಚುಲ್ 97 75ರಾಗ 97 ವಿಷಯಾಂಕ ಅದಾವ. ಫಸ್ಟ್ ಇಂದಕ್ಕೆ ಏನ್ ಮಾಡ್ಯಾರ ಹೆಡ್ಡಿಂಗ್ ಅಂತಂದ್ರೆ ನಿಜ ಗುಣ ಬೋಧಾಮೃತ ಅಂತ ಮಾಡ್ಯಾರ.
ನಿಜಗುಣ ಬೋಧಾಮೃತ ಆದ್ಮೇಲ ನೆಕ್ಸ್ಟ್ ಇದೇ ಬುಕ್ಕಿನೊಳಗ ಸೆಕೆಂಡ್ ಪಾರ್ಟ್ ನಿಜಗುಣ ತತ್ವ ಬೋಧೆ ಅಂತ ಅಂದ್ಮಾಡ. ಈ ತತ್ವ ಬೋಧೆ ಒಳಗ 81 1, 2, 3, 4 ಏಪೋ ಇವ ಇದು ಸಣ್ಣ ಬುಕ್ನಾಗೆ ಮತ್ತೊಂದು ಪಾರ್ಟ್ ಅದರಿ, ನಮ್ಗೆ ಗೊತ್ತಾಗಿಲ್ಲದ ಲಾಸ್ಟ್ ಪಾರ್ಟ್ ಎಂದು ಒಮ್ಮೆ ಓದಿನಿ. ಅದು ಸೆಕೆಂಡ್ ಬುಕ್ ಒಂದದ ಇದ್ರಾಗ, ಫಸ್ಟ್ ಬುಕ್ಕಿಂದು 97 ತನಕ ಅದ, ಈಗ 75 ಐತಿ ಅದು. 97 ಆದ್ಮೇಲೆ ನಿಜಗುಣ ಬೋಧಾಮೃತ ಮುಗಿದು ನಿಜಗುಣ ತತ್ವ ಬೋಧೆ ಅಂತ ದಿನ ಒಂದು ಭಾಗ ಬ್ಯಾರೆ ಮಾಡ್ಯಾರ, ಅದು ಇದ್ರಾಗ ಸೇರಿಸ್ಬಿಟ್ಟಾರ ಲಾಸ್ಟಿಗೆ. ಆ ತತ್ವ ಬೋಧೆಯ ಕೊನೆಯ ಪುಟ ತೆಗೆದು ನೋಡಿದ್ರೆ 81 ಅದ, 81 ಸಂಬಂಧ ಇಲ್ಲ, ತತ್ವ ಬೋಧೆಗೆ ಸಂಬಂಧಪಟ್ಟದ್ದು. ಇದ 90 ಎಷ್ಟದ ಅದೇ ಬುಕ್ಕಿನ ಹೇಗಿದೆ ಕೈ ಆಚಿನ ಇದೆ ಈ ತರ 97 ಅದ ಫಸ್ಟ್ ಇಂದು ವಿಷಯಾಂಕ 97 ಇದು ನಿಜಗುಣ ಬೋಧಾಮೃತ. ನೆಕ್ಸ್ಟ್ ಸ್ಟಾರ್ಟ್ ಆಗ್ತದ ತತ್ವ ಬೋಧೆ. ಈ ತತ್ವ ಬೋಧೆ ಒಳಗ ಏನಪ್ಪ ಅಂತಂದ್ರೆ 81 ಅದ, ಇದು ಸೈಜ್ ಇಷ್ಟು ದೊಡ್ಡದದ, ಇದು ಸೈಜ್ ಸಣ್ಣದೇ ಅದ. ಈ ಕಡೆ ಬುಕ್ ಇರ್ಲಿ, ಏನಾಕಿರಿ ಸೈಜ್ ಇರ್ಲಿ, ಇನ್ನ ಕೆಲ್ಸ ಅದ ಇದ್ರೊಳಗ, ಬುಕ್ ಮುಗಿತದ ಅನ್ಕೊಂಡು ಇನ್ನ ಮುಗಿಯಲ್ಲ. ಬುಕ್ಕಿಂದು ಎಲ್ಲ ಟೋಟಲ್ ಹೇಳದ್ ಮುಗಿದ್ಮೇಲೆ, ಯಾಕಂದ್ರೆ ಅದು ಬುಕ್ ನಾಶ ಆಗ್ತದ, ಬುಕ್ ನಾಶ ಆಗ್ತದ. ಓಪನ್ ಮಾಡಿದ್ಮೇಲೆ ಬುಕ್ ಎಲ್ಲ ಮೆತ್ತಗಾಗ್ಯದ, ಒಂದ್ ಸಾರಿ ಅದು ಕಟ್ ಮಾಡಿ ನಂದು ಓದೋದೆಲ್ಲ ಮುಗಿದ್ಮೇಲೆ ಅದು ನಾಶ ಮಾಡೋಣ, ಮತ್ತ ಹೊಸ ಜೆರಾಕ್ಸ್ ಮಾಡಿ ಬಿಡ್ತದ. ನಾಶ ಆಗಿಲ್ಲ ಅಂತ ಕಾಪಿ ಮಾಡಿಸ್ಬಿಡ ಒಂದೇ ಸಲ. ಪ್ರಶ್ನೆ ವಿಚಾರ ಶ್ರೀ ವಿಚಾರ ಸಾಗರ 72 ಪ್ರಶ್ನೆ ಶ್ರೀ ಸಾರಿ 72 ಪ್ರಶ್ನೆ ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಗ್ರಂಥ. ಇದ್ರೊಳಗೆ 72 ಪ್ರಶ್ನೆ ಮೂರನೇ ಕಲಾ ದೇಹ ತೀನಕ ಮೈ ದೃಷ್ಟಾ ಹು. ಆ ದೇಹ ತೀನಕ ದೃಷ್ಟ ಪೈಕಿ ಸೂಕ್ಷ್ಮ ದೇಹಕ ಮೈ ದೃಷ್ಟಾ ಹು ಅನ್ನೋದು ಸರಿಯಾಗಿ ಕೂಲಂಕುಷವಾಗಿ ಎಲ್ಲ ತಿಳ್ಕೊಳ್ಳೋದಾಯ್ತು. ತಿಳ್ಕೊಂಡ್ಮೇಲೆ ಈ ರೀತಿ ಹೇಳುವುದರಿಂದ ಏನು ನಿರ್ಣಯ ಆಗ್ತದೆ ಅಂತಂದ್ರೆ, ಹೀಗೆ ಹೇಳುವುದರಿಂದ ಯಾವ ನಿರ್ಣಯ ಉಂಟಾಯಿತು ಅಂದ್ರೆ, ಎರಡು ದೃಷ್ಟಾಂತಗಳನ್ನು ಕೊಟ್ಟು ಆತ್ಮ ಜ್ಯೋತಿಯ ಬಗ್ಗೆ ಹೇಳಿದಿರಿ, ಇದರಲ್ಲಿ ಏನು ಸಿದ್ಧಾಂತವಿದೆ ಅಂತ ಕೇಳಿದ್ರೆ, ಒಂದೇದ್ದು ರಾಜ ಆ ದೀಪ ನಾಟ್ಯಶಾಲೆ ಅದೆಲ್ಲ ಒಂದು ಕೊಟ್ರು, ಇನ್ನ ಒಂದು ಮಡಿಕೆ, ಆ ಮಡಿಕೆಗೆ 5 ರಂಧ್ರ, ಒಳಗಿಂದ ಒಂದು ದೀಪ, ಈ ರೀತಿ ದೃಷ್ಟಾಂತ ಕೊಟ್ರು. ಈ ರೀತಿ ಹೇಳುವುದರಿಂದ ಸೂಕ್ಷ್ಮ ಶರೀರದ ಸಪ್ತದಶ ತತ್ವಗಳು ನಾನು ಅಲ್ಲ ನನ್ನವು ಅಲ್ಲ ಅಂತ ಗೊತ್ತಾಯ್ತು. ಹಾಗಾದ್ರೆ ನಾನು ಯಾರು ಅಂತಂದ್ರೆ, ಈ ತತ್ವಗಳನ್ನು ಅರಿಯುವ ಆತ್ಮ ಮತ್ತೆ ಇವು ಯಾರು ಅಂತಂದ್ರೆ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟವದವ ಪಂಚಮಹಾಭೂತಿ ಇವ್ಯಾವು ಅಂತ ಎಂತ ಭೂತಗಳು, ಅಪಂಚೀಕೃತ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟು ಅದವ ಅಂತ ಹಿಂಗ್ ಹೇಳ್ಬೇಕು. ಅದಕ್ಕೆ ಈ ಪಂಚಮಹಾಭೂತಗಳದ್ದದವು, ಅದಕ್ಕೆ ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಏನ್ ಮಾಡ್ತೀನಿ, ಈ ದೇಹ ತೀನ್ ಏನದವಲ್ಲ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರಕ ದೃಷ್ಟ ಸೂಕ್ಷ್ಮ ಶರೀರದಿಂದ ಭಿನ್ನವಾಗಿ ನಾನು ಸೂಕ್ಷ್ಮ ಶರೀರದ ದೃಷ್ಟ, ನಾನು ಸೂಕ್ಷ್ಮ ಶರೀರದಿಂದ ಭಿನ್ನವಾಗಿ ಸೂಕ್ಷ್ಮ ಶರೀರವನ್ನು ವೀಕ್ಷಿಸುವವನಾಗಿದ್ದೇನೆ ಅಂತ ಹಿಂಗ ಹೇಳ್ಕೊಂಡು, ನಾನೇ ಬೇರೆ ಈ ಸೂಕ್ಷ್ಮ ಶರೀರವೇ ಬೇರೆ ಅಂತೇಳಿ ಈ ರೀತಿ ನಿರ್ಣಯ ಆಯಿತು ಅಂತ. ಮುಂದೇನಾಯ್ತು, ಎಕ್ಸರ್ಸೈಸ್ ಕ್ವಶನ್ಸ್ ಇವೆಲ್ಲ 73 ಕ್ವಶನ್ ಏನದ, ಎಕ್ಸರ್ಸೈಸ್ ನಿಮ್ಮ ಚಟುವಟಿಕೆಗಳು ಬೇಕಿದ್ರೊಳಗ 17 ತತ್ವಗಳು ಏನದವ, ಅವುಗಳ ಪೈಕಿ ಹೆಂಗಪ್ಪ ಇದು ಹೆಂಗ್ ತಿಳ್ಕೋಬೇಕು, ಇಟ್ ಹೇಳಿದ್ರೆ ಮುಗಿಯಂಗಲ್ರಿ, ಇನ್ನ ಸ್ವಲ್ಪ ಡೀಟೇಲ್ ಹೇಳ್ರಿ ಅಂತ ಅಂದಾಗ, ಗುರು ಆದವನ್ ಏನ್ ಮಾಡ್ತಾನ, ನೀನು ಒಂದ್ ಸ್ವಲ್ಪ ಕೆಲ್ಸ ಮಾಡ್ಬೇಕಪ್ಪ, ಬರೇ ನಾ ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಆಗಂಗಿಲ್ಲ,
ನೀನು ಒಂದ್ ಸ್ವಲ್ಪ ಬರೀಬೇಕು, ಓದ್ಬೇಕು, ಒಂದ್ ಪೆನ್ ಕಾಪಿ ತಗೋ ಬರಿ ಅಂತ ಹೇಳ್ತಾನೆ. ಅದಕ್ಕ ಒಂದು ಇಂದ್ರಿಯದ ಬಗ್ಗೆ ಬರೆಸ್ತಾನೆ ಶಿಷ್ಯನಿಗೆ. ಮುಂದೆ ಉಳಿದ ಇಂದ್ರಿಯಗಳ ಬಗ್ಗೆ ನೀನು ಒಂದೊಂದಾಗಿ ಬರೆದು ಹೇಳು ಅಂತಾನ. ಸವು ಬಾರ್ ಬಕನ, ಏಕ ಬಾರ ಲಿಖನ. ನೂರ್ ಸಾರಿ ವಾದರಿದ್ರ ಏನ್ ಲಾಭ ಆಗ್ತದ? ಅದು ಒಂದ್ ಸಾರಿ ಬರೆದ್ರ ಲಾಭ ಆಗ್ತದ. ಹಿಂಗಾಗಿ ಸವು ಬಾರ್ ಬಕನ, ಏಕ ಬಾರ್ ಲಿಖನ. ಈಗೇನ್ ಮಾಡಕತ್ತಾನ? ಸಾಧಕನಾದವನು ಲಿಖನ ಚಾಲು ಮಾಡ್ಯಾನ, ಪೆನ್ನು ಕಾಫಿ ತಗೊಂಡು ಕುಂತಾನ. ಗುರು ಆದವನು 73ನೇ ಪ್ರಶ್ನೆ ಬರ್ಕೋ ಅಂತಾನ. ಏನದು? ಸಪ್ತದಶ ತತ್ವಗಳು ನಾನಲ್ಲ, ನನ್ನವೂ ಅಲ್ಲ ಅಂತ ಏನ್ ನಿರ್ಣಯ ಮಾಡಿದೆಪ್ಪ, ಅದು ಹೆಂಗ್ ತಿಳ್ಕೋಬೇಕು ಅಂತಂದ್ರೆ ನಾ ಮುಂದೆ ಹೇಳ್ತೀನಿ ಹ್ಯಾಂಗ್ ತಿಳ್ಕೋಬೇಕು. ಐದು ಸಪ್ತದಶ ತತ್ವಗಳು ಅಂದ್ರೆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು ಮತ್ತು ಐದು ಪಂಚ ಪ್ರಾಣಗಳು ಮತ್ತೆ ಮನಸ್ಸು ಮತ್ತು ಬುದ್ಧಿ. ಈ 17 ತತ್ವಗಳ ಬಗ್ಗೆ ಒಂದ್ ಸಣ್ಣದಾಗಿ ಒಂದೊಂದೇ ಪೇಜ್ ನಾಗ ನೀನು ನೋಟ್ಸ್ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಮ್ಯಾಲ ಹೆಡ್ಡಿಂಗ್ ಏನ್ ಬರಿಬೇಕು? ಪಂಚ ಜ್ಞಾನೇಂದ್ರಿಯಗಳು ಅಂತ ಮ್ಯಾಲ ಹೆಡ್ಡಿಂಗ್ ಬರ್ದು ಅದರ ತೆಳಗ ಒಂದು ಶ್ರೋತ್ರ ಅಂತ ಬರೀರಿ. ಕಿವಿ ಫಸ್ಟ್ ಇಂದ ಒಂದು ಕತೆ ಕಿವಿ ಬಗ್ಗೆ ಬರಿಬೇಕು. ಈ ಕಿವಿ ನಾನಲ್ಲ, ಕಿವಿ ನನ್ನದಲ್ಲ ಅಂತ ಹೇಗೆ ತಿಳಿಯಬೇಕು ಅಂತ ಅನ್ನೋದಕ್ಕ ಈಗ ಒಂದೊಂದೇ ಪಾಯಿಂಟ್ ಬರಸ್ತಾ. ಒಂದನೇ ಪಾಯಿಂಟ್ ಕಿವಿ ಬಗ್ಗೆ, ಮತ್ತೆ ಸೆಕೆಂಡ್ ನೀವೇ ಬರಿಬೇಕು. ಒಂದನೇದು ನಾನು ಹೇಳಿ ಬರೆಸ್ತೀನಿ, ಬರ್ಕೊಳ್ಳಿ. ಪಾಯಿಂಟ್ ನಂಬರ್ 1 ಶ್ರೋತ್ರ ಅಂತ ಹೆಡ್ಡಿಂಗ್, ಮೇಲೆ ಪಂಚ ಜ್ಞಾನೇಂದ್ರಿಯಗಳಂತ ಮೇನ್ ಹೆಡ್ಡಿಂಗ್, ಅದ್ರ ಕೆಳಗ ಐದದವಲ್ಲ ಆ ಐದರ ಪೈಕಿ ಶ್ರೋತ್ರ ಅನ್ನೋದು ನೆಕ್ಸ್ಟ್ ಹೆಡ್ಡಿಂಗ್, ಸೈಡ್ ಹೆಡ್ಡಿಂಗ್ ಅದು ಶ್ರೋತ್ರ. ಶ್ರೋತ್ರ ಅಂದ್ರೆ ಒಂದು ಪಾಯಿಂಟ್ ನಂಬರ್ 1 ಏನ್ ಬರೀತೀರಿ? ಶ್ರೋತ್ರವು ಶಬ್ದವನ್ನು ಕೇಳುತ್ತದೆ. ಶ್ರೋತ್ರವು ಶಬ್ದವನ್ನು ಕೇಳುತ್ತದೆ, ಕಿವಿ ಶಬ್ದವನ್ನು ಕೇಳುತ್ತದೆ ಎಂಬುದನ್ನು ನಾನು ಅರಿಯುತ್ತಿದ್ದೇನೆ. ಶ್ರೋತ್ರವು ಶಬ್ದವನ್ನು ಕೇಳುತ್ತದೆ ಎಂಬುದನ್ನು ನಾನು ಅರಿಯುತ್ತಿದ್ದೇನೆ. ಒಂದು ಆಯ್ತಾ, ಇದ್ರಾಗೆ ಬರಿಬೇಕು, ಹಂಗೆ ಕಂಟಿನ್ಯೂ ಬರ್ಲಿಕ್ಕೆ. ಶ್ರೋತ್ರವು ಶಬ್ದವನ್ನು ಕೇಳುತ್ತದೆ ಎಂಬುದನ್ನು ನಾನು ಅರಿಯುತ್ತಿದ್ದೇನೆ. ಒಂದು ವೇಳೆ ಶಬ್ದವು ಕೇಳದೇ ಇರುವಾಗಲೂ, ಒಂದು ವೇಳೆ ಶಬ್ದವು ಕೇಳದೇ ಇರುವಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ನಾನು ಅಂದ್ರೆ ಆತ್ಮ, ಸಾಕ್ಷಿ, ವಿಟ್ನೆಸ್. ವಿಟ್ನೆಸ್ ವಿಟ್ನೆಸ್ ಅಂತಾರೆ ಸಾಕ್ಷಿ. ಕಿವಿ ಕೇಳಲಿಲ್ಲ ಅಂದ್ರು ಅದರ ಅಭಾವ ಅರಿಯುತ್ತೇನೆ, ಕಿವಿ ಕೇಳಿಸ್ತದಂದ್ರು ಅದರ ಅಭಾವ ಅರಿಯುತ್ತೇನೆ, ಕಿವಿ ಸ್ಪಷ್ಟವಾಗಿ ಕೇಳಲ್ಲ ಅಂದ್ರು ಅದರದ ವೀಕ್ನೆಸ್ ಅಶಕ್ತತೆಯನ್ನು ಅರಿಯುತ್ತೇನೆ. ಇವೆಲ್ಲಾನು ಬರ್ಕೋಬೇಕಾಗ್ತದೆ. ಆದ್ದರಿಂದ ಶ್ರೋತ್ರ ನಾನಲ್ಲ, ಅವು ನನ್ನವು ಅಲ್ಲ. ಆದ್ದರಿಂದ ಶ್ರೋತೃ ನಾನಲ್ಲ, ನನ್ನವು ಅಲ್ಲ. ಇದು ಆಕಾಶದ ಧರ್ಮವಾಗಿದೆ. ಶ್ರೋತ್ರದ ಒಂದು ಸೃಷ್ಟಿ ಮತ್ತು ಅದರ ಕಾರ್ಯಗಳು ಏನದವ ಇವೆಲ್ಲ ಆಕಾಶದ ಧರ್ಮಗಳು. ಇವುಗಳನ್ನು ಅರಿಯುವವನು ನಾನು, ಇವುಗಳನ್ನು ಅರಿಯುವವನು ನಾನು. ಘಟದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ, ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ, ನಾನು ಶ್ರೋತ್ರಗಳನ್ನ ಶ್ರೋತ್ರಗಳಿಂದ ಭಿನ್ನವಾಗಿ ಅರಿಯುತ್ತೇನೆ.
ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ ನಾನು ಶ್ರೋತ್ರ ದೃಷ್ಟ ಶ್ರೋತ್ರದಿಂದ ಭಿನ್ನವಾಗಿ ಶ್ರೋತ್ರವನ್ನು ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ ಶ್ರೋತ್ರಗಳೇ ಬೇರೆ. ಅನಾತ್ಮ ಫುಲ್ ಸ್ಟಾಪ್ ಹಾಕಿ ನೆಕ್ಸ್ಟ್. ಅನಾತ್ಮ ಶ್ರೋತೃಗಳೇ ನಾನು ನನ್ನವು ಎಂಬುದು ಅನಾತ್ಮ ಶ್ರೋತೃಗಳೇ ನಾನು ಅಥವಾ ನನ್ನವು ಎಂಬುದು ಎಂತ ಜ್ಞಾನ? ಭ್ರಮ ಜ್ಞಾನ, ಅಜ್ಞಾನ, ಭ್ರಮ ಜ್ಞಾನ. ಅನಾತ್ಮ ಶ್ರೋತೃಗಳೇ ನಾನು ನನ್ನವು ಎಂಬುದು ಭ್ರಮ ಜ್ಞಾನ. ಆತ್ಮ ಸಾಕ್ಷಿ ಚೈತನ್ಯವೇ ನಾನು, ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಎಂಬುದು ಬ್ರಹ್ಮಜ್ಞಾನ. ಅದು ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮಜ್ಞಾನ. ಶುದ್ಧ ಬ್ರಹ್ಮಜ್ಞಾನ ನೋಡ್ರಿ, ಏನ್ ಬರ್ಕೊಂಡಿರಿ ಚಂದ ಓದ್ರಿ, ಬಹಳ ನೀಟಾಗಿ ಬರ್ಕೊಂಡಿರಿ, ಒಂದ್ಸಾರಿ ಓದ್ರಿ. ಶ್ರೋತ್ರವು ಶಬ್ದವನ್ನು ಕೇಳುತ್ತದೆ ಎಂಬುದನ್ನು ನಾನು ಅರಿಯುತ್ತೇನೆ. ಒಂದು ವೇಳೆ ಶಬ್ದವನ್ನು ಕೇಳದೇ ಇರುವಾಗಲೂ ನಾನು ಅದರ ಅಭಾವವನ್ನು ಅರಿಯುತ್ತೇನೆ. ಆದ್ದರಿಂದ ಶ್ರೋತ್ರವು ನಾನಲ್ಲ, ಶ್ರೋತ್ರವು ನನ್ನವೂ ಅಲ್ಲ. ಶ್ರೋತ್ರವು ಆಕಾಶದ ಧರ್ಮವಾಗಿದೆ. ಶ್ರೋತ್ರಗಳನ್ನು ಅರಿಯುವವನು ನಾನು. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ನಾನು ಶ್ರೋತ್ರವನ್ನು ಶ್ರೋತ್ರದಿಂದ ಭಿನ್ನವಾಗಿ ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ, ಶ್ರೋತೃಗಳೇ ಬೇರೆ. ಅನಾತ್ಮ ಶ್ರೋತೃಗಳೇ ನಾನು ನನ್ನವು ಎಂಬುದು ಭ್ರಮಾಜ್ಞಾನ ಅಥವಾ ಅಜ್ಞಾನ. ಆತ್ಮಸಾಕ್ಷಿ ಚೈತನ್ಯವೇ ನಾನು ಎಂಬುದೇ ಶುದ್ಧ ಬ್ರಹ್ಮಜ್ಞಾನ. ಇಷ್ಟು ಬರ್ಕೊಂದೇನ್ರಿಪ್ಪ? ನೀವು ದೊಡ್ಡ ಪಂಡಿತರು, ಮಹಾತ್ಮರು ಅಂತೇಳಿ ನಿಮಗೆ ವೇದಿಕೆ ಮೇಲೆ ಕರ್ಕೊಂಡು ಕುಂದಿರಿಸಿದಾಗ ಈ ಶ್ರೋತೃ ನಾನಲ್ಲ, ನನ್ನವು ಅಲ್ಲ ಅಂತೇಳಿ ನೀವು ಪ್ರವಚನ ಹೇಳಿ ಬರೆಸಿದ್ರಿ, ಓದಿಸಿದ್ರಿ, ಎಲ್ಲ ಮಾಡಿದ್ರಿ. ಸ್ಟೇಜ್ ಬಿಟ್ಟು ತೆಳಗ ಇಳಿದು ಹಿಂಗ ಹೊರಗೆ ಬರೋ ಟೈಮ್ನಾಗ ಯಾವನೋ ಒಬ್ಬವ ನಿಮ್ ಕಿವಿ ಹಿಡಿದು ಜಗ್ಗಿಬಿಟ್ಟ. ಅವಾಗ ಈ ಶ್ರೋತೃ ನಾನಲ್ಲ, ನನ್ನದಲ್ಲ ಅಂತೇಳಿ ಸುಮ್ಮಿರ್ತಿರೋ ಇನ್ ಸಿಟಿ ಬರ್ತಿರೋ? ಸುಮ್ಮಿರ್ಬೇಕು ಸರ್, ಸುಮ್ಮಿರ್ಬೇಕು. ವೇದಿಕೆ ಮೇಲೆ ಕೂತು ಪ್ರವಚನ ಹೇಳ್ತಿದ್ದಿ, ಕಿವಿ ನಂದಲ್ಲ ಅಂತೇಳಿ, ಮತ್ತೆಳಗ್ ಬಂದ್ಮೇಲೆ ನಿನ್ ಕಿವಿ ಜಗ್ಗಿದ್ರೆ ಯಾಕಪ್ಪ ನಿನ್ ಸಿಟಿ ಬರ್ತದೆ ಅಂತ ಪ್ರಶ್ನೆ ಮಾಡ್ತಾ ನಾವು. ನೀವೇನಾರ ಸಿಟ್ಟಿಗೆ ಬಂದ್ರೆ ಅಂದ್ರೆ ಅಪ್ಪ ನಿಮ್ಮಂತ ಜ್ಞಾನಿಗಳು ಕಿವಿ ಹಿಡಿದು ಜಗ್ಗಿದ್ರೆ ನಾವು ಸುಮ್ಮಿರ್ಬೇಕ್ರಿ. ನಮ್ಕಿತ ಕಡಿಮೆ ಇದ್ದವ್ರು ಕಿವಿ ಜಗ್ಗಿದ್ರೆ ನಾವಲ್ಲಿ ಕೇಳ್ಬೇಕು ಯಾಕ ಅಂತ ಕೇಳ್ಬೇಕ. ಜ್ಞಾನಿಗಳು ಯಾಕೆ ಯಾರಾದ್ರು ಕಿವಿ ಜಗ್ಲಕ್ ಗೊತ್ತಲ್ಲ? ನಮ್ಮನ್ ಪರೀಕ್ಷೆ ಮಾಡ್ಲಿಕ್ರಿ, ನಮ್ಮನ್ ಪರೀಕ್ಷೆ ಮಾಡ್ಲಿಕ್ಕ ಪರೀಕ್ಷೆ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಕುಂತು ಹೆಂಡತಿ ನನ್ನವಳಲ್ಲ, ಹೆಂಡತಿಯ ಬೇರೆ, ನಾನೇ ಬೇರೆ
ಅಂತ ಹಿಂಗ್ ಹೇಳ್ಬಿಟ್ಟಿರ್ತ ನನ್ ತಮ್ಮ ಪ್ರವಚನ ಮಾಡಕ್ ಎಂತ ಏನು ಸಂಬಂಧ ಇಲ್ಲ. ಇದ ಹೆಂಗದ ಹಿಂಗೆ ಸೇಮ್ ಕತಿ ಏನಂತ ಹೇಳದೆ ಹಿಂಗೆ ಹೇಳ್ತಿರ್ತು. ಹಿಂಗ್ ಹೇಳಿದ ಹೊತ್ನಾಗ ತೆಳಗ ಇಳದ ಸ್ಟೇಜ್ ಬಿಟ್ಟು ಬರೋ ಟೈಮ್ ನೊಳಗ ಒಬ್ಬ ಹೆಂಡತಿ ಹಾಕಿದ ಮೇಲೆ ಕೈ ಹಾಕಿಬಿಟ್ಟಂತ, ಕೈ ಹಾಕಿದ್ರೆ ಕೆಂಡ ಮಂಡಲ ಆಗ್ಬಿಟ್ಟಂತ. ಏಯ್ ಏನ್ ಮಾಡ್ಲಿಕ್ಕತ್ತಿದ್ದೀನಿ ಅರೇ ಹೆಂಡತಿ ನಿನ್ನವಳಲ್ಲ ಅಂತಂದ್ಮೇಲೆ ನಿನ್ ಹೆಂಡತಿ ಅಲ್ಲದಕ್ಕಿಗೆ ಯಾವನ ರೈಲ್ ಮೇಲೆ ಕೈ ಹಾಕಿದ್ರೆ ಯಾಕೆ ಸೀರಿಯಸ್ ಆಗಿದೆ ಅಂತ ಪರಿ. ಅದಕ್ಕೆ ಲೌಕಿಕ ಬದುಕು ಮತ್ತು ಪಾರಮಾರ್ಥಿಕ ಬದುಕು ಅಂತ ಎರಡು ಏನದವಲ್ಲ, ಬಳಸದಿರು ಅದ್ವೈತವನ್ನು ಬಾಯದವರು. ಹೊರಗ ಈ ರೀತಿ ವಿಚಾರಗಳನ್ನ ಬಳಕೆ ಮಾಡುವುದಲ್ಲ, ಒಳಗ ಶಾಂತಿ ಹೊಂದುವುದಕ್ಕ ಇಂತ ಜ್ಞಾನ ಬೇಕಾಗ್ತದ. ಹೊರಗೆ ನೀವು ಏನ್ ಹೋರಾಟ ಮಾಡ್ಬೇಕು ಅದು ಮಾಡ್ತಾನೆ ಇರ್ಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ಬಿಡ್ತಾರ, ನಮ್ಮ ಮೈ ಮೇಲೆ ಇಂದು ಬನಿನ ಚಡ್ಡಿ ಸಹಿತ ಇರ್ಲಾರ್ದಂಗ ಮಾಡ್ಬಿಡ್ತಾರ ಈ ಜಗತ್ತಿನೊಳಗೆ. ಹೊರಗಿನ ಹೋರಾಟ, ಹೊರಗಿನ ಲೌಕಿಕ ಬದುಕು ಏನದ ಅದೆಲ್ಲರೂ ಹಂಗೆ ನಮ್ಮದು ಇರ್ಬೇಕು. ಇದ್ದು ಒಳಗ ಉರಿ ಇರಬಾರ್ದು ಅಷ್ಟೇ, ಒಳಗ ಹಿಂಸೆ ಇರಬಾರ್ದು. ಒಳಗ ಇದೆಲ್ಲ ಅಜ್ಞಾನ, ಇದೆಲ್ಲ ಅಸತ್ಯ, ಇದೆಲ್ಲ ಅನಿತ್ಯ ಅನ್ನಂತವು ಒಳಗಿರ್ಬೇಕೇ ಹೊರತು ಅವುಗಳನ್ನ ನಾವು ಹೊರಗೆ ಹೇಳ್ಕೊಳ್ಳೋ ವಿಷಯ ಅಲ್ಲ, ಹೊರಗಿಯು ಪ್ರಯೋಗ ಮಾಡುವಂತ ವಿಚಾರಗಳು ಅಲ್ಲ. ಹೊರಗೆ ಪ್ರಯೋಗ ಮಾಡುವಂತವಲ್ಲ, ಹೊರಗ ನಾವು ಎಲ್ಲರೂ ಹೆಂಗಿರ್ತಾರ ಅದೇ ರೀತಿ ಸಮಾಜದಲ್ಲಿ ಎಲ್ಲರೂ ಹೆಂಗಿರ್ತಾರ ಅದೇ ರೀತಿ ಇರಬೇಕು. ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಇವನೊಳಗ ವಿಕಾರ ಆಗುವುದಿಲ್ಲ. ಅಂತ ಪ್ರಸಂಗಗಳು ಬಂದಾಗ ಇವನು ನಿರ್ವಿಕಾರಿ ಆಗಿರ್ತಾನ, ವಿಕಾರ ಆಗುವುದಿಲ್ಲ. ಅಜ್ಞಾನಿ ವಿಕಾರಿ ಆಗ್ತಾನ, ಜ್ಞಾನಿ ವಿಕಾರ ಆಗುವುದಿಲ್ಲ. ನಿಮ್ಗ ಅಂತ ಪ್ರಸಂಗಗಳು ಬಂದಾಗ ನೀವು ವಿಕಾರ ಆಗ್ಲಿಲ್ಲ ಅಂದ್ರೆ ನಿಮಗೆ ನೀವು ಕೇಳಿದ ಜ್ಞಾನ ಉಪಯೋಗ ಆಗ್ಯದ ಅಂತ ತಿಳ್ಕೋಬೇಕು. ನಿಮಗ್ ಪರೀಕ್ಷೆ ಮಾಡುವುದಕ್ಕ ಅಂತ ಪ್ರಸಂಗಗಳು ಬರ್ತಾವ, ಬಂದ ಹೊತ್ನಾಗ ನೀವು ವಿಕಾರ ಆಗ್ಲಾರ್ದೇನೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳಕ್ ಬರ್ತಾವ. ಕೆಟ್ಟ ಶಬ್ದ ಬಳಸಲಾರ್ದೆ, ಕೆಟ್ಟ ಭಾವನೆ ತಾಳಲಾರ್ದೆ, ಕೆಟ್ಟ ಆಲೋಚನೆ ಮಾಡ್ಲಾರ್ದೆ, ಕೆಟ್ಟ ಕೃತ್ಯ ಮಾಡ್ಲಾರ್ದೇನೆ ಆ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಒಂದು ಕೌಶಲ್ಯ ಅದ. ಅಂತ ಕೌಶಲ್ಯ ಜ್ಞಾನಿ ಬಲ್ಲಿರ್ತದ. ಅಜ್ಞಾನಿ ಏನ್ ಮಾಡ್ಬಿಡ್ತಾನ, ತೋಳೆರಿಸಿ ಜಗಳ ಕೂತ್ಬಿಡ್ತಾನ. ಇವನು ಚಲೋ ಮಾತಿನಾಗೆ ಏನೆಲ್ಲ ಕೆಲಸ ಬಗೆಹರಿಸ್ತಾನ. ಅಂತ ಸಾಮರ್ಥ್ಯ ಅವನಿಗಿರ್ತದ. ಅದ ಸಾಮರ್ಥ್ಯ ಹೆಂಗಿರ್ತದ, ಏನಿರ್ತದ ಅನ್ನೋದು ಕಬೀರ್ ದಾಸರದು ಹೇಳ್ತೀನಿ ನೆಕ್ಸ್ಟ್, ನಾಳೆ ಹೇಳ್ತೀನಿ, ಇವಾಗ ಟೈಮ್ ಆಗ್ಯದ. ನೆಕ್ಸ್ಟ್ ಏನ್ ಮಾಡ್ರಿ, ಈ ತೊಗೇಂದ್ರಿಯದ ಬಗ್ಗೆ ಬರೀರಿ, ಬರೆದು ಹೇಳ್ರಿ. ಮುಂದಿಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಐದು ವಿಷಯಗಳದಾವ. ಈ ಕಡೆ ಐದು ಜ್ಞಾನೇಂದ್ರಿಯಗಳದಾವ. ಒಂದು ಜ್ಞಾನೇಂದ್ರಿಯದ ನಾನ್ ಹೇಳಿನಿ, ಇನ್ನ ಎರಡನೇ ಜ್ಞಾನೇಂದ್ರಿಯ ತೊಗೇಂದ್ರಿಯ ಮತ್ತು ಸ್ಪರ್ಶ ಜ್ಞಾನ. ಇದಕ್ ಸಂಬಂಧಪಟ್ಟಂತೆ ನೀವು ಬರೀರಿ, ಬರೆದು ಹೇಳ್ರಿ ಒಂದ್ ಸ್ವಲ್ಪ. ಹೇಳಿದ್ರಿ ಅಂದ್ರೆ ಮುಂದಿನ ಮೂರು ಶಬ್ದ ಆಯ್ತು, ಚರ್ಮದ್ದು ಸ್ಪರ್ಶ ಆಯ್ತು, ರೂಪ ರಸ ಗಂಧ ಮತ್ತೆ ಕಣ್ಣು ನಾಲಿಗೆ ಮೂಗು. ಇವುಗಳ ಬಗ್ಗೆ ನೀವು ಮನೆಗೆ ಬರ್ಕೊಂಡು ನಾಳೆ ಹೇಳ್ತೇನೆ ನಾನು. ಈಗಾಗ್ಲೇ ಸಮಯ ಆಗ್ಯದ. ಈ ತೊಗೇಂದ್ರಿಯದ ಬಗ್ಗೆ, ತ್ವಚ ಅಥವಾ ತೊಗೇಂದ್ರಿಯ ಅಥವಾ ಚರ್ಮ ಹೆಂಗಾರ ಬಳಸಿರಿ, ಶಬ್ದ ಬಳಸಿ ಈಗೇನ್ ಬರ್ದಿರಿ, ಈ ಕಿವಿಗೆ ಸಂಬಂಧಪಟ್ಟಂತೆ ಏನು ಬರ್ದಿರಿ, ಈ ಅನುಭವವನ್ನ ಈ ತೊಗೇಂದ್ರಿಯದ ಅನುಭವ ಮಾಡ್ಕೊಳ್ರಿ. ಕಿವಿಯ ಅನುಭವ ಮಾಡ್ಕೊಂಡ್ರಿ, ಈಗ ಈ ತೊಗೇಂದ್ರಿಯದ ಅನುಭವ ಮಾಡ್ಕೊಳ್ರಿ.
ಸ್ಪರ್ಶೇಂದ್ರಿಯ ಇದು ನಾನಲ್ಲ, ನಾನು ಸ್ಪರ್ಶವನ್ನು ಅರಿಯುತ್ತೇನೆ, ಅದಕ್ಕೆ ನಾನು ಸಾಕ್ಷಿಯಾಗಿರುವೆ. ಒಂದು ವೇಳೆ ಸ್ಪರ್ಶ ಆಗದಿದ್ದರೆ ಅದರ ಅಭಾವವನ್ನು ನಾನು ಅರಿಯುತ್ತಿದ್ದೇನೆ. ಜ್ಞಾನವಾಗದಿದ್ದರೆ ಆದ್ದರಿಂದ ನಾನು ಸ್ಪರ್ಶ ಅಥವಾ ಚರ್ಮ ಇಂದ್ರಿಯ ನಾನಲ್ಲ, ಇದು ವಾಯು ತತ್ವವಾಗಿದೆ. ಆತ್ಮಸಾಕ್ಷಿ ಚೈತನ್ಯವೇ ನಾನು, ಶುದ್ಧ ಬ್ರಹ್ಮಜ್ಞಾನಿ. ಘಟದೃಷ್ಟ ನಾನು ಘಟದಿಂದ ಭಿನ್ನವಾಗಿದ್ದೇನೆ. ತೋಗೇಂದ್ರಿಯವು ಸ್ಪರ್ಶವನ್ನು ಸ್ಪರ್ಶ ಜ್ಞಾನವನ್ನು ಮಾಡುತ್ತದೆ ಎಂಬುದನ್ನು ನಾನು ಅರಿಯುತ್ತೇನೆ. ಒಂದು ವೇಳೆ ಸ್ಪರ್ಶ ಜ್ಞಾನವು ಆಗದೇ ಇದ್ದಾಗಲೂ ಇದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ಸ್ಪರ್ಶವು ನಾನಲ್ಲ, ಸ್ಪರ್ಶವು ನನ್ನದೂ ಅಲ್ಲ. ತೊಗೇಂದ್ರಿಯವು ಸ್ಪರ್ಶವನ್ನು ತೊಗೇಂದ್ರಿಯವು ನಾನು ಅಲ್ಲ, ತೊಗೇಂದ್ರಿಯವು ನನ್ನದು ಅಲ್ಲ. ತ್ವಚೆಯು ವಾಯುವಿನ ಧರ್ಮವಾಗಿದೆ, ತ್ವಚೆಯನ್ನು ಅರಿಯುವವನು ನಾನು. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ತ್ವಚೆ ಮತ್ತು ಸ್ಪರ್ಶ ಇವೆಲ್ಲ ವಾಯುವಿನ ಧರ್ಮ. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ನಾನು ತ್ವಚೆ ಸ್ಪರ್ಶವನ್ನು ತ್ವಚೆಯಿಂದ ಭಿನ್ನವಾಗಿ ಅರಿಯುತ್ತೇನೆ.
ತ್ವಚೆಯನ್ನು ನಾನು ತ್ವಚೆಯನ್ನು ತ್ವಚೆಯಿಂದ ಭಿನ್ನವಾಗಿ ಸ್ಪರ್ಶ ಬೇಕಾಗಿಲ್ಲ ಅಲ್ಲಿ. ನಾನು ತ್ವಗೇಂದ್ರಿಯವನ್ನು ತ್ವಗೇಂದ್ರಿಯದಿಂದ ಭಿನ್ನವಾಗಿ ಅರಿಯುತ್ತೇನೆ. ಹೀಗಾಗಿ ತ್ವಗೇಂದ್ರಿಯವೇ ಬೇರೆ, ನಾನೇ ಬೇರೆ. ಅನಾತ್ಮ ತ್ವಗೇಂದ್ರಿಯವು ನಾನು ಎಂಬುದು ಅಜ್ಞಾನ ಅಥವಾ ಬ್ರಹ್ಮಜ್ಞಾನ. ಆತ್ಮಸಾಕ್ಷಿ ಚೈತನ್ಯವೇ ನಾನು ಎಂಬುದೇ ಶುದ್ಧ ಬ್ರಹ್ಮಜ್ಞಾನ. ಇನ್ನೊಂದ್ಸಾರಿ ಸ್ವಚ್ಛ ಹೋದ್ರೆ ಇದೇ ತರ ಸೆಂಟೆನ್ಸ್ ಬರ್ಬೇಕು. ನಾನು ಹೆಂಗ್ ಹೇಳಿರ್ತೀನಿ ನಂಗೆ ಮತ್ತೆ ಕಟ್ಗಳು ಮಾಡಕ್ ಹೋಗ್ಬಾರ್ದು. ತ್ವಗೇಂದ್ರಿಯವು ಸ್ಪರ್ಶ ಜ್ಞಾನವನ್ನು ಮಾಡುತ್ತದೆ ಎಂಬುದನ್ನು ನಾನು ಅರಿಯುತ್ತೇನೆ. ಒಂದು ವೇಳೆ ಸ್ಪರ್ಶ ಜ್ಞಾನವು ಆಗದೇ ಇದ್ದಾಗಲೂ ಇದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ತ್ವಗೇಂದ್ರಿಯವು ನಾನೂ ಅಲ್ಲ, ತ್ವಗೇಂದ್ರಿಯವು ನನ್ನದೂ ಅಲ್ಲ. ತ್ವಗೇಂದ್ರಿಯವು ಅಥವಾ ಸ್ಪರ್ಶೇಂದ್ರಿಯವು ವಾಯುವಿನ ಧರ್ಮವಾಗಿದೆ. ತ್ವಗೇಂದ್ರಿಯವನ್ನು ಅರಿಯುವವನು ನಾನು. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ನಾನು ತ್ವಗೇಂದ್ರಿಯವನ್ನು ತ್ವಗೇಂದ್ರಿಯದಿಂದ ಭಿನ್ನವಾಗಿ ತ್ವಗೇಂದ್ರಿಯವನ್ನು ಅರಿಯುತ್ತೇನೆ. ಹೀಗಾಗಿ ತ್ವಗೇಂದ್ರಿಯವೇ ಬೇರೆ, ನಾನೇ ಬೇರೆ. ಅನಾತ್ಮ ತ್ವಗೇಂದ್ರಿಯವು ನಾನು ನನ್ನವು ಎಂಬುದು ಭ್ರಮಾಜ್ಞಾನ ಅಥವಾ ಅಜ್ಞಾನ. ಅನಾತ್ಮ ತ್ವಗೇಂದ್ರಿಯವನ್ನು ನಾನು ಅದನ್ನೇ ನಾನು ಅಂತ ಅನ್ಕೊಂಡ್ರೆ ಅನಾತ್ಮ ತ್ವಗೇಂದ್ರಿಯವನ್ನೇ ನಾನು ನನ್ನದು ಅಂತಂದ್ರೆ ಅದು ಭ್ರಮಾಜ್ಞಾನ. ಭ್ರಮೆ ಅನಾತ್ಮ ತ್ವಗೇಂದ್ರಿಯವು ನಾನು ಅಥವಾ ನನ್ನದು ಎಂಬುದು ಬ್ರಹ್ಮಜ್ಞಾನ. ತ್ವಗೇಂದ್ರಿಯವು ಅಲ್ಲ, ತ್ವಗೇಂದ್ರಿಯವನ್ನೇ ನಾನು ತ್ವಗೇಂದ್ರಿಯವನ್ನೇ ಅನಾತ್ಮ ತ್ವಗೇಂದ್ರಿಯವನ್ನೇ ನಾನು ನನ್ನದು ಎನ್ನುವುದು ಬ್ರಹ್ಮಜ್ಞಾನ. ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಶುದ್ಧ ಬ್ರಹ್ಮಜ್ಞಾನ. ಶುದ್ಧ ಬ್ರಹ್ಮಜ್ಞಾನ ಅನುಭವ ಮಾಡ್ಕೊಳ್ಳೋದಕ್ಕ ಎಷ್ಟು ದಾರಿ ಮಾಡಿಕೊಟ್ಟಾರ, ಎಷ್ಟು ಸರಳ ಮಾಡಿಕೊಟ್ಟಾರ ನೋಡ್ರಿ. ಈ ಚರ್ಮ ನಾನಲ್ಲ ಅಂತ ಹಿಂಗ ಅಂದ ಕೂಡ್ಲೇನೆ ಸ್ಪಷ್ಟವಾಗಿ ಅರ್ಥ ಆಗಂಗಿಲ್ಲ, ಅದಕ್ಕೆ ಈ ರೀತಿ ಸೆಂಟೆನ್ಸ್ಗಳು ಬರ್ದಾರ. ನಾನಲ್ಲ ಅಂದ್ರೆ ನಾನು ಆತ್ಮ ಸಾಕ್ಷಿ ಚೈತನ್ಯ, ನನ್ನದಲ್ಲ ಅಂದ್ರೆ ಮತ್ ಯಾರ್ದು, ಅದು ಪಂಚಮಹಾಭೂತಗಳದು ಸೂಕ್ಷ್ಮ ಶರೀರ, ಅದು ಅಪಂಚೀಕೃತ ಪಂಚಮಹಾಭೂತದ್ದು. ಮತ್ತೆ ಸ್ಥೂಲ ಶರೀರ ಅಂತಂದ್ರೆ ಪಂಚೀಕೃತ ಪಂಚಮಹಾಭೂತದ್ದು. ಹಿಂಗೆ ಅನ್ಸ್ತದ್ರಿ ಇದು ಈ ರೀತಿ ಅನುಭವ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ, ಸ್ಪಷ್ಟ ಅರ್ಥ ಆಗ್ತದಲ್ಲ. ನೆಕ್ಸ್ಟ್ ಬರೋದು ಚಕ್ಷು, ಕಣ್ಣ ರೂಪ ಅದ್ರ ವಿಷಯ, ಮತ್ತ ಅದು ಯಾವ ಇದರ ಧರ್ಮ, ಅದು ಅಗ್ನಿಯ ಧರ್ಮ. ಚಕ್ಷು ಕಣ್ಣು, ಇಂದ್ರಿಯ ಕಣ್ಣು, ವಿಷಯ ರೂಪ, ಧರ್ಮ ಅಗ್ನಿ. ಅದೇ ರೀತಿ ಜೀವೆ ಇಂದ್ರಿಯ, ಅದರ ವಿಷಯ ರಸ, ಅದರದು ಧರ್ಮ ಪಂಚಭೂತಗಳಲ್ಲಿ ನೀರಿನ ಧರ್ಮ, ಜಲದ ಧರ್ಮ. ಇಲ್ಲಿ ಘ್ರಾಣೇಂದ್ರಿಯ, ಅದರದು ವಿಷಯ ಗಂಧ, ಅದರದು ಪಂಚಭೂತದ ಧರ್ಮ ಯಾವುದಂದ್ರೆ ಪೃಥ್ವಿ. ಈ ರೀತಿ ನೀವು ಇವುಗಳನ್ನ ಮೂರು ಯಶಸ್ವಿಯಾಗಿ ಬರೀತೀರಂತ ನಿಮ್ಮ ಮೇಲೆ ವಿಶ್ವಾಸ ಮಾಡಿನಿ. ಒಬ್ರು ಬರೆದ್ರೆ ಆಗಂಗಿಲ್ಲ, ಎಲ್ಲರೂ ಬರೀಬೇಕು. ಎಲ್ಲರೂ ಬರೆದು ಅಲ್ಲಿ ಸಂಘಯ್ಯವ್ರಿಗೆ ನೀವು ಒಪ್ಪಿಸ್ಬೇಕು, ನಾವು ಬರ್ದಿನ್ ನೋಡ್ರಿ, ಸ್ವಲ್ಪ ಟೈಮ್ ಇದ್ರೆ ನೋಡ್ರಿ, ಸರಿಗಿದ್ದಿದ್ದಿಲ್ಲ ಅಂದ್ರೆ ಹತ್ತಿದ್ರಿ ಅಂತೇಳಿ ಹೇಳಿ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಂಡು ನೀಟಾಗಿ ನಾನು ಯಾವ ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳಿರ್ತೀನಿ ಅದೇ ರೀತಿ ನೀವು ಬರೀಬೇಕು. ಮತ್ತೆ ಶಾರ್ಟ್ಕಟ್ ಮಾಡೋದು, ನಿಮಗ್ ತಿಳಿದಂಗ ಬರೆಯೋದು ಅದು ಆಮೇಲಿನ ವಿಷಯ. ಈ ಪಾಠದೊಳಗ ಇಲ್ಲಿ ನಾನು ಹೆಂಗ್ ಸೆಂಟೆನ್ಸ್ ಫಾರ್ಮ್ ಮಾಡಿರ್ತೀನಿ ಅದೇ ತರ ಸೆಂಟೆನ್ಸ್ ಮಾಡಿ ಹೇಳ್ಬೇಕು.
ಇದಾದ್ಮೇಲೆ ಪಂಚ ಜ್ಞಾನೇಂದ್ರಿಯ ಆದ್ಮೇಲೆ ನಾಳೆ ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚವಾಯುಗಳು ಮತ್ತೆ ಮನಸ್ಸು ಮತ್ತು ಬುದ್ಧಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ಮಾಡೋದಿರ್ತದೆ. ಮತ್ತೆ ಅವು ಕೂಡ ನೀವು ಪಂಚ ಕರ್ಮೇಂದ್ರಿಯಗಳ ಬಗ್ಗೆನೂ ನೀವು ಎಕ್ಸರ್ಸೈಸ್ ಹಂಗೆ ಕಂಟಿನ್ಯೂ ಮಾಡ್ತಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಾಕ್ ಅಂದ್ರೆ ವಾಣಿ, ಇದು ಒಂದು ಇಂದ್ರಿಯ ಬಾಯಿ, ವಾಣಿ ಇಂದ್ರಿಯ ಇದು ಬಾಯಿ, ಇದೇನ್ ಮಾಡ್ತದೆ ಶಬ್ದವನ್ನು ಉಚ್ಚರಿಸುತ್ತದೆ. ಇದು ಏನಪ್ಪ ಇದರ ಧರ್ಮ ಯಾವುದು? ಆಕಾಶದ ಧರ್ಮ. ಆಕಾಶದ ಧರ್ಮ. ನೆಕ್ಸ್ಟ್ ಪಾಣಿ ಅಂತಂದ್ರೆ ಕೈ, ಇದು ಏನ್ ಮಾಡ್ತದ? ಕೊಡುವ ಕೊಳ್ಳುವ ಹಿಡಿಯುವ ಬಿಡುವ ವ್ಯವಹಾರ ಮಾಡುತ್ತದೆ. ಇದು ಪಾಣೇಂದ್ರಿಯ. ಕೈ ಏನ್ ಮಾಡ್ತದ? ಕೊಡುತ್ತದ, ತಗೋತದ, ಹಿಡಿತದ, ಬಿಡುತ್ತದ. ಇಷ್ಟೇ ಇದು ಮಾಡೋದು. ಏನ್ ಭಾರಿ ಕೆಲಸ ಮಾಡ್ಲಿಕ್ಕೆ ಅನ್ನಂಗೆ ಕಾಣ್ತದೆ. ಈ ರೀತಿ ವ್ಯವಹಾರ ಮಾಡುತ್ತದೆ. ಈ ವ್ಯವಹಾರ ಮಾಡದಿರುವಾಗ ಇವುಗಳ ಅಭಾವವನ್ನು ಅರಿಯುವವನು ನಾನು. ಇದರದು ತತ್ವ ಯಾವುದಪ್ಪ ಅಂತಂದ್ರೆ ವಾಯುವಿನ ತತ್ವ. ವಾಕ್ ಆಕಾಶದ ತತ್ವ, ಪಾಣಿ ವಾಯುವಿನ ತತ್ವ, ಮತ್ತೆ ಪಾದೇಂದ್ರಿಯ. ಪಾದ ಏನ್ ಮಾಡ್ತದೆ? ನಡೆಯುತ್ತದೆ, ಚಲಿಸುತ್ತದೆ, ಓಡುತ್ತದೆ. ಇದು ಮಾಡೋ ಕೆಲಸ ಇದು. ಇದು ಎದ್ರದಪ್ಪ ಅಂದ್ರೆ ತೇಜದ ಭಾಗ, ತೇಜದ ಭಾಗ. ಈ ರೀತಿ ತಿಳ್ಕೋಬೇಕು. ನೆಕ್ಸ್ಟ್ ಉಪಸ್ಥ ಮೂತ್ರ ವಿಸರ್ಜನಾಂಗ. ಇದು ಏನ್ ಮಾಡ್ತದೆ? ಈ ಇಂದ್ರಿಯ ಈ ಮೂತ್ರವನ್ನು ಮತ್ತು ವೀರ್ಯಗಳನ್ನ ರಜಗಳನ್ನ ಇದು ಹೊರಗಾಗ್ತದೆ, ವಿಸರ್ಜನೆ ಮಾಡ್ತದ. ಮತ್ತೆ ಇದು ಎದ್ರದ ಧರ್ಮ ಅಪ್ಪ ಅಂತಂದ್ರೆ ಜಲದ ಧರ್ಮ. ಇದು ಜಲದ ಧರ್ಮ. ಮತ್ತೇನ್ ಮಾಡ್ತದ? ಉಪಸ್ಥ ಆದ್ಮೇಲೆ ಪಾಯು. ಪಾಯು ಅಂತಂದ್ರೆ ಇದು ಮಲವನ್ನ ವಿಸರ್ಜನೆ ಮಾಡ್ತದ. ಮಲ ವಿಸರ್ಜನೆ ಮಾಡುವಾಗ ಅರಿಯುವವನು ನಾನು. ಮಲ ವಿಸರ್ಜನೆ ಮಾಡದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು. ಇದ್ರದ್ದೇನು ಅನುಭವ ಭಾರಿ ಹೇಳ್ಬೇಕಾಗಿಲ್ಲ, ಎಲ್ಲರಿಗೆ ಅನುಭವ ಇದ್ದಿದ್ದೇ ಇದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಎದರದಪ್ಪ ತತ್ವ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ತತ್ವ ಇದು. ಈ ರೀತಿಯಾಗಿ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಗಳು, ಅವುಗಳ ವಿಷಯಗಳು, ಅವುಗಳ ಧರ್ಮಗಳನ್ನ ನಾನು ಹೇಳಿನಲ್ಲ. ಇವಿಷ್ಟನ್ನ ನೀವು ಕರ್ಮೇಂದ್ರಿಯ ಅದನ್ನು ಬರೆದ್ ಬಿಡ್ರಿ. ನಾಳೆ ಜ್ಞಾನೇಂದ್ರಿಯ ಪೂರ್ತಿ ಮುಗಿಸ್ರಿ, ಕರ್ಮೇಂದ್ರಿಯ ಮುಗಿಸ್ರಿ. ಮುಂದೆ ಇದು ಇನ್ನೊಂದ್ ಸ್ವಲ್ಪ ಸೂಕ್ಷ್ಮ ಮನಸ್ಸು ಮತ್ತು ಬುದ್ಧಿಗಳ ಬಗ್ಗೆ ನಾನೇ ಸ್ವತಃ ಹೇಳ್ತೇನೆ. ಇವೇನು ನಾನು ಹೇಳಬೇಕಾಗಿಲ್ಲ, ನೀವೇ ಬರಿಬೋದು. ಪೃಥ್ವಿ ತತ್ವ ಬಾಯು. ಬಾಯು ಬಾಯು ಒಂದು ಪೈಖಾನೆ ಅಂತಾರಲ್ಲ, ಸೇಮ್ ಅದೇ. ಬಾಯು ಅಂದ್ರೆ ಅದೇ ವಾಯುವೇಂದ್ರಿಯ, ಉದದ್ವಾರ, ಮಲ ವಿಸರ್ಜನೆ ಇವೆಲ್ಲ ಇವೆಲ್ಲ ಅಲ್ಲಿ. ಇವ್ಕೇನ್ ಬಹಳ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ನಮ್ಮ ಜೀವನದೊಳಗೆ ಅನುಭವಿಸುವಂತ ವಿಚಾರಗಳೇ ಇವು ಅದಾವ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವು ಹತ್ತಾದ್ಮೇಲೆ ನೆಕ್ಸ್ಟ್ ಪಂಚ ಪ್ರಾಣಗಳು ಬರ್ತಾವ. ಅವು ಸೂಕ್ಷ್ಮವಾಗಿದಾವ, ಅವು ಸ್ವತಃ ನಾನೇ ಹೇಳ್ಬೇಕಾಗ್ತದ. ಅದಾದ್ಮೇಲೆ ಮನಸ್ಸು ಬುದ್ಧಿ. ನಾಳೆ ಬಂದಾಗ ನೀವು ಒಂದ್ ಸ್ವಲ್ಪ ಹೇಳ್ಬೇಕು, ನೀವೇನ್ ಬರ್ದದ್ದು ಅವ್ ಯಾವ ಸೆಂಟೆನ್ಸ್ ನಾಗ ಹೇಳಿನಿ ಅದೇ ತರ ಹೇಳ್ಬೇಕು. ನೀವು ಮತ್ತೆ ಹೊಸ ಸೆಂಟೆನ್ಸ್ ಶಾರ್ಟ್ ಕಟ್ ಮಾಡಬೇಡಿ. ನೀವು ಮಾಡಿದ್ರೆ ನನಗ್ ಕನ್ಫ್ಯೂಸ್ ಆಗ್ತದೆ. ನಾನು ಹಂಗೆ ಹೇಳಿನಿ ನನಗ್ ಆಗ್ಬಿಡ್ತದ, ಹಂಗಲ್ಲ. ಮತ್ ನೀವು ಎಲ್ಲಾರ ಹೇಳಕ್ ನಿಮ್ಗೆ ತಿಳಿದಂಗ ಹೇಳ್ರಿ. ನೀವ್ ಹೇಳಿದ್ದಕ್ ನೀವೇ ಜುಮೆದಾಗ, ನಮ್ದೇ ಜುಮೆದಾರಿ ಇರಲ್ಲ ಅವ್ರ. ಇಲ್ಲಿ ನಾವೇನ್ ಹೇಳ್ತೀವಿ, ನಮ್ ಸೆಂಟೆನ್ಸ್ ಗಳು ನಮ್ಮಂಗೆ ಮಾಡಿ ನಮಗ್ ವಾಪಸ್ ಕೊಡ್ಬೇಕು. ಓಕೆ. ಇನ್ನ ಏನಾರ ನಿಮ್ಮ ವಿಚಾರಗಳು ಹೇಳುವ ಕೇಳುವ ಅನುಭವಗಳಿದ್ರೆ ಹೇಳ್ರಿ, ಇಲ್ಲ ಅಂತಂದ್ರೆ ಶಾಂತಿ ಮಂತ್ರ ಹೇಳ್ರಿ. ಗುರುಗಳೇ, ನಿನ್ನೆ ಸಪ್ತದಶ ತತ್ವ ಹೇಳಿದ್ರಲ್ಲ, ಸಪ್ತದಶ ತತ್ವಗಳು ಒಂದು ಇದು ಬರದಿಲ್ರಿ. ಇದು ಸರಿ ಅದು ಅಥವಾ ಎಷ್ಟು ತಪ್ಪದ ಒಂದ್ ಸ್ವಲ್ಪ ನಮ್ ತಪ್ಪು ಹೇಳಿದ್ರೆ. ಸಪ್ತದಶ ತತ್ವಗಳು ನಾನಲ್ಲ, ಹಾಗಾದ್ರೆ ಸಪ್ತದಶ ತತ್ವಗಳು ಯಾರು? ನಾನು ಸಪ್ತದಶ ತತ್ವ
ತತ್ವಗಳನ್ನ ಅರಿಯುವ ಆತ್ಮ ಚೈತನ್ಯ ವಸ್ತು ಅವು ಅಂದ್ರೆ ಸಪ್ತದಶ ತತ್ವಗಳು ನನ್ನ ಹಾಗಾದ್ರೆ ಅವು ಯಾರದ್ದು ಅವು ಅಪಂಚೀಕೃತ ಪಂಚ ಮಹಾಭೂತಗಳದ್ದು ಸಪ್ತದಶ ತತ್ವಗಳು ಉಂಟಾದಾಗ ಅವುಗಳನ್ನ ಅರಿಯುವನು ನಾನು ಸಪ್ತದಶ ತತ್ವಗಳು ಸಪ್ತದಶ ತತ್ವಗಳು ಉಂಟಾದಾಗ ಅವುಗಳನ್ನು ಅರಿಯುವ ನಾನು ಸಪ್ತದಶ ತತ್ವಗಳು ಇಲ್ಲದಾಗಲೂ ಅದರ ಅಭಾವವನ್ನು ಅರಿಯುವನು ನಾನು ಸಪ್ತದಶ ತತ್ವಗಳು ಅಪಂಚೀಕೃತ ಪಂಚ ಮಹಾಭೂತಗಳಿಂದ ಉಂಟಾಗಿದೆ ಹೀಗಾಗಿ ಸಪ್ತದಶ ತತ್ವಗಳೇ ಬೇರೆ ನಾನೇ ಬೇರೆ ಸಪ್ತದಶ ತತ್ವಗಳು ನನ್ನಿಂದ ಅರಿಸಿಕೊಳ್ಳುವ ಆತ್ಮ ಜಡವಸ್ತು ಅನಾತ್ಮ ಜಡ ಸಪ್ತದಶ ತತ್ವಗಳು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತುಗಳು ಈ ಅನಾತ್ಮ ಜಡವಸ್ತುಗಳೆಂಬ ಸಪ್ತದಶ ತತ್ವಗಳು ಇಲ್ಲದಿದ್ರೆ ಆತ್ಮವಸ್ತು ಪ್ರಕಟ ಆಗುವುದಿಲ್ಲ ಈ ಆತ್ಮವಸ್ತು ಇಲ್ಲದಿದ್ದರೆ ಅನಾತ್ಮ ಜಡವಸ್ತುಗಳೆಂಬ ಸಪ್ತದಶ ತತ್ವಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ ಸಪ್ತದಶ ತತ್ವಗಳು ದೃಶ್ಯ ಯಾವ ರೀತಿ ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಾನು ಅಂದ್ರೆ ಸಪ್ತದಶ ತತ್ವಗಳ ದೃಷ್ಟ ಸಪ್ತದಶ ತತ್ವಗಳನ್ನು ಸಪ್ತದಶ ತತ್ವಗಳಿಂದ ಭಿನ್ನವಾಗಿ ವೀಕ್ಷಿಸುವವನಾಗಿದ್ದೇನೆ ಹೀಗಾಗಿ ನಾನೇ ಬೇರೆ ಸಪ್ತದಶ ತತ್ವಗಳೇ ಬೇರೆ ಈ ರೀತಿಯಾಗಿ ಪಂಚ ಮಹಾಭೂತಗಳ ಸಪ್ತದಶ ತತ್ವಗಳು ನಾನಲ್ಲ ಅವು ನನ್ನದಲ್ಲ ಎಂದು ನಿತ್ಯ ಜ್ಞಾನ ಮಾಡಿಕೊಳ್ಳುವುದೇ ಈ ಅಧ್ಯಾಯದ ಉದ್ದೇಶ ಮತ್ತು ಪ್ರಯೋಜನ ಫಸ್ಟ್ ಕ್ಲಾಸ್ ಇದ್ರದೊಂದು ಫೋಟೋ ಹಾಕ್ತೀರಿ ಅಣ್ಣಾರೆ ನೀವು ಬರ್ದಿದ್ದ ನೀಟಾಗಿ ಅಕ್ಷರಗಳು ಚಂದ ಬರ್ದು ಒಂದು ಫೋಟೋ ತೆಗೀರಿ ತೆಗೆದು ಹಾಕ್ರಿ ಎಲ್ಲರಿಗೂ ಉಪಯೋಗ ಆಗ್ತದೆ ಬರ್ದ್ರೆ ಇದರೆಲ್ಲದೂ ಕೊನೆಗೆ ಏನಾಗ್ಲಿಕ್ಕತ್ತದ ಪ್ರಯೋಜನ ನಿಮಗ ಈ ರೀತಿ ಅನುಭವ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನಾಗ್ಲಿಕ್ಕತ್ತದ ಇವ್ ನಾನು ಅಲ್ಲ ಇವ್ ನನ್ನೂ ಅಲ್ಲ ಅನ್ನುವಂತ ಜ್ಞಾನ ಆಗತ್ತ ನನ್ನನ್ನು ನಾನು ತಿಳಿಯುವುದರು ಆಯ್ತು ಅದಾಯ್ತು ಅವೆಲ್ಲ ತಿಳಿದ್ರೆ ಹಿಂಗೆಲ್ಲ ತಿಳಿಯೋದ್ರಿಂದ ನಿಮ್ಗೆ ಏನ್ ಆಗ್ಲಕತ್ತ ಅಲ್ಟಿಮೇಟ್ ರಿಸಲ್ಟ್ ಆನಂದ ಆಗತ್ತರ ಆನಂದ ಆಗ್ಲಿಕ್ಕತ್ತ ಸಂತೋಷ ಆಗ್ಲಿಕ್ಕತ್ತ ಪರಮಾನಂದ ಆಗ್ಲಿಕ್ಕತ್ತ ಪ್ರಾಪ್ತಿ ಆಗ್ಲಿಕ್ಕತ್ತದ ಮತ್ತೆ ದುಃಖ ನಿವೃತ್ತಿ ಆಗ್ಲಿಕ್ಕತ್ತದ ಇವು ನಾನೇ ಅಂತ ತಿಳ್ಕೊಂಡಾಗ ಇವುಗಳ ಬಗ್ಗೆ ನನಗ ಆಗುವ ಇವುಗಳಿಗೆ ಆಗುವ ಏನೇನ್ ಉಂಟಾಗ್ಲಿಕ್ಕತ್ತವ ಆಗುವ ಹೋಗುಗಳು ಈಗ ದುಃಖಗಳೆಲ್ಲ ನಿವೃತ್ತಿ ಆಗ್ಲಿಕ್ಕತ್ತವ ಮತ್ತೆ ಇದೆಲ್ಲ ಬರೆದು ಓದಿ ನಿಮಗೆ ದುಃಖ ನಿವೃತ್ತಿ ಆಗ್ಲಿಲ್ಲ ಪರಮಾನಂದ ಪ್ರಾಪ್ತಿ ಆಗ್ಲಿಲ್ಲ ಅಂತಂದ್ರೆ ಉಪಯೋಗ ಏನು ಇದು ಅನುಭವ ಮಾಡಿಕೊಳ್ಳುವುದರ ಪ್ರಯೋಜನವೇನು ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಈ ದುಃಖ ಈ ಸತ್ಸಂಗ ನಡೆದಾಗ ಅಷ್ಟೇ ನಿವೃತ್ತಿ ಆಗಿ ಮತ್ತೆ ಬೇರೆ ಟೈಮ್ನಾಗ ಬಂದು ಅಟ್ಯಾಕ್ ಮಾಡ್ತಿತ್ತಂದ್ರೆ ಅದು ತಾತ್ಕಾಲಿಕ ನಿವೃತ್ತಿ ಮತ್ತೆ ನಿಮಗ ದುಃಖ ಶಾಶ್ವತವಾಗಿ ನಿವೃತ್ತಿ ಆಗಿತ್ತಂದ್ರ ಅದು ಅತ್ಯಂತ ದುಃಖ ನಿವೃತ್ತಿ ಬೇರೆ ಸಮೇತ ಕಿತ್ಕೊಂಡು ಹೋಗ್ಬಿಡ್ತು ಆನಂದ ಆಗ್ಲಿಕ್ಕತ್ತದ ಅಂತ ಅನ್ಸ್ಲಕತ್ತದ ಇಲ್ಲ ನಾನ್ ಹೇಳಿನಿ ಅಂತ ಅನ್ಲಕತ್ತೇನೆ ಆನಂದ ಆಗ್ಲಕತ್ತದ ಅಂತ ನಿಜವಾಗಿ ಆನಂದ ಆಗ್ಲಿಕ್ಕತ್ತದ ಇಲ್ಲ ನಾ ಹೇಳಿನಿ ಅಂತ ಆಗ್ಲಕತ್ತದ
ಅಂದ್ರ ಇಲ್ಲಿ ನಿತ್ಯ ನಿತ್ಯತ್ವ ಮತ್ತ ಸತ್ಯತ್ವದ ಅರಿವಾಗ್ತದ ಈ ಸೇಮ್ ಈ ನಮ್ಮ ಒಂದು ಇದಕ್ರಿ ಆಗುವಂತ ನಿತ್ಯ ಯಾವುದು ಸತ್ಯ ಯಾವುದು ಅನ್ನೋದು ಪ್ರಾಕ್ಟಿಕಲ್ ಆಗಿ ಇವಾಗ ಇವಾಗ ಆಗೋದ್ರಿಂದ ಇಲ್ಲಿ ನಿಶ್ಚಿತವಾದಂತ ಸತ್ಯವನ್ನ ತಿಳಿದ್ರಿಂದ ಆನಂದದ ಪರಿಪೂರ್ಣತೆಯನ್ನ ತುಂಬಿದಾಗ ಆಗ್ತದ್ರಿ ತುಂಬಿದಂಗ ಮತ್ತೆ ಆನಂದ ಆಗಿದ್ದಕ್ಕೆ ಸಾಕ್ಷಿ ಏನಪ್ಪ ಅಂದ್ರೆ ದಿನ ನಸಿಕ್ನ ನಿದ್ದೆಗೆಟ್ಟು ಕುಂತು ಕೇಳ್ತೀವಲ್ಲ ಇಷ್ಟಪಟ್ಟು ಕೇಳ್ತೀವಲ್ಲ ಈ ಆನಂದ ಅನುಭವಿಸುವುದಕ್ಕಾಗಿ ಅಷ್ಟೇ ಇದಕ್ಕೆ ಸಾಕ್ಷಿ ಆನಂದ ಆಗಿದ್ದಕ್ಕೆ ಸಾಕ್ಷಿ ಇದೆ ಇದ್ರೆ ದುಃಖ ಆಗ್ತಿತ್ತಂದ್ರೆ ನಾಳೆಗೆ ಮಂದಿ ಬರದ್ ಬಿಟ್ಬಿಡ್ತಾರ ಆನಂದ ಆಗ್ತದಂತ ಮತ್ತೆ ಬರ್ಲಕತ್ತೀರಿ ಈಗ ಉಪಯೋಗ ಆಗುದಿಲ್ಲ ನಮ್ಗೆ ಸರಿ ಇಲ್ಲ ಅಂತಂದ್ರೆ ಇಲ್ಲಿ ನೀವು ಜಾಯಿನ್ ಆಗುವಂತದ್ದನ್ನ ಹಾಕ್ತಿರ್ಕಲ್ರಿ ಅಂತಂದ್ರೆ ಅದು ಆನಂದ ಆಗತ್ತದ ಆನಂದ ಆಗ್ತದ ಮತ್ತ ನಮ್ಗೆ ಒಳ್ಳೆ ಒಬ್ರ ಮಾರ್ಗದರ್ಶನದ ಗುರುಗಳು ದೊರಕಿದಾರ ಅನ್ನುವಂತ ಆನಂದನು ಪ್ರಾಪ್ತ ಅದರಿ ಒಂಥರ ಸೆಕ್ಯೂರ್ಡ್ ಒಂಥರ ಭದ್ರತೆ ಒಂಥರ ಪಕ್ಕ ಏನೋ ಒಂದ್ ಚಲೋ ದಾರಿ ಹಿಡಿದೀವಿ ಪರಿಪೂರ್ಣತೆ ದಾರಿಯಲ್ಲಿ ಅದೀವಿ ಅಂತ ಒಂಥರ ಸೆಕ್ಯೂರ್ಡ್ ಅನಿಸ್ತದ ಭದ್ರತೆ ಅನಿಸ್ತದ ಎಲ್ಲಿಗೆ ಹೋಗಿ ಮುಡ್ತೀವಿ ಏನಾಗ್ತೀವಿ ಹೆಂಗ ಆಗ್ತದ ಅಂತ ಹೇಳಿ ಮೊದಲ ನಮಗ ಫಸ್ಟ್ ಗೊತ್ತಿರ್ಲಾರ್ದಕ್ಕ ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಸ್ಪಷ್ಟವಾದ ಗುರಿ ಸದೃಢವಾದ ಹೆಜ್ಜೆಗಳು ಇಡ್ಲಕತ್ತೀರಿ ಇದು ಗುರಿ ಮುಟ್ತೀವಿ ಅನ್ನೋಂತ ವಿಶ್ವಾಸ ಉಂಟಾಗ್ಯದ ಹಿಂಗಾಗಿ ಇದು ಆನಂದ ಆಗಿದ್ದಕ್ಕೆ ಇದು ಸಾಕ್ಷಿ ಓಕೆ ಶಾಂತಿ ಮಂತ್ರ ಹೋಗ್ರಿ